ಕಳ್ತನವಾಗಿ ಲೇಡೀಸ್ ಟಾಯ್ಲೆಟ್ ನುಗ್ಗಿದ್ದು ಅಲ್ದೆ ಒಂಟಿಯಾಗಿದ್ದ ರೂಪ ಮೇಲೆ ಅತ್ಯಾಚಾರ ಮಾಡಕ್ ಪ್ರಯತ್ನ ಪಟ್ಟಿದ್ದು ತಪ್ಪು. ಏನ್ ಮಾಡೋ ಸರ್, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬಾರ್ದಲ್ವಾ? ಶಟ್ ಅಪ್! ನೀನ್ ಮಾಡಿರೋ ತಪ್ಪಿಗೆ ನಿನ್ನನ್ನ ಡಿಸ್ಮಿಸ್ ಮಾಡ್ಬೇಕಾಗಿತ್ತು. ನಿನ್ನ ಎಜುಕೇಶನ್ ಲೈಫು ಹಾಳಾಗೋಗುತ್ತೆ ಅಂತ ನಿನ್ನನ್ನ ಒಂದ್ ವಾರ ಸಸ್ಪೆಂಡ್ ಮಾಡಿದ್ದೀನಿ. ನನ್ನನ್ನು ನೀನು ಒಂದು ವಾರ ಸಸ್ಪೆಂಡ್ ಮಾಡಿದ ಮೇಲೆ ಈ ಕಾಲೇಜಲ್ಲಿ ಒಂದು ವಾರ ಕ್ಲಾಸ್ ನಡೆಯೋ ಹಾಗಿಲ್ಲ. ಇಷ್ಟು ದಿವಸ ಇವನೊಬ್ಬನೇ ರೌಡಿಸಂ ಮಾಡ್ತಾ ಇದ್ದ, ಈಗ ಗೂಂಡಗಳು ಕರ್ಕೊಂಡ್ಬಂದು ರೌಡಿಸಂ ಶುರು ಮಾಡ್ಬಿಡ್ತಾನೆ. ಎಕ್ಸಾಮ್ ಬೇರೆ ಹತ್ರ ಬಂತು, ಇವ್ನು ನೋಡಿದ್ರೆ ಒಂದು ವಾರ ಕ್ಲಾಸ್ ನಡೆಯಕ್ ಬಿಡಲ್ಲ ಅಂತ ಪಟ್ಟಿಟ್ ಕೂತಿದಾನಲ್ಲ, ಏನ್ ಮಾಡೋದು? ಈ ಗೂಂಡನ ಒದ್ದರ್ಸೋ ಒಬ್ನೇ ಒಬ್ಬ ಗಂಡು, ನಮ್ಮ ಈ ಸ್ಟೂಡೆಂಟ್ಸ್ ಅಲ್ಲಿ ಯಾರೂ ಇಲ್ವಾ? ನಿನ್ನ ವೈಯಕ್ತಿಕ ದ್ವೇಷಕ್ಕೆ ಈ ತರ ಬಾಡಿಗೆ ಗುಂಡಗಳನ್ನ ಕರ್ಕೊಂಡ್ಬಂದು ಕಾಲೇಜಲ್ಲಿ ಗಲಾಟೆ ಮಾಡೋದು ಒಳ್ಳೇದಲ್ಲಮ್ಮ. ನೋಡಮ್ಮ, ಇಂಥ ವಿಷಯಕ್ಕೆ ತಲೆ ಹಾಕ್ಬೇಡ. ಕಾಲೇಜಿಂದ ನನ್ನನ್ನು ಸಸ್ಪೆಂಡ್ ಮಾಡಿದ ಮೇಲೆ ಕಾಲೇಜ್ಗೆ ಯಾರೂ ಬರೋ ಹಾಗಿಲ್ಲ. ಯಾವ್ದಾರು ಹುಡುಗಿನ ಪಾರ್ಕಿಗೋ ಸಿನಿಮಾಕ್ಕೋ ಹೋಗಿ ಜಾಲಿ ಮಾಡು. ನೋಡು, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಏನೋ ಸಾಧಿಸ್ಬೇಕು ಅಂತ ಸ್ಟೂಡೆಂಟ್ಸ್ ಎಲ್ಲ ಓದ್ತಾ ಇರ್ತಾರೆ. ಈ ಟೈಮಲ್ಲಿ ಈ ರೀತಿಯೆಲ್ಲ ಗಲಾಟೆ ಆದರೆ ಎಲ್ಲರ ಫ್ಯೂಚರು ಸ್ಪಾಯ್ಲ್ ಆಗತ್ತೆ. ನಿನ್ನೊಬ್ಬನ ದ್ವೇಷಕ್ಕೋಸ್ಕರ ಈ ರೀತಿ ಗೂಂಡಾಗಳನ್ನ ಕರ್ಕೊಂಬಂದು ಕಾಲೇಜಲ್ಲಿ ಗಲಾಟೆ ಮಾಡಿ ಎಲ್ಲರ ಲೈಫ್ನು ಬಲಿ ಕೊಡ್ಬೇಡ. ಚೆನ್ನೋ, ಇಲ್ಲಿ ನೂರಾರು ಜನ ಸ್ಟೂಡೆಂಟ್ಸ್ ವಾಚ್ಮನ್ ಥರ ತಲೆ ತೆಗೆಸ್ಕೊಂಡು ಗೇಟಲ್ಲಿ ನಿಂತಿದ್ದಾರೆ, ಇನ್ನು ನೀನೊಬ್ಬ. ಬೇರೆ ರಾಜ್ಯಕ್ಕೆ ಹರಿದೋಗೋ ಕಾವೇರಿ ನೀರನ್ನೇ ಅಡ್ಡ ಹಾಕ್ತಡ್ದಂಥ ಜನ ನಾವು. ಇನ್ನೇನು ನೀವೆಲ್ಲ ಬಾಲ್ನ ಗ್ರೌಂಡ್ ಮೇಲೆ ಇಟ್ಕೊಂಡು ಆಡ್ತೀರಾ, ಆದರೆ ನಾನು ಗ್ರೌಂಡಿಗೆ ಟಚ್ ಮಾಡದೆ ನಿಮ್ಮ ಬಾಡಿನೇ ಗ್ರೌಂಡ್ ಮಾಡ್ಕೊಂಡು ಆಡ್ತೀನಿ. ನಮ್ಮ ಜೊತೆ ಬಾಲ್ ಆಡಿ ಗೋಲ್ ಹೊಡೆದವರೇ ಇಲ್ಲ. ಏಯ್, ಬಾಲ್ ಕಿತ್ಕೊಳ್ಳ. ತಾಕತ್ತಿದ್ರೆ ಕಿತ್ಕೊಳ್ಳಿ. ನಿನ್ನ ವಯಸ್ಸಲ್ಲಿ ನಾನು ಹಳ್ಳಿಲಿದ್ದಾಗ 5 ಗಂಟೆಗೆ ಎದ್ದು ಕೊಟ್ಟಿಗೆನೆಲ್ಲ ಗುಡಿಸಿ ಸಾರಿಸಿ ಎಮ್ಮೆಗಳನ್ನ ಮೇ ಕೊಡ್ಕೊಂಡು ಹೋಗ್ತಿದ್ದೆ. ನಿಮ್ಮಪ್ಪ ಎಮ್ಮೆಗಳನ್ನ ಸಾಕಿದ್ದ, ನೀ ಮೇಯಿಸ್ತಿದ್ದೆ. ನಮ್ಮಪ್ಪ ಎಮ್ಮೆಗಳನ್ನ ಕಟ್ಟಿಲ್ವೇ? ಏಯ್, ತಲೆ ಹೊರಟೆ ಮಾತಿಗೇನು ಕೊರತೆ ಇಲ್ಲ. ಪರೀಕ್ಷೆ ಹತ್ರ ಬಂತು, ಓದ್ಕೋಬೇಕು ಅನ್ನೋ ಪರಿಜ್ಞಾನ ಬೇಡ ನಿನ್ಗೆ? ಓದೋದು ಯಾವಾಗ ಬೇಕಾದ್ರೂ ಓದ್ಬೋದು, ಬೆಳಗ್ಗೆನೆ ಎದ್ದು ಓದ್ಬೇಕಾ? ಬೆಳಗ್ಗೆ ಹೊತ್ತು ಎದ್ದು ಓದಿದ್ರೆ ಓದು ಚೆನ್ನಾಗಿ ತಲೆಗೆ ಹತ್ತುತ್ತೆ. ಆಮೇಲೆ ಏನಾಗತ್ತೆ? ರ್ಯಾಂಕ್ ಬರ್ತೀಯ, ಒಳ್ಳೆ ಕೆಲಸ ಸಿಗುತ್ತೆ. ಕೆಲಸ ಸಿಕ್ಕಿದ್ರೆ ಏನಾಗತ್ತೆ? ನಂತರ ಪಿ ಎ ಕೆಲಸ ಸಿಗದೆ ಒಳ್ಳೆ ಸ್ಟೇಟಸ್ ಇರೋ ಕೆಲಸ ಸಿಗುತ್ತೆ. ಆಮೇಲೆ ಆರಾಮಾಗಿ ಹೀಗೆ ಮಲಗ್ಬೋದಲ್ಲ. ನಾನು ಈಗಲೂ ಅದನ್ನೇ ಮಾಡ್ತಾ ಇರೋದು. ಈ ದುರಂಕಾರ ಏನು ಕೊರತೆ ಇಲ್ಲ. ಕರ್ಮ ಕರ್ಮ ಏನ? ಆ ಚಿನ್ನು ಕುಳ್ಳ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ. ಟೈಮ್ ಸೆನ್ಸ್ ಇಲ್ಲ ಇವ್ರಿಗೆ. ಎಕ್ಸ್ಕ್ಯೂಸ್ ಮೀ ಸರ್. ಥ್ಯಾಂಕ್ ಯು. ಜಸ್ಟ್ ಎ ಮಿನಿಟ್. ಹಾ, ಈ
ಇರೋದು 3 ಅಡಿ, ಅದಕ್ಕೆ 6 ಅಡಿ ಜೇಬು, 12 ಅಡಿ ಚೈನು. ಈ ಕಾಸು ದಾಸತ್ತ ನೀನ್ ಎದೆ ಮಾಡಕ್ಕೆ. ಶಿಲ್ಪಾ, ಎಸ್ ಸರ್. ಕಾಲ್ ತಗಲ್ಸ್ಕೊಂಬಿಟ್ಯಾ, ಕೂತ್ಕೋ ಕೂತ್ಕೋ. ಸರಸ್ವತಿ ಪ್ರೆಸೆಂಟ್ ಸರ್. ಕೂತ್ಕೋ ಕೂತ್ಕೋ. ಅಲ್ಲ, ಜಗತ್ತಲ್ಲಿ ಜನ ಚೇಂಜ್ ಕೇಳ್ತಾರೆ, ನಾನು ಅಟೆಂಡೆನ್ಸ್ ಹಾಕ್ತಾನೆ ಇರೋದು, ನೀವು ಎಸ್ ಆರ್ ಅನ್ನೋದು ಮಾತ್ರ ತಪ್ಪಲಿಲ್ಲ, ಚೇಂಜ್ ಆಗ್ಲೇ ಇಲ್ಲ. ರವಿ ಬಂದಿದ್ದೀನಿ ಕಡಲೆ. ಜನ ಚೇಂಜ್ ಕೇಳ್ತಾರಲ್ಲ ಸರ್. ವಸಂತ ಬಂದಿದ್ದೀನಿ ಕಣೋ. ಟಿಜೆಪಿ ಅಣ್ಣ, ಜಗತ್ತಲ್ಲಿ ಜನ ಚೇಂಜ್ ಕೇಳ್ತಾರಣ್ಣ. ತಪ್ಪಾಯ್ತು ಕಣಣ್ಣ, ಜಗತ್ತಲ್ಲಿ ಜನ ಚೇಂಜ್ ಕೇಳ್ತಾರೆ, ಆದ್ರೆ ನೀವು ಮಾತ್ರ ಚೇಂಜ್ ಆಗ್ಬೇಡ್ರಪ್ಪ. ಗುರು, ಈ TJP ಅಂದ್ರೆ ಏನ್ ಗುರು? ತುಂಬಾ ಜೊಲ್ಪಾಟಿ ಅಂತ ಹುಡುಗಿ ರಸನ ಜೊಲ್ ಸುರ್ಸ್ಕೊಂಡೇ ಕರೀತಾನೆ. ಚಿನ್ನು ಗುರುವರ್ಯರೇ, ಹಾಜರಾಗುತ್ತಿದ್ದೇನೆ. ಏನಯ್ಯ ಇದು ನಿನ್ ಗೆಟಪ್? ಜನ ಚೇಂಜ್ ಕೇಳ್ತಾರಲ್ಲ ಸರ್, ಬರೀ ಪ್ಯಾಂಟು ಶರ್ಟು ಹಾಕಿ ಬೋರ್ ಆಗಿತ್ತು, ಅದಕ್ಕೆ ಓಲ್ಡ್ ಅಂಡ್ ಗೋಲ್ಡ್ ಸ್ಟೈಲ್ ಸ್ವಲ್ಪ ಚೇಂಜ್ ಇರಲಿ ಅಂತ. ಇದು ಬೋರ್ ಆದ್ರೆ, ಇದಕ್ಕೂ ಬೋರ್ ಆದ್ರೆ ಕಾಲೇಜ್ಗೆ ಬರೀ ಚಡ್ಡಿನಲ್ಲೇ ಬರೋದು. ನಾನ್ ಯಾವ್ದನ್ನು ಹೇಳಲ್ಲ, ಮಾಡ್ ತೋರಿಸ್ತೀನಿ. ಆಯ್ತಾಯ್ತು, ಇನ್ಮೇಲೆ ಕಾಲೇಜಿಗೆ ಬರ್ಬೇಕಾರೆ ಡೀಸೆಂಟ್ ಆಗ್ಬಾ. ಏನ್ ಸರ್ ಇದು ಅನ್ಯಾಯ? ಇದೇ ಗೆಟಪ್ ಹಾಕೊಂಡು ನಮ್ಮ ಪ್ರಧಾನ ಮಂತ್ರಿಗಳು ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡಿದ್ರೆ ಮಣ್ಣಿನ ಮಗ ರಾಗಿ ಮುದ್ದೆ ಸೊಪ್ಪು ಸಾರು ತಿನ್ನವನು ಅಂತ ಹೊಗಳ್ತೀರಾ, ಅದೇ ಕಾಲೇಜ್ ಹಾಕೊಂಡ್ಬಂದ್ರೆ ತೆಗಳ್ತೀರಾ? ನಾನು ನನ್ನ ಪೀಠವನ್ನು ಅಲಂಕರಿಸುತ್ತೇನೆ, ನಿಮ್ಮ ಪಿಟೀಲ್ ಭಾಷಣವನ್ನು ಶುರು ಹಚ್ಕೊಳ್ಳಿ. ಆಯ್ತಾಯ್ತಾಯ್ತು. ಫಾರಿನ್ನಲ್ಲಿ ಎಜುಕೇಷನ್ ಮುಗಿಸ್ಕೊಂಡು 3 ವರ್ಷ ಆದ್ಮೇಲೆ ನನ್ನ ಮಗಳು ಇವತ್ತು ಬರ್ತಾ ಇದ್ದಾಳೆ, 11:30 ಅವಳು ಇಲ್ಲಿ ಇರಬೇಕು. ಅದನ್ನು ಒಂದು ಕೆಲಸ ಮಾಡಿ, 1 ಗಂಟೆವರೆಗೂ ನನ್ನ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಡಿ. ಆಗಲಿ ಸರ್. ಆಮೇಲೆ ನನ್ನ ಮಗಳಿಗೆ ನಿಮ್ಮ ಊರಿನ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ, ಅದನ್ನ ತರ್ಸಕ್ಕೆ ಏರ್ಪಾಟು ಮಾಡಿದ್ದೀರಿ ತಾನೆ? ಇನ್ನು 1/2 ಗಂಟೆಯಲ್ಲಿ ಬಂದ್ಬಿಡುತ್ತೆ ಸರ್. ವೆರಿ ಗುಡ್ ಸರ್. ಆ ರಾಮಹಳ್ಳಿಲಿ ಬೆಂಕಿ ಬಿದ್ದು ಗುರುಸ್ಲುಗಳು ಸುಟ್ಟೋದ್ವಲ್ಲ, ಆ ಲೀಡರ್ಸ್ ಎಲ್ಲ ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದಾರೆ ಸರ್. ಹಾಗಾ, ಸರಿ. ಪಾರ್ವತಿ ಬಂದಿರಿ ನೋಡು, ನೀನ್ ಏರ್ಪೋರ್ಟ್ ಹೋಗಿ ಮಗಳನ್ನ ಕರ್ಕೊಂಡ್ ಬಂದ್ಬಿಡು. ಅಲ್ಲ ನೀವ್ ಬರ್ತೇ ನಾನು? ಅಲ್ಲಮ್ಮ, ನಮ್ ಕ್ಷೇತ್ರ ರಾಮಹಳ್ಳಿ ಗುಡಿಸ್ಲಿಗೆಲ್ಲ ಬೆಂಕಿ ಬಿದ್ದು ಸುಟ್ಟೋಗ್ಲಿಲ್ವಾ, ಅವ್ರ ಲೀಡರ್ಸ್ ಎಲ್ಲ ನನ್ನ ಹತ್ರ ಮಾತಾಡ್ಬೇಕು ಅಂತ ಬಂದಿದ್ದಾರೆ. ನನಗ್ ಜನಸೇವೆಯೇ ಮುಖ್ಯ, ಮನೆ ವಿಚಾರ ನೋಡ್ಕೊಳಕ್ ನೀನಿದ್ಯಲ್ಲ, ಹೋಗಿ ಕರ್ಕೊಂಬಂದ್ಬಿಡು. ಎಲ್ರಿ ಇದಾರೆ? ಅವರು ಹೊರಗಡೆ ಇದ್ದಾರೆ ಸರ್. ನಡೀರಿ ಹೋಗು. ಸಾವಿತ್ರಿ ಆಮೇಲೆ ಫೋನ್ ಮಾಡ್ತೀನಿ. ಏನಮ್ಮ ಚೆನ್ನಾಗಿದ್ಯಾ ಅಣ್ಣ? ಇಷ್ಟೊತ್ತು ನಿನಗೆ ಕಾದ್ಬಿಟ್ಟು ಈಗ ಆಫೀಸ್ಗೆ ಹೋದ್ರು, ಒಂದ್ ನಿಮಿಷ ಫೋನ್ ಮಾಡ್ತೀನಿ. ಏನ್ ಮಾವನೆ ತಂದ್ಯಾ? ಹಲೋ ರೀ, ಅಣ್ಣ ಬಂದಿದ್ದಾನೆ. ಹ್ಮ್, ಮಾವನಣ್ಣ ತಂದಿದ್ದಾನೆ. ಹ್ಮ್, ಇದಾನೆ, ಕರೀಲ? ಚಿನ್ನು ಏನಂತಮ್ಮ ಅವ್ರದ್ದು? ಸುಮ್ನೆ ತಗೋಳು. ಹಲೋ, ಬುಟ್ಟಿಗಳನ್ನ ಸಾಹೇಬ್ರು ಮನೆಗೆ ತಂದು ಕೊಟ್ಬಿಡು. ಹ್ಮ್, ಆಯ್ತಾಯ್ತು. ಹ್ಮ್, ಏನಂತ? ಅಮ್ಮ, ನಿನ್ ಗಂಡ ಹೋಮ್ ಮಿನಿಸ್ಟರ್ PA, ನಾನಲ್ವಲ್ಲ ಅವ್ರ ಮನೆಗೆ ಮಾವನಣ್ಣು ಹಲಸಣ್ಣು ಎಲ್ಲ ಸಪ್ಲೈ ಮಾಡಕ್ಕೆ. ಪ್ಲೀಸ್ ಕಣೋ ಚಿನ್ನು, ಯು ಆರ್ ಮೈ ಸ್ವೀಟ್ ಬೇಬಿ. ಅಲ್ಲ ಏನೋ ನೀನ್ ಹೇಳ್ತಾ ಇದೀಯ ಅಂತ ಹೋಗ್ತಾ ಇದೀನಿ. ಮಾವ, ಅವ್ರು ಕೊಡೋ ಬುಟ್ಟಿ ಎಲ್ಲ ಕಾರಲ್ಲೇ ಇದೆಯಾ? ಹ್ಮ್, ಕೀ ಕೊಡು. ಹೋಗೋ ಸುಮ್ಮನೆ, ತಲೆ ಹರಟೆ, ನಿಧಾನಕ್ಕೆ ಹೋಗೋ. ಇದೇನಣ್ಣ, ಏನೋ ಬುಟ್ಟಿ ನೀವು ತಗೊಂಬರ್ತಿದ್ದೀರಾ? ಅಪ್ಪ ಫೋನ್ ಮಾಡಿ ತಗೊಂಬರಕ್ ಹೇಳಿದ್ರು, ತಗೊಂಬಂದೆ. ಅದ್ ಸರಿ, ಮನೇಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ಅಮ್ಮವರು ಶಾಪಿಂಗ್ ಹೋಗಿದ್ದಾರೆ, ಸಾಹೇಬ್ರಿಗೆ ಗೊತ್ತಲ್ವಾ? ಕಾರಲ್ಲಿ ಇನ್ನೂ ಬುಟ್ಟಿಗಳಿವೆ, ಇದ್ನಿಟ್ಟು ತಗೊಂಬರ್ತೀನಿ. ನಾನೇ ತಗೊಂಬರ್ತೀನಿ ಬಿಡಣ್ಣ, ನೀವ್ ಕೂತ್ಕೊಳ್ಳಿ, ಕಾಫಿ ಕುಡ್ಕೊಂಡು ಹೋಗಿರಂತೆ, ಕೂತ್ಕೊಳ್ಳಿ. ಸು
ಏನು ಇದು? ಲೋ ಚಿನ್ನು, ಯಾವ್ದೋ ಮಿಸ್ ಕೊಡ್ಬೇಕಾರ ಕಿಸ್ ಮಿಸ್ ಆಗಿ ಈ ಗೆಜ್ಜೆ ಕೊಡ್ತಿದ್ಯಲ್ಲೋ, ಸಮಥಿಂಗ್ ಇಸ್ ರಾಂಗ್. ನಿನ್ನೆ ಒಂದು ಸುಂದರವಾದ ಲೋಕಕ್ಕೆ ಹೋಗಿ ಒಬ್ಬಳು ಸುಂದರಿ ನೋಡಿದೆ. ಯಾರು ಅವಳು? ಮೀನಿನಂಥ ಕಣ್ಣು, ಅವಳದಂತ ತುಟಿ, ಅವಳ ನಡಿಗೆ ನಾಟ್ಯರಾಣಿ ಶಾಕುಂತಲೆ, ಒಟ್ನಲ್ಲಿ ಅವಳೊಂದು ಬೇಲೂರ್ ಶಿಲಾಬಾಲಿಕೆ ಇದ್ದಾಗೆ. ಅವಳ ಹೆಸರೇನು ಗೊತ್ತಿಲ್ಲ. ಅವಳಿರೋದು ಅವಳ ಮನೆಯಲ್ಲಿ. ಅದ್ ಗೊತ್ತು? ಯಾರ ಮಗಳು? ನಮ್ ಹೋಮ್ ಮಿನಿಸ್ಟರ್ ಮಗಳ ಕಣ. ಮಾತಾಡ್ದ? ಪೂರ್ತಿ ಮುಖನೇ ನೋಡಿಲ್ಲ ಇನ್ ಮಾತಾಡ್ಸೋದಲ್ಲಿ. ಹೇಗಾದ್ರೂ ಮಾಡಿ ಅವಳನ್ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ. ಅದಕ್ಕೆ ಒಬ್ಬ ಮೀಡಿಯೇಟರ್ ಬೇಕೇ ಬೇಕು. ಹೊರಗಿನ ಮೀಡಿಯೇಟರ್ ತುಂಬಾ ಡೇಂಜರ್. ನಿಮ್ ಪ್ರೇಮಕ್ಕೆ ನಿಮ್ಮಪ್ಪನೇ ಸರಿಯಾದ ಬ್ರೋಕರ್. ಅಯ್ಯೋ ನಮ್ಮ ಮನೆ, ನಮ್ಮಪ್ಪ ಎಂತ ಪ್ರಿನ್ಸಿಪಲ್ ಮನುಷ್ಯ ಅಂತ ನಿನಗೂ ಗೊತ್ತು. ಅದ್ರಲ್ಲೂ ಹುಡುಗಿಯರ ವಿಷಯ ಅಂದ್ರೆ ನಾವು ತುಂಬಾ ಹುಷಾರಾಗಿರ್ಬೇಕು ಗೊತ್ತಾ. ಈಗೇನು, ನೀ ಅವಳನ್ನ ಮೀಟ್ ಮಾಡ್ಬೇಕಷ್ಟೇ ತಾನೆ? ಬಾ ನನ್ ಜೊತೆ. ಎಲ್ಲಿಗೆ? ಶಟ್ ಅಪ್. ಇದೇನು ಡೈರೆಕ್ಟ್ ಆಗಿ ಮನೆ ಮುಂದೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ದೊಡ್ಡ ಮನುಷ್ಯರ ಮಕ್ಕಳು, ಆಮೇನ್ ನಂತರ ರಿಚ್ ಫ್ಯಾಮಿಲಿ ಮಕ್ಕಳು ಬೆಳಿಗ್ಗೆನೆ ಸ್ವಿಮ್ಮಿಂಗು ಜಾಗಿಂಗ್ ಅಂತ ಹೋಗ್ತಾರೆ. ಅವಳನ್ನ ಫಾಲೋ ಮಾಡಿದ್ದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಏನ್ ಐಡಿಯಾನೋ ನಿಂದು, ನೀನ್ ಇಲ್ಲಿ ಇರ್ಬಾರ್ದಾಗಿತ್ತು. ಇನ್ನೆಲ್ಲ ಇರ್ಬೇಕಿತ್ತು ಮೇಡಮ್. ಕಾರ್ ರೆಡಿ? ಕಮ್ ಆನ್ ಗೆಟ್ ರೆಡಿ, ಫಾಲೋ ಮಾಡೋಣ. ಮಗ, ಕಾಳಿದಾಸನ್ ಶಾಕುಂತಲೆ ಬೇಲೂರಿನ ಶಿಲಾಬಾಲಕೆ ಅಂದ ಕಾರಿಂದ ಇಳಿಲಿ ಇರೋ. ನೀನ್ ಹೀರೋಯಿನ್ನು, ರವಿ ವರ್ಮನ್ ಪೇಂಟಿಂಗ್, ಒರಿಜಿನಲ್ ಕಲರ್, 100 ಇಯರ್ಸ್ ಗ್ಯಾರಂಟಿ. ಇವಳು ಹೋಮ್ ಮಿನಿಸ್ಟರ್ ಮನೆ ಕೆಲ್ಸ್ತಾಳು, ಇವಳ ಯಾಕೆ ಈ ಕಾರಲ್ಲಿ ಬರಕ್ ಹೋದ್ಲು? ಏನಕ್ಕ ಮಿನಿಸ್ಟರ್ ಕಾರಲ್ಲಿ ಬಂದ್ಬಿಡ್ದ್ಯಾ? ಅಯ್ಯೋ, ಯಾರು ಬರ್ತಾರೆ ಆಟೋದಲ್ಲಿ ಹೋದ್ರೆ ಲೇಟ್ ಆಯ್ತದೆ, ಅದಕ್ಕೆ ಕಾರಲ್ಲಿ ಹೋಗ್ಬೇಕು. ನೋಡ್ರ, ನೀವು ಪೊಲೀಸ್ ತರ ಹೋಗೋಳ್ನ ಅಟ್ಯಾಕ್ ಮಾಡಿ, ನಾನು ಆಮೇಲೆ ಡೈನಾಮಿಕ್ ಆಗಿ ಎಂಟ್ರಿ ಕೊಟ್ಟು ಹೀರೋ ತರ ನಿಮ್ಗೆ ಹೊಡಿತೀನಿ. ಆಮೇಲೆ ಅವಳ ಹತ್ರ ಕ್ಲೋಸ್ ಆಗಿ ಮಿಕ್ಕಿದ ನಾ ವಿಚಾರಿಸ್ಕೊತೀನಿ. ನೀನು ಆ ಹುಡುಗಿನ ಹೀರೋ ಆಗೋದಕ್ಕೆ ಆಫ್ಟರ್ ಆಲ್ ಕೆಲ್ಸೋಳ್ ಮುಂದೆ ನಾವ್ ಝೀರೋ ಆಗ್ಬೇಕೇನಾ? ಆತ್ಮೀಯ ಮಿತ್ರ ಬಾಂಧವರೇ, ಸೆಂಟಿಮೆಂಟಲ್ ಟಚ್ ಎಲ್ಲ ಕೊಡ್ಬೇಡ, ಬರ್ತೀವಿ. ಹೌದು, ಪ್ರೆಸ್ ಆಗಿಲ್ಲ. ಅಲ್ಲಿ ನೋಡಮ್ಮ, ಚೆ ಕಬ್ಬಣದ ಗಣಿ ಕಾರ್ಖಾನೆ ಇಲ್ಲೇ ಇದೆ. ನೋಡಮ್ಮ, ಒಳ್ಳೆ ಆಂಟಿ ಬತ್ತವಳೆ. ನಮ್ಮಮ್ಮ ಪಿ ಎಸ್ ಕಾಲೇಜಲ್ಲಿ ಆದ್ರೂ ಓದ್ತಾರೆ, ಎಲ್ಲರೂ ಓದ್ತಾರೆ, ನಿಮ್ಗೆ ಯಾಕೆ ನನ್ ಮಕ್ಕಳ? ಸಕ್ಸಸ್. ನಾವ್ ಒದೇ ತಿನ್ಕೊಂಡ್ ಬರ್ತಿದ್ರೆ ಸಕ್ಸಸ್ ಅಂತ್ಯಾ? ಅವಳು ಏನಾದ್ರೂ ನಿನ್ ಎರಡು ಪಂಚ್ ಕೊಟ್ಟಿದ್ರೆ ಪಂಚ್ ಪಂಚ್ ನಮ್ಮ ಪಾಟ್ಸೆ ಉದ್ರೋಗ್ತಿತ್ತು ಗೊತ್ತಾ? ನಿಮ್ಗೆ ಏಟ್ ಬಿದ್ದಿದ್ರು, ನನಗ್ ಓಟ್ ಸಿಕ್ತು. ಅಂದ್ರೆ? ಅಂದ್ರೆ ಅವಳು ಬಾಯಲ್ಲಿ ಬಂದಿದ್ದು ಒಂದೇ ಕಾಲೇಜ್ ಹೆಸರು, ಪಿ ಎಸ್ ಕಾಲೇಜ್. ಸೊ ಪೂಜಾ ಅದೇ ಕಾಲೇಜ್ ಅಲ್ಲಿ ಓದ್ತಿರ್ಬೇಕು. ಫಾಲೋ ಮೀ. ಏಯ್, ಇಷ್ಟೊಟ್ಟು ಕಾಲೇಜಲ್ಲಿ ಯಾವ ಸ್ಟೂಡೆಂಟ್ಸ್ ಕಾಣಿಸ್ತಿಲ್ವೇ? ಮೋಸ್ಟ್ಲಿ ಕಾಲೇಜ್ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಹಿಂದ್ಗಡೆ ಇರೋ ತೋಪಲ್ಲಿ ಲವ್ ಮಾಡ್ತಿರ್ಬೋದ? ಶಟ್ ಅಪ್. ಇದು ಹೋಮ್ ಮಿನಿಸ್ಟರ್ ಮಗಳು ಓದ್ತಾ ಇರೋ ಕಾಲೇಜ್, ಇಲ್ಲಿ ಬರೋರೆಲ್ಲ ಕ್ಲಾಸ್ ಪೀಪಲ್ ಅಮ್ಮ, ಅದಕ್ಕೆ ಇಷ್ಟು ಸೈಲೆಂಟ್ ಆಗಿರೋದು. ಎಕ್ಸ್ಕ್ಯೂಸ್ ಮೀ, ಹೋಮ್ ಮಿನಿಸ್ಟರ್ ಮಗಳು ಪೂಜಾ ಎಲ್ಲಿದ್ದಾರೆ ಅಂತ ಗೊತ್ತಾ? ಅವ್ಳು ಲ್ಯಾಬ್ ಅಲ್ಲಿ ಇದ್ದಾಳೆ. ಹೌದಾ? ಥ್ಯಾಂಕ್ ಯು. ಅವಳು ಗೆಟಪ್ ನೋಡಿದ್ರೆ ನೀನ್ ರಾಣಿ ತರ ಕಾಣಿಸ್ತಾಳೆ. ನೀನು ಅದ್ರ ಹೆಚ್ಚಿಪ್ ಆಗ್ಬಿಡ್ತೀಯ, ನಾನು ಹೋಗಿ ಎನ್ಕ್ವೈರಿ ಮಾಡ್ಕೊಂಡ್ಬಿಡ್ತೀನಿ.
ಏ ಕುಳ್ಳ, ನಾನ್ ಮಲ್ಗಿರ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತೀಯೇನೋ ಇಡಿಯಟ್. ಹೋಮ್ ಮಿನಿಸ್ಟರ್ ಮಗಳು ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ಹೋಮ್ ಮಿನಿಸ್ಟರ್ ಮಗಳು ಎಲ್ಲಿದ್ದಾರೆ ಅಂತ ಹೇಳ್ತೀರಾ? ಹೋಮ್ ಮಿನಿಸ್ಟರ್ ಮಗಳು ಬೇಕಾ? ಆಗ ಲೈಬ್ರರಿ ಇದ್ದಾಳೆ. ಲೈಬ್ರರಿಲೂ ಯಾರು ಇಲ್ವಲ್ಲ, ಮೋಸ್ಟ್ಲಿ ಇವತ್ತಿನ ಸೆಟ್ಟಿಂಗ್ ಡೇನಾ? ಸೆಟ್ಟಿಂಗ್ ಡೇನಾ? ಹಾಗಂದ್ರೆ ಸೆಟ್ಟಿಂಗ್ ಡೇ ಅಂದ್ರೆ ಅಷ್ಟು ಗೊತ್ತಿಲ್ವೇನ? ಅಂದ್ರೆ ಅದು ಒಂಥರ ವ್ಯಾಲೆಂಟೈನ್ಸ್ ಡೇ ತರ. ಸ್ಮಾರ್ಟ್ ಆಗಿದ್ದೀರಾ. ಮಿಸ್ ಮಾಡ್ತಾರ ನನ್ ಬ್ಯೂಟಿ ಬಗ್ಗೆ ಸ್ಪೀಡ್ ಆಗಿ ಹೇಳಿದ್ದಂದ್ರೆ? ಅದು ಅದು ಹೋಮ್ ಮಿನಿಸ್ಟರ್ ಮಗಳು ಪೂಜಾ ಎಲ್ಲಿರ್ತಾರೆ? ಕ್ಯಾಂಟೀನ್. ಓಕೆ, ಎಕ್ಸ್ಕ್ಯೂಸ್ ಮಿ ಮಿಸ್. ಏನು? ನಮ್ಮನ್ನೆಲ್ಲ ಶತಮೂರ್ಖನಾಗಿ ಮಾಡಿ ಇಡೀ ಕಾಲೇಜ್ ಸುತ್ತೋಂಗ್ ಮಾಡ್ಬಿಟ್ರಿ. ಈಗ್ಲಾದ್ರೂ ಹೇಳ್ತೀರಾ ನಮ್ ಪೂಜಾ ಮೇಡಮ್ ಹೇಳಿದಾರೆ ಅಂತ? ಇವತ್ತು ಆನ್ಯುವಲ್ ಮೀಟಿಂಗ್ ಇತ್ತು, ಇಷ್ಟೊತ್ತು ಕಾನ್ಫರೆನ್ಸ್ ಹಾಲಲ್ಲಿ ಮೀಟಿಂಗ್ ನಡೀತು, ಈಗ ತಾನೇ ಹೊರಟ್ಲು, ಹೋಗಿ. ಸುಂದರಿ ನಿನ್ನ ಚೆಲುವಿನ ಮೈಸಿರಿ ಮನಸ್ಸೂರೆ ಮಾಡಿದೆ. ನೀನ್ಯಾರಲೇ ಎಲ್ಲರುವೆ ನೀನು, ನಿನ್ನ ಪ್ರೇಮಿಯಾದೆ ನಾನು. ಈ ನನ್ನ ಪ್ರೀತಿ ನನ್ನ ಸಾಗಲಾರದೇನು, ನಿನಗಾಗಿ ನನ್ನ ಜೀವ ಹಾಡಿದೆ. ನನ್ನ ಕನಸಿನ ಸುಂದರಿ ನಿನ್ನ ಚೆಲುವಿನ ಮೈಸಿರಿ ಮನಸ್ಸೂರೆ ಮಾಡಿದೆ. ನೀನ್ಯಾರಿದೆ ಸುಂದರಿ ನಿನ್ನ ಚೆಲುವಿನ ಮೈಸಿರಿ ಮನಸೂರೆ ಮಾಡಿದೆ. ನೀನ್ಯಾರಲೇ
ಎಂಬ ಸತ್ತೆ ಇಲ್ಲ ನಿನ್ನ ಕಾಲ ಗೆಜ್ಜೆಯ ಧನಿ ಕೇಳುವಂತೆ ಮಾಡಿ ಹೋದೆನಿ ನಾ ನಿನ್ನಂತೆ ಕುಣಿಯೋನು ನಾ ನಿನ್ನಂತೆ ಹಾಡೋನು ಓ ಗಂಧರ್ವಳೆ ಓ ಗಂಧರ್ವಳೆ ನಾನು ನಿನ್ನವನೇ ನನ್ನ ಕನಸಿನ ಸುಂದರಿ ನಿನ್ನ ಚೆಲುವಿನ ಮೈಸಿರಿ ಮನಸೂರೆ ಮಾಡಿದೆ ನೀನ್ಯಾರೇ 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 ಎಲ್ಲಿರುವೆ ನೀನು ನಿನ್ನ ಪ್ರೇಮಿಯಾದೆ ನಾನು ಈ ನನ್ನ ಪ್ರೀತಿ ನನ್ನ ಸಾಗಲಾರದೇನು ನಿನಗಾಗಿ ನನ್ನ ಜೀವ ಹಾಡಿದೆ ನನ್ನ ಕನಸಿನ ಸುಂದರಿ ನಿನ್ನ ಚೆಲುವಿನ ಮೈಸಿರಿ ಮನಸೂರೆ ಮಾಡಿದೆ ನೀನ್ಯಾರೇ 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 ಸಾವಿತ್ರಿ ಟಿಫನ್ ರೆಡಿಯೇನೇ ಬಂದೇರಿ ನಾಳೆ ನಮ್ಮ ಸಾಹೇಬ್ರ ಮನೆಯಲ್ಲಿ ಫಂಕ್ಷನ್ ಇದೆ ನೀನ್ ಹೋಗಿ ಅಲ್ಲೆಲ್ಲ ಅರೇಂಜ್ ಮಾಡ್ಬೇಕು ಮೈ ಡಿಯರ್ ಪಾಪ ನೀನ್ ನಿಮ್ ಸಾಹೇಬ್ರ ಪಿ ಎ ಸೊ ನಾನ್ ನಿನ್ ತರ ಜಿ ಹುಜುರ್ ಕೆಲಸ ಎಲ್ಲ ಮಾಡಲ್ಲ ನಂದೇನಿದ್ರು ಪಿ ಎಂ ಕೆಲಸ ಅಂದ್ರೆ ಪ್ರೈಮ್ ಮಿನಿಸ್ಟರ್ ತರ ನಾಳೆ ನಮ್ ಹೋಮ್ ಮಿನಿಸ್ಟರ್ ಸಾಹೇಬ್ರ ಮಗಳ ಬರ್ಡೇ ಹೌದಾ ನೀನು ನಮ್ ಸಾಹೇಬ್ರ ಮನೆಗೆ ಮಾವಿನ ಹಣ್ಣಿನ ಬುಟ್ಟಿ ತಗೊಂಡೋಗ್ ಕೊಟ್ಟಾಗ್ನಿಂದ ಈಗ್ಲೂ ಇಂಥ ಹುಡುಗರು ಇರ್ತಾರ ಅಂತ ಅವ್ರಿಗೆ ನಿನ್ ಮೇಲೆ ಅಭಿಮಾನ ಮಾವ ಆಗೋನ್ಗೆ ಎಳಿಯನ್ ಮೇಲೆ ಅಭಿಮಾನ ಬರ್ಲೇಬೇಕು ಏನೋ ಹಾಗೆ ಮುಖ ನೋಡ್ತಾ ಇದೀಯಾ ನಾಳೆ ಏನೇನ್ ಮಾಡ್ಬೇಕು ಅಂತ ಲಿಸ್ಟ್ ಮಾಡಿ ಹಣ ಕೊಡ್ತೀನಿ ನಾಳೆ ಮಧ್ಯಾಹ್ನ ಹೋಗಿ ಎಲ್ಲ ಅರೇಂಜ್ ಮಾಡ್ಬಿಡು ಹೇಳಿದ ಅರ್ಥ ಆಯ್ತೇನಾ ಅಪ್ಪ ಏ ನಾಳೆ ಸಮಾರಂಭ ಯಾರ ಮನೇಲಿ ನಿಮ್ ಸಾಹೇಬ್ರು ಹೋಮ್ ಮಿನಿಸ್ಟರ್ ಮನೇಲಿ ಇಂಥ ಸಮಯದಲ್ಲಿ ಅವ್ರ ಕೆಲ್ಸಗಳನ್ನ ಮಾಡಿ ಅವ್ರ ಋಣನ ಸ್ವಲ್ಪನಾದ್ರೂ ತೀರ್ಸದ್ ಬೇಡವೆ ಧರ್ಮಸ್ಥಳ ಮಂಜುನಾಥ ನನ್ ಕನ್ಸೆಲ್ಲ ನನ್ಸಾಗಿ ಜೀವನದಲ್ಲಿ ಇದೇ ರೀತಿ ಯಶಸ್ಸಿಗ್ಲಿ ಅಂತ ಆಶೀರ್ವಾದ ಮಾಡಪ್ಪ ಏಡು ಕುಂಡ್ಲವಾಡ ಎಂಥ ಚಾನ್ಸ್ ಕೊಟ್ಟಿಯಪ್ಪ ತಂದೆ ನೀವ್ ಹೇಳ್ದಾಗೆ ಆಗ್ಲಿ ತಂದೆ ಚಿನ್ನದಂತ ಮಗ ನಿನ್ ಮಗನಿಗೆ ಲೂಸ್ ಗೀಸ್ ಆಗಿದ್ಯೋ ಇಲ್ಲ ಹುಚ್ಚನ ಏನಾದ್ರೂ ಕಚ್ಚಿದ್ಯಾ ಶಟಪ್ ನನಗೆ ಶಟಪ್ಪ ಮಗ ಇವತ್ ಹೇಗಾದ್ರೂ ಮಾಡಿ ಆನಂದ್ ರಾಣಿನ ಮೀಟ್ ಮಾಡ್ಲೇಬೇಕು ನಿನ್ನ ಕನಸು ನನಸಾಗಲಿ ಶಿಷ್ಯ ಏನೇನಾ ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ ಅನ್ನ ಹಾಕೋ ದಣಿಗಳಿಗೆ ಇಷ್ಟು ಸೇವೆ ಮಾಡಿದ್ರೆ ಹೇಗ್ ಮುತ್ತಮ್ಮ ಕಾಫಿ ನಮ್ಗೆನಾ ನಿಮ್ಗೇನೆ ತಗಳಿ ನಿಮ್ಮಪ್ಪ ಮಕ್ಕಳದು ಎಂತ ಒಳ್ಳೆ ಗುಣನಪ್ಪ ಆಯ್ತು ಆಯ್ತು ಸಿ ಎಂ ಹೇಳಿದಾರೆ ಅಂದ್ಮೇಲೆ ಟ್ರಾನ್ಸ್ಫರ್ ಮಾಡೇ ಮಾಡ್ತೀನಿ ಓಕೆ ರಾಹುಲ್ ಏನವ್ವ ಅದೇನ್ ಚಿನ್ನು ಇಷ್ಟು ಬೇಗ ಬಂದ್ಬಿಟ್ಟಿದ್ದಾನೆ ಅದೇನಂದ್ರೆ ಫಂಕ್ಷನ್ ಅರೇಂಜ್ಮೆಂಟ್ಸ್ಗೆ ಚಂದ್ರಿಗೆ ಸ್ವಲ್ಪ ಜನನ ಕಳಿಸು ಅಂತ ಹೇಳಿದೆ ಅದಕ್ಕೆ ಅವ್ರ ಮಗನ್ನು ಅವ್ರ ಫ್ರೆಂಡ್ಸ್ನು ಕಳಿಸಿದ್ದಾರೆ ಗುಡ್ ಬಾಯ್ ಈ ಮೂರು ಜನ ಎಲ್ಲೋ ನೋಡ್ದಂಗಿದೆಯಲ್ಲ ಅದು ತರಕಾರಿ ಮಾರ್ಕೆಟ್ ಅಲ್ಲಿ ತಾತ ಅಂಗಡಿ ಇಟ್ಟಿದ್ದಾನೆ ಅಲ್ಲಿ ನೋಡಿರ್ಬೇಕು ಇಲ್ಲ ಇಲ್ಲ ತುಂಬಾ ಹತ್ತಿರದಿಂದ ನೋಡ್ದಂಗೈತೆ ಅದು ಬೆಳಿಗ್ಗೆ ಹೊತ್ತು ನಿಮ್ ಮನೆ ಮುಂದೆ ಜಾಗಿಂಗ್ ಹೋಗ್ತೀವಲ್ಲ ಅವಾಗ ನೋಡಿರ್ಬೇಕು ಈ ಕಟ್ಟಿ ಪೈಲ್ವಾನ್ನ ಈ ಕುಳ್ಳುನ್ನ ಸರಿಯಾದ ಜಾಗದಲ್ಲೇ ನೋಡಿದೀನಿ ಈಗ ಗೊತ್ತಾಯ್ತು ಏ ಚಿನ್ನು ಅವತ್ತು ಮಾರ್ಕೆಟ್ ನಲ್ಲಿ ನನಗೆ ಕಣ್ಣೋಡ್ದು ಡೌ ಹೊಡಿಯಕ್ ಬಂದಿದ್ರಲ್ಲ ಆಹಾ ಈ ಪೋಲಿ ನನ್ನ ಮಕ್ಳೇ ಈ ಕುಳ್ಳವನಲ್ಲ ಕಳ್ಳ ಕಳ್ಳ ಏ ನನ್ ಮಕ್ಳ ನಾ ಹೇಳ್ದಂಗ್ ಕೇಳಿಲ್ಲ ಅಂದ್ರೆ ನಿಮ್ ಜಾತಕನ ಜಾಲಾಡ್ಸ್ಬಿಡ್ತೀನಿ ಆಯ್ತು ತಾಯಿ ಆಯ್ತು ತಾಯಿ ನಿಮ್ಮ ನೋಡ್ತಾ ಇದ್ರೆ ಕಾಳಿಕಾ ದೇವಿ ನೀವ್ ಹೇಳ್ದಂಗ ಮಡಿಗೆ ಗ್ಲಾಸ್ನ ಅಣ್ಣ ನೀವ್ ಇಲ್ಲಿ ಕೆಲಸ ಮಾಡಿಸ್ತಾ ಇರಿ ಇವತ್ತು ಈ ನನ್ ಮಕ್ಳು ನಾ ಹೇಳ್ದಂಗ್ ಕೆಲಸ ಮಾಡ್ಬೇಕು ಇಲ್ಲ ಅಂದ್ರೆ ನಮ್ ಸಾಹೇಬ್ರಿಗೆ ಹೇಳಿ ಇವನ ಜೈಲು ಜೈಲು ಕಳ್ಸ್ಬಿಡ್ತೀನಿ ಪಲ್ಲಮ್ಮಿ ಸಾರಿ ಮಗ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳಿ ಎಲ್ಲ ಹೋಗು 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 ಹೋಗ್ತೀನಿ ತಡಿ ಚ
ಆ ಬಾಗ್ಲ ಹತ್ರ ಹೂ ಎಲ್ಲ ಬಿದ್ದೋಗಿದೆ, ಸ್ವಲ್ಪ ಸರಿ ಮಾಡಿಸ್ಬಿಡಪ್ಪ. ಮಾಡ್ತೀನಿ ಆಂಟಿ. ಹಾ ಬಂದೆ ನೋಡಿದ್ರೇನ್ರ ಅತ್ತೆ ಮಾವಂಗ್ ಈಗ್ಲಿಂದಾನೇ ಎಳೆಯನ್ ಮೇಲೆ ಎಷ್ಟು ಪ್ರೀತಿ. ಹಾಯ್ ರಾಗಿಣಿ. ಹಲೋ. ಹಾಯ್. ಐ ಆಮ್ ನಾಟ್ ರಾಗಿಣಿ, ನಾಗಿಣಿ. ಅಯ್ಯೋ. ಪೂಜಾ, ಇವತ್ತಿನ ಸಮಾರಂಭ ಕಳೆ ಬಂದಿದ್ದೆ ಇವನಿಂದ. ಯಾಕೆ ಗೊತ್ತಾ? ಈ ಅರೇಂಜ್ಮೆಂಟ್ಸ್ ಎಲ್ಲ ಅವಂದೇ. ವಂಡರ್ಫುಲ್. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹೇಗಿದ್ದಾಳ ಮನ ಮುಡ್ಬೆ? ಸೂಪರ್. ಮದುವೆ ಫಿಕ್ಸ್ ಆಗಿದ್ ಹೇಳಲೇ ಇಲ್ಲ. ನಾವಿಬ್ರು ತೊಟ್ಲಲ್ಲಿ ಇದ್ದಾಗಲೇ ನಮ್ಮ ಮದುವೆ ಫಿಕ್ಸ್ ಆಗೋಗಿತ್ತು. ಇಸ್ ಶಿ ಯುವರ್ ಸಿಸ್ಟರ್ಸ್ ಡಾಟರ್? ಯೆಸ್. ಸೋ ಸ್ವೀಟ್. ಮನೆಗೆ ಹೊರಟ್ಯಾ? ಅದೆಲ್ಲ ನಿನಗೆ ಯಾಕೆ? ಏನಿಲ್ಲ, ನನ್ ಗೆಟಪ್ ಹೇಗಿದೆ ಅಂತ ಕೇಳಕ್ ಬಂದೆ. ಪಕ್ಕ ಪರ್ಕಿ ತರ ಇದ್ಯಾ? ಪಕ್ಕ ಪೊರ್ಕಿ ನನ್ ಮಗನ್ ತರ ಕಾಣಿಸ್ತಾ ಇದೀನಿ ಅನ್ಕೊಂಡ್ಯಾ? ಈ ಗೆಟಪ್ ನಿಂಗೆ ಇಷ್ಟ ಆಗ್ಲಿಲ್ಲ ಅನ್ಸತ್ತೆ. ನೆಕ್ಸ್ಟ್ ನಾ ಮಾಡ್ಕೊಳ್ಳೋ ಗೆಟಪ್ಗೆ ನೀನ್ ನನ್ಗೆ ಪಾ ಬಿಡ್ಬೇಕು. ಹಾ, ಹೇಳಕ್ ಬಂದಿದ್ ವಿಷಯನೇ ಮರ್ತ್ಬಿಟ್ಟೆ. I love you. I love you. Bye. Pooja, ನನ್ನೆ ನಿನ್ ಬರ್ತ್ಡೇ ಪಾರ್ಟಿ ನೋಡಿದ್ವಲ್ಲ, ಅವನೇ ತಾನೇ ಇವನು? ಯಾರೇ ಅವನು? ನಮ್ ಡ್ಯಾಡಿ ಪಿ ಎ ಮಗ ಕಣೆ. ಕಮ್, ಲೆಟ್ಸ್ ಗೋ. ಚಿನ್ನ ಎಷ್ಟು ಹೋಗ್ತಾರೆ ನಿನ್ನ ಕಾಯ್ದು? ನಮ್ಮಜ್ಜಿ ಅರಿಶಿನ ಹಾಕಲು. 2 ವರ್ಷದಲ್ಲಿಂದ ಲವ್ ಮಾಡೋದು ಆಗೋಯ್ತು. 2 ದಿವಸದಲ್ಲಿ ಮದುವೆ ಫಿಕ್ಸ್ ಮಾಡದಿದ್ರೆ ನೋಡಿ, ಅಮ್ಮನಕ್ಕೂ ಒಡೆಯ ತಂಗನ ಕಾಯಿ, ನಿಮ್ಮ ತಲಕ್ಕೂ ಹೊಡ್ತೀನಿ. ನೋಡು ಚಿನ್ನ, ನಿಮ್ ಅಣ್ಣನು ಶ್ರೀರಾಮ್ಪುರಂ ರೌಡಿ, ಅವನ ಹತ್ರ ಅಂತೂ ವರದಕ್ಷಿಣೆ ಕೇಳೋದಕ್ ಆಗೋದಿಲ್ಲ. ಇನ್ ನಮ್ಮಪ್ಪನು ವರದಕ್ಷಿಣೆ ತರದೆ ಹೋದ್ರೆ ಮನೆ ಒಳಗೆ ಸೇರ್ಸಲ್ಲ ಅಂತಾನೆ ಆ ಜಿಪ್ಪ ನಮ್ಮಪ್ಪ. ಅಯ್ಯ ಗರಮ, ನಿನಕ್ಕೂ ಪೋಯಿ ಪೋಯಿ ಲವ್ ಮಾಡ್ತಾನಲ್ಲ, ನನಕ್ಕೂ ಬುದ್ಧಿ ಇಲ್ಲ. ಹಲೋ. ಹಾ, ಒಂದ್ ನಿಮಿಷ. ಹಾಯ್, ನೀನ್ ಇರೋ ಕಡೆ ಎಲ್ಲ ಹುಡ್ಕೊಂಡ್ ಬರ್ತಾ ಇದ್ದೀನಿ. ಹೌದು, ನಮ್ ಲವ್ ಬಗ್ಗೆ ಡಿಸೈಡ್ ಮಾಡಿದ್ಯಾ ಇಲ್ವಾ? ಅಕಸ್ಮಾತ್ ನಿಮ್ ಮನೆಯವ್ರ ಬಗ್ಗೆ ಭಯ ಇದ್ರೆ ಹೇಳು, ಇಲ್ಲೇ ತಾಳಿ ಕಟ್ಟಿ ಎತ್ತಾಕೊಂಡ್ ಹೋಗ್ಬಿಡ್ತೀನಿ. ಕೇಳಿಸಿಕೊಂಡದ ಕಂಡಸ ಮಾತು? ನೇನು ಹೆತ್ತಿಯ ಲವ್ ಮಾಡದಕ್ಕ ಬೇಕ್ರಿ? ಬೇಗ ಹೇಳು, ಕಟ್ಬಿಡ್ಲ? ಕಟ್ಬಿಡು ರಾಜಾ, ರೆಡಿಯಾಗಿ. ಹಲೋ, ಕಾನ್ಸ್ಟೇಬಲ್ ಸಿನ್ಹಾ ಸ್ಪೀಕಿಂಗ್.
ಸ್ಕೋರ್ ಎಷ್ಟಾಯ್ತು? ಸ್ಕೋರ್ ಹೇಳೋದಕ್ಕಿದ್ರೆ ಟ್ರಾನ್ಸಿಸ್ಟರ್ ಗೇಟ್ ಹೋಯ್ತಾನೆ. ಸ್ಕೋರ್ ಎಷ್ಟಾಯ್ತು ಅಂತ ಹೇಳಿ ಸರ್. ಟ್ರಾಫಿಕ್ ಜಾಮ್ ಆಗ್ತಾ ಮುಂದೆ ಸಿನಿಮಾ ಟೈಮ್ ಆಗೋಯ್ತು, ಟ್ರಾಫಿಕ್ ಬೇರೆ ಜಾಮ್ ಆಗಿದೆ. ಓ, ಯಾರೋ ತರಲೆ ಮಾಡ್ತಿರೋ ತರ ಇದೆ. ಒಂದ್ ನಿಮಿಷ ನೋಡ್ಕೊಂಬರ್ತೀನಿ. ಪೂಜಾ, ಏನಾಯ್ತು? ಇಲ್ಲೊಂದು ಜಿರಳೆ ತರಲೆ ಮಾಡ್ತಿದೆ. ಸುಳ್ಳನ್ನ ಸೃಷ್ಟಿಸಿದ್ದೇ ಪ್ರೇಮಿಗಳು, ಪ್ರೀತಿ ಹುಚ್ಚರೆ ಸತ್ಯನ್ ಮುಚ್ಚಿಡೋರು. ನೋಡಿದ್ಯಾ, ನನ್ ಮೇಲಿನ ಪ್ರೀತಿ ನಿನ್ ಕೆಲ ಹ್ಯಾಕ್ ಸುಳ್ಳು ಹೇಳಿಸ್ತು. ಅವನೊಂಥರ ಶಾರ್ಟ್ ಟೆಂಪರ್ಡ್ ಕ್ರ್ಯಾಕು. ಅವನ್ ಮುಂದೆ ನನ್ನನ್ನ ಬೇರೆ ಹುಡುಗರು ಮಾತಾಡಿಸ್ಬಾರ್ದು. ನೀನ್ ಇಲ್ಲಿರೋದನ್ನ ರಾಹುಲ್ ನೋಡಿದ್ರೆ ನಿನ್ನ ಕತ್ತರಿಸ್ ಹಾಕ್ಬಿಡ್ತಾನೆ. ಅವ್ನ್ ನನ್ ಕತ್ತರಿಸ್ತಾನೆ ಅಂತ ನೀನ್ ಯಾಕೆ ಇಷ್ಟ ತತ್ತರಿಸ್ತಾ ಇದ್ಯಾ? ಸೊ ನೀನ್ ನನ್ನ ಅವ್ನ್ ಬರ್ತಿದ್ದಾನೆ, ಪ್ಲೀಸ್ ಹೋಗು ಹೋಗು ಮರಿ. ಆಸ್ ಯು ಪ್ಲೀಸ್ ಮೈ ಸ್ವೀಟ್ ಹಾರ್ಟ್. ನಾಳೆ ಇಷ್ಟೊತ್ತು ಗೆಲ್ಸಿಕ್ತಿ ಅಂತ ಹೇಳಲೇ ಇಲ್ಲ. ಕಂಪ್ಯೂಟರ್ ಕ್ಲಾಸ್ ನಲ್ಲಿ ಇರ್ತೀನಿ, ಹೋಗಪ್ಪ ಪ್ಲೀಸ್. ನಾಳೆ ಅಲ್ಲೇ ಬಂದು ಮೀಟ್ ಮಾಡ್ಲಾ? ಆಯ್ತಾಯ್ತು ಹೋಗು. ಬಾಯ್. ಹಾಯ್ ರಾಹುಲ್. ಹಾಯ್. ಓ ಪೂಜಾ, ಹಾಯ್. ಏನ್ ಈ ಕಡೆ? ಏನಿಲ್ಲ, ಸಿನಿಮಾಗ್ ಹೋಗ್ಬೇಕಾಗಿತ್ತು, ಇಲ್ಲಿ ಟ್ರಾಫಿಕ್ ಬೇರೆ ಜಾಮ್ ಆಗೋಗ್ಬಿಟ್ಟಿದೆ. ಅಯ್ಯೋ, ನಾನು ಕಾಲೇಜ್ ಹೋಗ್ಬೇಕಾಯ್ತಪ್ಪ, ಏನ್ ಟ್ರಾಫಿಕ್. ಏನಯ್ಯ, ಯಾವ ಸಿಗ್ನಲ್ ಹಾಕಿದ್ರು ಜಾಮ್ ಮಾಡಿರ್ತೀಯ? ನಿನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಚಿನ್ನ. ಚಿಕ್ಕವಳಿಂದ್ಲೂ ಸ್ವಿಮ್ಮಿಂಗ್ ಮಾಡ್ತಿದ್ಯಾ ಅನ್ಸತ್ತೆ, ಅದಕ್ಕೆ ನಂತರ ಬೆಳ್ಳ ಕೆತ್ತರಕ್ ಬೆಳ್ದಿರೋದು. ಕ್ಯಾರಿ ಆನ್, ಕ್ಯಾರಿ ಆನ್. ಅಲ್ಲ, ನಿನ್ನ ಹೆಗಲ್ ಮೇಲೆ ಹೊತ್ಕೊಂಡು ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಡೈವ್ ಹೊಡೆದ್ರೆ ಹೇಗಿರತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಎಷ್ಟು ಸ್ವೀಟ್ ಆಗಿ ಹೇಳಿದ್ಯೆ ನನ್ನ ಹೆಸರನ್ನ. ಕಾಲೇಜ್ ಹತ್ರ ಮಾತ್ರ ಬರ್ತಾ ಇದ್ದೆ, ಈಗ ಸ್ವಿಮ್ಮಿಂಗ್ ಪೂಲ್ ವರ್ಗೂ ಬಂದ್ಬಿಟ್ಯಾ? ಈ ಟೈಮ್ ಅಲ್ಲಿ ಎಲ್ಲಿರ್ತೀಯ ಅಂತ ಮೆಸೇಜ್ ಸಿಕ್ತು. ಹಾಗೆ ಈ ಝೂಮ್ ಎಲ್ಲ ಬೇಡ, ನಾನ್ ಎಲ್ಲಿರ್ತೀನಿ ಅನ್ನೋ ಮೆಸೇಜ್ ನಿನಗೆ ಯಾಕೆ? ಈಗಿನ ಕಾಲದಲ್ಲಿ ಭಯೋತ್ಪಾದಕರ ಕಾಟ ಜಾಸ್ತಿ ಅಲ್ವಾ? ಎಷ್ಟೇ ಆದ್ರೂ ನಮ್ ಹೋಮ್ ಮಿನಿಸ್ಟರ್ ಮಗಳು ಸೇಫ್ ಆಗಿದೆಯೋ ಇಲ್ವೋ ಅಂತ ನೋಡ್ಕೊಂಡು ಹೋಗಕ್ ಬಂದೆ. ನನ್ ಸೇಫ್ಟಿ ಬಗ್ಗೆ ಯೋಚನೆ ಮಾಡೋಕೆ ನೀನ್ ಯಾರು? ಯಾರೋ ನೀನು? ನನ್ನೇ ಯಾರು ಅಂತ ಕೇಳ್ತಿದ್ಯಾ? ನಾನ್ ಯಾರು ಅಂತ ಈ ನಿನ್ ಕಣ್ಣನ್ ಕೇಳು, ನಾನ್ ಯಾರು ಅಂತ ಈ ನಿನ್ ಹೃದಯ ಅಂತ ಕೇಳು. ಆಗ ಗೊತ್ತಾಗತ್ತೆ ಈ ಚಿನ್ನು ಯಾರು, ಈ ಪೂಜಾ ಯಾರು. ಚಿನ್ನುಗೆ ಪೂಜೆಗೆ ಏನ್ ಸಂಬಂಧ? ಪೂಜೆಂಗ್ ಚಿನ್ನು ಏನಾಗ್ಬೇಕು? ಚಿನ್ನು ಪೂಜೆ ಸೇರಿದ್ ಏನಾಗುತ್ತೆ? ಸ್ಟಾಪ್ ಇಟ್, ಡೋಂಟ್ ಕನ್ಫ್ಯೂಸ್ ಮೀ, ಯು ಜಸ್ಟ್ ಗೆಟ್ ಔಟ್. ಓಕೆ, ನಾನ್ ಇನ್ ಮೇಲೆ ನಿನ್ನ ನೋಡಲ್ಲ. ನಾನಾಗ ನಾನೇ ನಿನ್ ಕಣ್ ಮುಂದೆ ಬಂದು ನಿಂತ್ಕೊಂಡ್ರು ಈ ನಿನ್ ಕಣ್ ಹೇಳು ನಾನ್ ನೋಡಬಾರ್ದು ಅಂತ. ಬಟ್ ಸ್ಟಿಲ್ ಐ ಲವ್ ಯು. ಇದೇನ್ ಗುರು, ಇಲ್ಲೇ ಅಂದ್ಬಿಟ್ಟು ಮದುವೆ ಕರ್ಕೊಂಬಂದ್ಬಿಟ್ಟೆ? ನನ್ಗೆ ಬಾಣಸವಾಡಿಲಿ ಒಂದ್ ಹುಡುಗಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಗೊತ್ತಾ? ಗೊತ್ತು, ಬೀದಿಲಿ ಹೋಗ್ಬರೋ ಹುಡುಗಿರ್ ಕೈಲೆಲ್ಲ ಕಪಾಳ ಕೊಡಿಸ್ಕೊಳ್ಳೋದು, ಅದಕ್ಕಿಂತ ಇನ್ನೇನ್ ಕೆಲ್ಸ ನಿಂಗೆ? ಅದು ನಾನು ಅವಳು ಕ್ಲೋಸ್ ಫ್ರೆಂಡ್ಸ್, ಇದೆಲ್ಲ ನಾನು ಅವಳು ಮಾತಾಡೋ ಸೀಕ್ರೆಟ್ ಕೋಡ್ಗಳು. ನೋಡೋ ತು ಅಂದ್ರೆ ಗುಡ್ ಮಾರ್ನಿಂಗು ಅಂತ.
ಚಿ ಅಂದ್ರೆ ಸ್ವೀಟ್ ಡ್ರೀಮ್ಸ್ ಅಂತ, ಲವ್ ಅಂದ್ರೆ ನಾನು ಅವಳು ನೈಟ್ ಅಲ್ಲಿ ಮೀಟ್ ಮಾಡೋದು ಅಂತ. ಎತ್ತು, ನನಗ್ ಗೊತ್ತಿಲ್ವ ನಿನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ. ನೋಡೋ ಏನೋ ಅಲ್ಲಿಂದ ಇಲ್ಲಿವರೆಗೂ ಒಬ್ಬನಿಗೆ ಬರಕ್ ಬೇಜಾರ ಅಂತ ಕಂಪ್ನಿಗೆ ಕರ್ಕೊಂಡ್ ಬಂದೆ. ಇಲ್ಲಿಗೆ ಬಂದ್ಮೇಲೆ ನೀನ್ ಯಾರೋ ನಾನ್ ಯಾರೋ ನಡಿವಳಗೆ ನಡಿವಳಗೆ. ಅಯ್ಯೋ ಕೂಳ್ ನಾನೇ. ನಮಸ್ಕಾರ ಸರ್. ನಮಸ್ಕಾರ. ನೀವು? ಅದೇ ಸರ್, ಅವತ್ತು ದೇವಸ್ಥಾನದ ಹತ್ರ ನೀವು ನಿಮ್ಮವ್ರಿಗೆ ಹೇಳ್ತಾ ಇದ್ದ ಮಾತನ್ನ ಕಿವಿಯಾರ ಕೇಳಿಸ್ಕೊಂಡು ಧೈರ್ಯನ ತಕೊಂಡು ಸೀದಾ ಮನೆಗೆ ಹೋದೆ. ನಮ್ಮ ಅಪ್ಪನಿಗೂ ಇವ್ರ ಅಣ್ಣನಿಗೂ ಆವಾಜ್ ಹಾಕಿ ಇವಳನ್ನ ಮದುವೆ ಆಗ್ಬಿಟ್ಟೆ. ನಿಮ್ಮ ಮಾತು ಕೇಳಿನೆ ಇವರಕ್ ಕಂಡಸತನ ಬಂದು. ನೀವು ಪೊಲೀಸ್ನವ್ರ ತಾನೆ? ಯಸ್. ಏನ್ ಸಿನ್ಸಿಯಾರಿಟಿ, ಏನ್ ಡಿಗ್ನಿಟಿ. ಅವತ್ತು ಕಾವೇರಿ ಥಿಯೇಟರ್ ಕರ್ಕೊಂಡ್ ಬಂದಿದ್ರಲ್ಲ, ಅವ್ರ ಮೊದಲೇ ಹೆಂಡ್ತಿನ ಇವ್ರ ಮೊದಲೇ ಹೆಂಡ್ತಿನ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಮಸ್ಕಾರ. ಬರ್ತೀವಮ್ಮ. ನಮಸ್ಕಾರ. 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 ಏನೋ ಪರಿಚಯಸ್ತ್ರು ಅಂತ ಮಾತಾಡಿಸ್ದೆ ಸ್ಥಿರದೇವಿ. ಸಿರು, ಖಂಡಿತವಾಗ್ಲೂ ನೀನ್ ಒಬ್ಬಳನೇ ಕಣೆ ನಾನು ಮದ್ವೆ ಆಗಿರೋದು. ಇಷ್ಟು ದಿನ ನನ್ನ ಮದ್ವೆ ಮಾಡ್ಕೊಳಕ್ಕೆ ಯಾಕೆ ಸತಾಯಿಸಿದ್ರೆ ಅಂತ ಈಗ ಗೊತ್ತಾಯ್ತು. ನಡೀರಿ ಮನೆಗೆ. ಅಯ್ಯೋ, ಅಲ್ಲಿಂದ ಇಲ್ಲಿವರೆಗೂ ಬಂದಿದೀವಿ, ಪ್ರೆಸೆಂಟೇಶನ್ ತಂದಿದೀವಿ, ಏನಾದ್ರೂ ವರ್ಕೌಟ್ ಮಾಡ್ಕೊಂಡು ಹೋಗ್ಬಿಡೋಣ ಕಣೆ. ಓ, ಯಾಗೆ ಇಲ್ಲಿ ಯಾವ್ದಾದ್ರು ಸಟಪ್ ಮಾಡ್ಕೊಳಕ? ಇಲ್ಲಪ್ಪ, ನಾನ್ ಶ್ರೀರಾಮ್ ಚಂದ್ರ ಇದ್ದಂಗೆ. ಶ್ರೀರಾಮ ಚಂದ್ರನ? ನಡೀರಿ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಪೂಜಾ ಎಲ್ಲಿರ್ತಾಳೋ ಈ ಚಿನ್ನು ಅಲ್ಲಿರ್ತಾನೆ. ಒಂದ್ ಹುಡುಗಿ ಹಿಂದೆ ಈ ರೀತಿ ಸುತ್ತಾ ಇದ್ರೆ ಪೋಲಿ ಅಂತಾರೆ. ಈ ಪೋಲಿಗೆ ನಿನ್ನ ನೋಡಿದ್ರೆ ಹೋಲಿ ಆಡೋಣ, ಗೋಲಿ ಆಡೋಣ, ಆಮೇಲೆ ಏನೋ ನುಂಗೋ ತರ ನೋಡ್ತಿದ್ಯಾ? ಅಲ್ಲ, ನಿನ್ ಫ್ರೆಂಡ್ ಮದುವೆಲಿ ಅಲಂಕಾರ ಮಾಡ್ಕೊಂಡಿರೋದಕ್ಕೆ ಈ ಕಡೆ ಈ ಗೆಟಪ್ ಅಲ್ಲಿ ಇದೆಯಲ್ಲ, ಇನ್ ನೀನ್ ಮದುವೆ ಆಗಿ ಹೇಗಿರ್ತೀಯ ಅಂತ ಯೋಚಿಸ್ತಿದ್ದೆ. ಪೂಜಾ, ಈಗ ನೀ ಹೂವನ್ನು ಇದೇ ತಾಳೆ ನಿನ್ನ ಕಟ್ಟಿ ನನ್ ರಾಣಿ ಮಾಡ್ಕೊಂಡ್ಬಿಡ್ತೀನಿ. ಬೆಲ್ಲನ ಹಾಕುವ ಚಾನ್ಸ್ ಅನ್ನ ನನಗೆ ತಾರೆ ನನ್ ಚಿನ್ನ. ಹೂ ಅಂದ್ರೆ ಮದುವೆ ಆತೀನ್ ಚಿನ್ನ, ಹೂ ಅಂದ್ರೆ ಜೀವ ಬಿಡ್ತೀನ್ ಚಿನ್ನ. ಹೂ ಅಂದ್ರು ಟೆನ್ಷನ್, ಹೂ ಅಂದ್ರು ಟೆನ್ಷನ್, ಆತುರ ಯಾಕೋ ನನ್ ಚಿನ್ನ. ಊರಿಗೆ ಡುಮ್ ಡುಮ್ ಬಾರ್ಸೋ ಚಿನ್ನ, ಊಟಕ್ಕೆ ಪಿಪಿ ಊಟ್ಸೋ ಚಿನ್ನ. ಕೊಡು ಒಪ್ಪಿಗೆ, ಬಿಡು ಒಪ್ಪಿಗೆ,
ಹತ್ತಿರ ಬಾರೆ ನನ್ ಚೆನ್ನು ಅಂದ್ರೆ ಮದುವೆ ಆಗ್ತೀನಿ ಚೆನ್ನು ಅಂದ್ರೆ ಜೀವ ಬಿಡ್ತೀನಿ ಚೆನ್ನು ಅಂದ್ರೆ ಟೆನ್ಷನ್ನಿ ಅಂದ್ರೆ ಟೆನ್ಷನ್ನಿ ಆತುರ ಯಾಕೋ ನನ್ ಚಿನ್ನು ಊರಿಗೆ ಡುಮ್ ಡುಮ್ ಬಾರ್ಸೋ ಚಿನ್ನು ಊಟಕ್ಕೆ ಪೀಪಿ ಊದ್ಸೋ ಚಿನ್ನು ಬಾರೆ ನನ್ ಚಿನ್ನ ಅಂದ್ರೆ ಮದುವೆ ಆಗ್ತೀನಿ ಚಿನ್ನ ಅಂದ್ರೆ ಜೀವ ಬಿಡ್ತೀನಿ ಚಿನ್ನ ಅಂದ್ರೆ ಟೆನ್ಷನ್ನಿ ಅಂದ್ರೆ ಟೆನ್ಷನ್ನಿ ಆತುರ ಯಾಕೋ ನನ್ ಚಿನ್ನ ಊರಿಗೆ ಡುಮ್ ಡುಮ್ ಬಾರ್ಸೋ ಚಿನ್ನ ಊಟಕ್ಕೆ ಪೀಪಿ ಊದ್ಸೋ ಚಿನ್ನ ಪ್ರೇಮಿಯಾದವನು ಪ್ರಿಯತಮೆ ಹೃದಯನ ಕದಿಯೋ ಸಾಹಸ ಮಾಡ್ಬೇಕು. ಅದನ್ನ ನೋಡಿ ನಾಲ್ಕು ಜನ ಚಪ್ಪಾಳೆ ಹೊಡೆದಾಗ ಹುಡುಗಿ ಹೃದಯದ ಬಡಿತ ಅವನ್ ಪ್ರೀತಿಗೋಸ್ಕರ ಮಿಡಿಯತ್ತೆ. ಹಲೋ, ಹಾಯ್ ಪೂಜಾ, ಎಲ್ಲಿ ನೋಡ್ತಿದ್ಯಾ? ಇಲ್ಲಿ ನೋಡೆ ಮೇಲೆ. ಹಾಯ್ ಪೂಜಾ, ಎಲ್ಲಿ ನೋಡ್ತಿದ್ಯಾ? ಇಲ್ಲಿ ನೋಡು, ಬಸ್ ಮೇಲೆ ಕಾಣಿಸ್ತಿದೀನ. ಹಲೋ, ಈ ಗೆಟಪ್ ಓಕೆನಾ? ಪೂಜಾ, ಹಾಯ್. ಮಾಡಕ್ ಬೇರೆ ಏನು ಕೆಲಸ ಇಲ್ವಾ? ಗಂಡ್ಸಾದವ್ರು ಏನಾದ್ರೂ ಸಾಹಸ ಮಾಡ್ಬೇಕು ಅಂದ್ಯಲ್ಲ, ಇದ್ ನನ್ ಮೊದಲನೇ ಸಾಹಸ. ಹೇಗೆ ಸಾಹಸ ಇದ? ನಾನು ಏನ್ ಹೇಳ್ತಾ ಇದ್ದೆ? ನಮಗ್ ಗೊತ್ತಿಲ್ಲ ಸರ್. ಹೋಗಿ ಹೋಗಿ ನಿಮ್ಮನ್ ಕೇಳ್ತೀನಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ಕಮ್ ಇನ್ ಸರ್? ಏನಯ್ಯ ಕಾಲೇಜಿಗೆ ಇಷ್ಟೊತ್ತಿಗೆ ಬರೋದು? ಸರ್, ನಾಳೆ ಬೆಳಿಗ್ಗೆ ನಮ್ ಕಾಲೇಜಲ್ಲಿ ದೇಶಭಕ್ತರ ಭಾಷಣ ಸ್ಪರ್ಧೆ ಇದೆಯಾ ಸರ್? ಅದಕ್ಕೆ ರಾತ್ರಿ ಪೂರ್ತಿ ಓದದ್ನ ಸರ್, ಹಾಗಾಗಿ ರಾತ್ರಿ ಲೇಟಾಗಿ ಮಲಗ್ನ ಸರ್. ಬೆಳಿಗ್ಗೆ ಲೇಟಾಗಿ ಎದ್ನ ಸರ್, ಕಾಲೇಜ್ಗೂ ಲೇಟಾಗಿ ಬಂದೆ ಸರ್. ಹೌದಾ? ಹ್ಞೂ ಸರ್. ಹಾಗಾದ್ರೆ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಏನ್ ಕೊಡುಗೆ ಕೊಟ್ರು ಸರ್? ಅವ್ರ ದಯೆಯಿಂದ ವರ್ಷಕ್ಕೊಂದಿನ ರಜಾ ಸಿಕ್ತು ಸರ್. ಇಡಿಯಟ್ಸ್! ಅದು ನೀವೇ ಸರ್. ಯಾರು ಯಾರ ಹಾಗಂದಿದ್ದು? ನಿಮಗೆ ಯಾವಾಗ ಬುದ್ಧಿ ಬರುತ್ತೋ? ನಿಮಗ್ ಬಂದಿದ್ ಬಾರ ದಿವಸ ಸರ್. ಪ್ರೇಮಿಗಳೇ, ಇವತ್ತು ಪ್ರೇಮಿಗಳ ದಿನಾಚರಣೆ. ಸಲೀಮ್ ಅನಾರ್ಕಲಿ, ರೋಮಿಯೋ ಜೂಲಿಯೆಟ್ ಮುಂತಾದ ಪ್ರೇಮಿಗಳ ಸವಿ ನೆನಪುಗಳನ್ನ ಸ್ಮರಿಸುವ ದಿನ. ಇಂದು ಪ್ರೇಮಿಗಳಿಗೆ ಒಂದು ಸ್ಪರ್ಧೆ. ಯಾವ ಪ್ರೇಮಿಯು ತನ್ನ ಪ್ರಿಯಕರನಿಂದ ಯಾವ ರೀತಿಯ ಸಾಹಸವನ್ನು ಬಯಸುತ್ತಾಳೋ, ಜಯಿಸಿದವನು ಶ್ರೀರಾಮ ಸೀತೆಯನ್ನು ಒಲಿಸಿಕೊಂಡಂತೆ ಆಕೆ ಆತನಿಗೆ ಒಲಿಯುತ್ತಾಳೆ. ಎಂಜಾಯ್ ಯುವರ್ ಸೆಲ್ಫ್. ಅಲ್ಲಿ ಕಟ್ಟಿರೋ ಮಡ್ಕೆನ ಯಾರು ಒಂದೇ ಜಂಪಲ್ಲಿ ಹೊಡಿತಾರೋ ಅವನೇನ ಬಾಯ್ ಫ್ರೆಂಡ್ ಆಗ್ತಾನೆ.
ನನ್ ಕಂಡ್ರೆ ನಿಂಗ್ ತುಂಬಾ ಇಷ್ಟ ಅಲ್ವಾ? ಈ ಕಾಯಿನ್ ನಿನ್ ಹಣೆ ಮೇಲೆ ಇಡ್ತೀನಿ, 30 ಸೆಕೆಂಡ್ಸ್ ಅಲ್ಲಿ ಅದನ್ನ ಕೆಳಗೆ ಬೀಳಿಸ್ಬೇಕು. ಮುರಳಿ, ತುಂಬಾ ಸುಸ್ತಾಗಿದ್ಯಾ? ನೀರ್ ಕುಡಿಯಪ್ಪ. ಏ ಪೂಜಾ, ನೀನು ಯಾವ್ದಾದ್ರು ಗೇಮ್ ಹೇಳೆ. ನೋ ನೋ ನೋ, ಏ ಪ್ಲೀಸ್ ಹೇಳೆ. ಓಕೆ ಓಕೆ, ಆ ಸ್ಕಿಲ್ ಬೋರ್ಡ್ಗೆ ಆರೋನ ಸೆಂಟರ್ ಪಾಯಿಂಟ್ಗೆ ಒಂದೇ ಶಾಟ್ ಅಲ್ಲಿ ಹೊಡಿಬೇಕು. ನೀನಾ ಕೊಯ್ಲಿಗೆ ಬಂದೆ? ಇವತ್ತು ಪ್ರೇಮಿಗಳ ದಿನಾಚರಣೆ, ಎಲ್ರು ಅವ್ರ ಪ್ರೇಮಿಗಳನ್ನ ಎಲ್ಲಿದ್ರೂ ಹುಡ್ಕೊಂಡು ಹೋಗ್ತಾರೆ. ನಾನು ನನ್ನ ಪ್ರೇಮಿನ ಹುಡ್ಕೊಂಡ್ ಬಂದಿದ್ದೀನಿ. ನಿನ್ ಯೋಗ್ಯತೆಗೆ ಲವ್ ಮಾಡೋರು ಇದ್ದಾರಾ? ಲವ್ ಮಾಡಕ್ ಬೇಕಾಗಿರೋದು ಯೋಗ್ಯತೆ ಅಲ್ಲ ಅಮ್ಮ, ಅವಳಿಗೆ ಗೊತ್ತಿಲ್ದಿರೋ ಹಾಗೆ ಅವಳ ಹೃದಯನ ಕದಿಯೋ ಶಕ್ತಿ ಇರಬೇಕು, ಅವಳ ಪ್ರೇಮನ ಒಲಿಸ್ಕೊಳ್ಳೋ ಯುಕ್ತಿ ಇರಬೇಕು. ಪ್ರೇಮ ಅನ್ನೋದು ಅಂತರಾಳದಲ್ಲಿ ಹುಟ್ಟೋದು. ಯಾರು ಯಾರು ಪ್ರೀತಿಸ್ತಿದ್ದಾರೆ ಅಂತ ಪ್ರೀತಿಸೋ ಹೃದಯಗಳಿಗೆ ಮಾತ್ರ ಗೊತ್ತಿರತ್ತೆ. ಆಗ ಅವನ ಹೃದಯನ ಅವಳು ತಗೊಂಡು ಅವಳ ಹೃದಯನ ಅವನು ಕೊಡ್ತಾಳೆ. ಇದೇ ಪ್ರೀತಿ ಅನ್ನೋದು. ಏನಾದ್ರೂ ಅರ್ಥ ಆಯ್ತಾ? ಹ್ಮ್, ಇದೆಲ್ಲ ಅರ್ಥ ಆಗಕ್ಕೂ ಪ್ರೀತಿಸೋ ಹೃದಯ ಇರಬೇಕು. ಅದ್ ನಿನಗಿದ್ದಿದ್ರೆ ನೀನ್ ಯಾಕೆ ಹೀಗಿರ್ತಿದ್ದೆ? ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಈ ಪ್ರದೇಶದಲ್ಲಿರೋ ಸಸ್ಯಗಳು ಯಾವ್ಯಾವ ಜಾತಿ ಸೇರಿದೇವೆ ಅಂತ ತಿಳ್ಕೊಳ್ಳೋದಿಕ್ಕೆ ನಾವೆಲ್ಲ ಬಂದಿದ್ದೀವಿ. ಆದ್ರಿಂದ ಎಲ್ಲರೂ ಗಿಡಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಕಮಾನ್ ಪ್ರೊಸೈಡ್. ಹಾಯ್, I love you, 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 I love you. ನೋಡು, ನಮ್ ಲೆಕ್ಚರರ್, ಕ್ಲಾಸ್ಮೇಟ್ಸ್ ಎಲ್ಲ ಇದಾರೆ. ಪ್ಲೀಸ್ ಗೋ ಅವೇ. ನೋಡು ಪೂಜಾ, ನನ್ನ ಉದ್ದೇಶ ಏನು ಅಂದ್ರೆ, ಎಲ್ಲರೂ ಹುಡುಗಿಯರಿಗೆ ರೆಡ್ ರೋಸ್ ಕೊಡ್ತಾರೆ, ಆದ್ರೆ ನೀವು ಎಲ್ಲೋ ರೋಸ್ ಕೊಡ್ತಾ ಇದ್ರಲ್ಲ, ಯಾಕೆ? ಟ್ರಾಫಿಕ್ ಅಲ್ಲಿ ರೆಡ್ ಸಿಗ್ನಲ್ ಬಿದ್ರೆ ಏನರ್ಥ? ಸ್ಟಾಪ್ ಅಂತ. ಗ್ರೀನ್ ಸಿಗ್ನಲ್ ಬಿದ್ರೆ ಮುಂದೆ ಹೋಗಿ ಅಂತ. ಆದ್ರೆ ನನ್ ಲವ್ ಇನ್ನು ಎಲ್ಲೋ ಸಿಗ್ನಲ್ ಅಲ್ಲೇ ಇದೆ. ನಾನ್ ಪ್ರೀತಿಸಕ್ ಸಿದ್ಧವಾಗಿದ್ದೀನಿ, ಅವಳು ಇನ್ನು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ, ಅದಕ್ಕೆ ಎಲ್ಲೋ ರೋಸ್. ಯು ಆರ್ ಕರೆಕ್ಟ್. ನಿನ್ನಷ್ಟು ಬುದ್ಧಿನೇ ಇಲ್ವಲಯ್ಯ ಲೆಕ್ಚರರ್ ಆಗಿರೋ ನನ್ ತಲೆಗೆ. ಅಷ್ಟೊಂದ್ ಬುದ್ಧಿ ಇದ್ದಿದ್ರೆ ಒಂದೇ ಕಾಲೇಜ್ ಅಲ್ಲಿ 16 ವರ್ಷದಿಂದ ಲೆಕ್ಚರರ್ ಆಗಿ ಇರ್ತಿರ್ಲಿಲ್ಲ, ಇಷ್ಟೊತ್ತಿಗೆ ಪ್ರಿನ್ಸಿಪಲ್ ಆಗಿರ್ತಿದ್ರಿ. ಕರ್ಮ ಕರ್ಮ. ಹಾಗಾದ್ರೆ ನೀನ್ ನನಗೋಸ್ಕರ, ನನ್ ಪ್ರೀತಿಗೋಸ್ಕರ ಏನ್ ಸಾಹಸ ಮಾಡಕ್ಕಾದ್ರೂ ರೆಡಿನಾ? ಏನ್ ಮಾಡ್ಬೇಕು ಹೇಳು. ಒಂದೇ ನಿಮಿಷದಲ್ಲಿ ಪ್ರಪಂಚ ಸುತ್ತ ಬರ್ಬೇಕಾ? ಆ ಪ್ರಪಂಚನೇ ಸುತ್ತ ಬರ್ತೀಯಾ? ಟೈಮ್ ನೋಡ್ಕೋ. ನೋಟವೇ ಪ್ರೀತಿಗೆ ಸಮರ್ಪಣೆ, ನೋಟಕ್ಕೆ ಹೃದಯದ ಸಮರ್ಪಣೆ, ಹೃದಯಕ್ಕೆ ತನುವಿನ ಸಮರ್ಪಣೆ, ಪ್ರೇಮ ಪ್ರೇಮ ನಮಃ. ಅದರಕ್ಕೆ ಅದರದ ಸಮರ್ಪಣೆ, ಪ್ರೇಮಕ್ಕೆ ಪ್ರಣಯದ ಸಮರ್ಪಣೆ, ಲೋಕವೇ ಪ್ರೀತಿಗೆ ಸಮರ್ಪಣೆ, ಪ್ರೇಮ ಪ್ರೇಮ ನಮಃ. ನೋಡಿದ್ಯಾ, ಇನ್ನೂ ಒಂದ್ ನಿಮಿಷನೂ ಆಗಿಲ್ಲ, ಜಸ್ಟ್ 30 ಸೆಕೆಂಡ್ಸ್. ನೋಡು, ಹಿಂದೆ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯಂಗೆ ಪ್ರಪಂಚನೆಲ್ಲ ಸುತ್ಕೊಂಡ್ಬನ್ನಿ ಅಂತ ಹೇಳಿದ್ರು. ಆ ಗಣೇಶ ಏನ್ ಮಾಡ್ದ ಗೊತ್ತಾ? ಶಿವ ಪಾರ್ವತಿನ ಸುತ್ತಾಕಿ ನೀವೇ ನನ್ ಪ್ರಪಂಚ ಅಂದ. ನನ್ ಪ್ರಪಂಚದಲ್ಲಿ ಎಲ್ ನೋಡಿದ್ರು ನೀನೇ ಕಾಣಿಸ್ತೀಯ, ನೀನೇ ನನ್ ಪ್ರಪಂಚ. ಅದಕ್ಕೆ ನಿನ್ನನ್ ಸುತ್ತ ಹಾಕಿದ್ರೆ ಇಡೀ ಪ್ರಪಂಚನೇ ಸುತ್ತಾಕ್ದಾಗೆ. ಓಹೋ, ಹಾಗಾದ್ರೆ ಬಾಯ್ಲಿ. ಏನು, ಇಲ್ಲಿಂದ ಕೆಳಗ್ ಬೀಳು ನೋಡೋಣ. ಅಷ್ಟೇ ತಾನೇ, ನಾನೊಬ್ನೇ ಇಲ್ಲಿಂದ ಕೆಳಗ್ ಬಿದ್ರೆ ನನ್ ಪ್ರೀತಿ ಪವರ್ ಏನು ಅಂತ ನಿನಗ್ ಗೊತ್ತಾಗಲ್ಲ. Thank you.
ಇಷ್ಟು ಮೇಲಿನ ಬಿದ್ರು ನಿಂಗೊಂದ್ ಗಾಯ ಕೂಡ ಆಗಿಲ್ವಲ್ಲ. ಇನ್ನೀನ್ ನನ್ನ ಹೆಂಡತಿ ಆದ್ರೆ ಜೀವನ ಪೂರ್ತಿ ಹೇಗ್ ನೋಡ್ಕೋಬಹುದು ಅಂತ ಸ್ವಲ್ಪ ಯೋಚನೆ ಮಾಡು. ಪೂಜಾ, ಇದ್ ನನ್ನ ಎರಡನೇ ಸಾಹಸ. ನೋಡಿದ್ರ, ಕಡೆಗೂ ನನ್ನ ಲವರ್ ನಾನಿರೋ ಜಾಗಕ್ಕೆ ಬರೋ ಹಂಗ ಮಾಡ್ಕೊಂಡೆ. ಐ ಲವ್ ಯು. ಹಾಗಂತ ಹೇಳೋಕ್ ಬಂದೆ ಅನ್ಕೊಂಡ್ಯಾ? ಏ ಮಿಸ್ಟರ್, ನೀನ್ ಮಾಡ್ತಿರೋ ತರ್ಲೆ ಬಗ್ಗೆ ನಮ್ಮ ಅಪ್ಪನ್ಗೆ ಹೇಳಿದ್ರೆ ನಿನ್ ಕೈಕಾಲ್ ಮುರಿಸಿ ಮೂಳೆ ಕೂರಿಸ್ತಾರೆ. ಸೊ ನಿನ್ ಲೈಫು ಸ್ಪಾಯ್ಲ್ ಆಗ್ಬಾರ್ದು ಅಂತ ಹೇಳಕ್ ಬಂದಿದ್ದೀನಿ. ಮರಿ, ನಿನ್ನ ಮೇಲಿನ ಪ್ರೇಮಕ್ಕಾಗಿ ನಿನ್ನ ಲೈಫ್ ಬಗ್ಗೆ ಕಾಳಜಿ ತಗೊಂಡು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡು ನನ್ ಬಗ್ಗೆ ಇಲ್ದೇ ಇರೋದ್ನೆಲ್ಲ ಕಲ್ಪಿಸ್ಕೋಬೇಡ. ನೀನ್ ನನ್ ಹಿಂದೆ ಓಡಾಡಿ ಲೈಫ್ ಹಾಳ್ ಮಾಡ್ಕೊಂಡ್ರೆ ಅದ್ರಿಂದ ನನ್ಗೆ ಕೆಟ್ಟ ಹೆಸರು. ಅದಕ್ಕೆ ಹೇಳ್ತಾ ಇದ್ದೀನಿ ನೋಡು. ಇಷ್ಟು ಹೇಳದ್ಮೇಲೂ ನಾನ್ ಬೆಳಿಗ್ಗೆ 8 ಗಂಟೆಗೆ ಸ್ವಿಮ್ಮಿಂಗ್ ಪೂಲ್ಗೆ ಹೋದಾಗ ಅಲ್ಲಿಗೆ ಬರೋದು, 4 ಗಂಟೆಗೆ ಕಂಪ್ಯೂಟರ್ ಕ್ಲಾಸ್ ಹತ್ರ ಬರೋದು, 7 ಗಂಟೆಗೆ ಡಾನ್ಸ್ ಕ್ಲಾಸ್ ಹತ್ರ ಬಂದು ವಾಚ್ ಮಾಡೋದು, ಹೀಗೆಲ್ಲ ಮಾಡಿ ನಿನ್ ಟೈಮ್ ವೇಸ್ಟ್ ಮಾಡ್ಕೋಬೇಡ. ನನ್ ಮೂಡು ಹಾಳು ಮಾಡಬೇಡ. ಗೊತ್ತಾಯ್ತಾ? ಏನ್ ಸೆಲೆಕ್ಷನ್ ಅಮ್ಮ, ಉಗಿದ್ರು ಸೂಪರ್. ಇನ್ ಲವ್ ಮಾಡಿದ್ರೆ ಅಲ್ವೋ? ಏನಾಯ್ತು ನಿನ್ ಪವರ್, ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಅವಳಷ್ಟು ಉಗಿತಿದ್ರು ಸುಮ್ಮನಿದ್ಯಲ್ಲ, ಯಾಕೆ ಆಗೋಯ್ತಾ? ನಿಮ್ ಕಣ್ಣಕ್ಕೆ ಕಾಣಿಸಿದ್ದು ಅವಳು ನನ್ ಬೈದಿದ್ ಮಾತ್ರ, ಆದ್ರೆ ನನ್ ಕಣ್ಣಕ್ಕೆ ಕಾಣಿಸಿದ್ದು ಅವಳಗ್ ನನ್ ಮೇಲೆ ಶುರು ಆಗಿರೋ ಪ್ರೀತಿ. ಪ್ರೀತಿ ಅನ್ನೋದು ಎಲ್ಲರ ಕಣ್ಗೂ ಕಾಣಲ್ಲ ಅಮ್ಮ. ಅದೇ ಅಷ್ಟು ಗ್ಯಾರಂಟಿ ಹೇಳ್ತೀಯ? ನೋಡು, ಅವಳು ಇಷ್ಟೊತ್ತು ನನ್ನ ಹತ್ರ ಏನ್ ಗೊತ್ತಾ ಹೇಳ್ಬಿಟ್ಟು ಹೋಗಿದ್ದು? ಅಲ್ಲ ಕಣೋ, ಬರೀ ಕಾಲೇಜ್ ಹತ್ರ ಮಾತ್ರ ಬಂದ್ ಕಾಟ ಕೊಡ್ತಿಯಲ್ಲ. ಬೆಳಿಗ್ಗೆ 8 ಗಂಟೆಗೆ ಸ್ವಿಮ್ಮಿಂಗ್ ಹೋಗ್ತೀನಿ, 4 ಗಂಟೆಗೆ ಕಂಪ್ಯೂಟರ್ ಕ್ಲಾಸ್ ಹೋಗ್ತೀನಿ, 7 ಗಂಟೆಗೆ ಡಾನ್ಸ್ ಕ್ಲಾಸ್ ಹೋಗ್ತೀನಿ, ಅಲ್ಲೂ ಅಲ್ಲೇ ಬಂದ್ ಯಾಕೆ ಕಾಟ ಕೊಡಲ್ಲ, ಅಲ್ಲಿಗೂ ಬಂದ್ ಕಾಟ ಕೊಡು ಅಂತ ಹೇಳ್ಬಿಟ್ಟು ಹೋದ್ಲು. ಓಹೋ, ಹಾಗಾದ್ರೆ ನಾಳೆಯಿಂದ 24 ಗಂಟೆನೇ ಡ್ಯೂಟಿನಾ? ಥೂ ಥಟ್ ನನ್ ಮಗನೆ, ಅವಳು ಬಂದ್ ನನಗೆ ಟೈಮ್ ಹೇಳ್ಬಿಟ್ಟು ಹೋಗ್ತಿದ್ದಂಗೆ ಅವಳ ಹಿಂದಿಂದ ಎಲ್ಲ ಅಲಿಯಕ್ಕಾಗತ್ತಾ? ನಾಳೆಯಿಂದ ನನ್ ಫಾರ್ಮುಲಾನೇ ಬೇರೆ. ಸರಿಯಾಗಿ ಪೂಜಾ, ಅಲ್ಲೋಡೆ ಆಗ್ಲೇ ನಿನ್ ಮನ್ಮಥ ಅಟೆಂಡೆನ್ಸ್ ಹಾಕ್ಬಿಟ್ಟಿದ್ದಾನೆ, ಈಗ ಬಂದು ನನ್ ಗೆಟಪ್ ಹೇಗಿದೆ ಅಂತ ಕೇಳ್ತಾನೆ. ಒಟ್ನಲ್ಲಿ ಏನೋ ಒಂದ್ ತರ್ಲೆ ಮಾಡ್ತಾನೆ. ನೋಡಿ, ಆ ತರ್ಲೆಗಳು ಏನೇ ಮಾಡಿದ್ರು ಅವ್ರ ಕಡೆ ತಿರುಗ್ ನೋಡ್ಬೇಡಿ, ಸೈಲೆಂಟ್ ಆಗಿ ಬನ್ನಿ. ಓಕೆ. ಅವನೇ ನನ್ ಹಿಂದೆ ಪೂಜಾ ಪೂಜಾ ಅಂತ ಬರ್ತಾನೆ. ಏನೇ ಇದು, ಅವನು ಪರಿಚಯನೇ ಇಲ್ದಿರೋ ಹಾಗ ಹೋಗ್ತಿದ್ದಾನೆ, ಮಾತಾಡ್ಸ್ಲೇ ಇಲ್ಲ. ಅದಕ್ ನಿನ್ಗ್ಯಾಕೆ ಸಂಕಟ? ಇವಳಿಗೆ ಲವ್ ಫೀಲಿಂಗು ಈಗ ಸ್ಟಾರ್ಟ್ ಆಗಿದೆ. ಸುಮ್ನೆ ರೇ. ಅಲ್ಲ ಕಣೆ, ಅವ್ನ್ ಮಾತಾಡ್ಸ್ಲಿಲ್ವಲ್ಲ, ನಾನು ಇವ ಚೆನ್ನಾಗ್ ಕಾಣಿಸ್ತಿಲ್ವಾ? ಅವ್ನ್ ಮಾತಾಡ್ಸಿಲ್ಲ ಅಂದ್ರೆ ನಿನ್ಗೇನೆ? ನೆನ್ನೆ ಹೋಗಿ ಬೈದ್ಬಿಟ್ ಬಂದ್ಬಿಟ್ಟಿಯಲ್ಲ, ಹೋಮ್ ಮಿನಿಸ್ಟರ್ ಮಗಳ ಸಾಹಸ ಯಾಕೆ ಬೇಕು ಅಂತ ಅವನು ಸುಮ್ನೆ ಇರ್ಬೇಕು. ಚಿನ್ನು, ನೀನ್ ಹೇಳಿದ್ ಕರೆಕ್ಟ್, ನಿನ್ ಕಡೆಗೆ ನೋಡ್ತಿದ್ದಾಳೆ, ನೀನ್ ಮಾತಾಡ್ಸಿಲ್ಲ ಅಂತ ಒದ್ದಾಡ್ತಿದ್ದಾಳೆ. ಅದೇ ಚಿನ್ನು ಸ್ಪೆಷಾಲಿಟಿ, ಇದೊಂಥರ ಸೈಕಾಲಜಿ ಮಗ. ಅಷ್ಟ್ ಬೇಗ ಅವ್ನ್ ಸೈಲೆಂಟ್ ಆಗೋನಲ್ಲ ಕವನ. ನೋಡೆ, ನಿನ್ಗೆ ಅವ್ನ್ ಸಾಹಸ ಬೇಡ ಅಂದ್ಮೇಲೆ ಬಾಯ್ ಮುಚ್ಕೊಂಡು ಸುಮ್ನೆ ಬಾ. ಏ ಕುಳ್ಳ, ಚಿನ್ನು ಸಾಯಂಕಾಲ 7 ಗಂಟೆ ಸಾಗರ ಹೋಟ್ಲು, ನನ್ನ ಗಾಡಿನ ಹೊಡ್ತಾ ಇದ್ದೀನಿ, ಮಿಸ್ ಮಾಡ್ಬೇಡ ಕಣ. ಓಕೆ. ನೋಡ್ರೋ, ಕರೆಕ್ಟ್ 7 ಗಂಟೆಗೆ ಆನಂದ್ ರಾಣಿ ನನ್ನ ನೋಡಕ್ ಬರ್ತಾಳೆ. ಅದ್ ಹೇಗೆ ಹೇಳ್ತೀಯ? ನೋಡಮ್ಮ, ಅವಳಗ್ ನನ್ ಮೇಲೆ ಪ್ರೀತಿ ಇದೆ, ಆದ್ರೆ ನಾನಾಗ ನಾನೇ ಅವಳ ಹಿಂದೆ ಐ ಲವ್ ಯು ಅಂತ ಒಂದ್ ದಿನ ಅಲ್ಲ, ಒಂದ್ ತಿಂಗಳಲ್ಲ, ಒಂದ್ ವರ್ಷ ಸುತ್ತಿದ್ರು ನಕ್ರ ತೋರಿಸ್ತಾನೆ ಇರ್ತಾಳೆ. ಅದೇ ತರ ಸೈಲೆಂಟ್ ಆಗ್ಬಿಟ್ರೆ ಯಾಕೆ ನನ್ ನೋಡ್ತಾ ಇಲ್ಲ, ಯಾಕೆ ನನ್ ಮಾತಾಡಿಸ್ತಾ ಇಲ್ಲ ಅಂತ ನನ್ ಬಗ್ಗೆನೇ ತಲೆ ಕೆಡಿಸ್ಕೊಂಡು ನನ್ ಬಗ್ಗೆನೆ ಯೋಚನೆ ಮಾಡಿ ಪ್ರೀತಿ ಜಾಸ್ತಿ ಆಗಿ ಅವಳಾಗ ಅವಳೆ ಬಂದ ಐ ಲವ್ ಯು ಅಂತಾಳೆ. ಇದೇ ಈ ಫಾರ್ಮುಲಾ ಸ್ಪೆಷಾಲಿಟಿ. ಚಿನ್ನೋ, ನೀನ್ ಇಲ್ಲಿ ಬರ್ದಾಯ್ತು ಕಣ. ಅಂದ್ರೆ ಎಲ್ಲೋ ಇರ್ಬೇಕಾಗಿತ್ತು. ಕರೆಕ್ಟ್ 7 ಗಂಟೆಗೆ ನೀನ್ ನೀರನ್ ಬಂದ್ಬಿಟ್ಲಲ್ಲ. ಓಕೆ ಓಕೆ, ನಾ ಹೇಳಿದ್ದೆಲ್ಲ ಜ್ಞಾಪಕ ಇದೆ ಅಲ್ವಾ? ಆಕ್ಷನ್. ನೋಡಿದ್ಯಾ ನನ್ ಟೈಮ್ ಹ್ಯಾಕ್ ಬಂದ್ಲು, ನೋಡ್ತಾ ಇರೋ ಗುರು. ನಿನ್ ರಾಣಿಗೋಸ್ಕರ ಪಕ್ಕ ಟೇಬಲ್ ರಿಸರ್ವ್ ಮಾಡಿಸಿದ್ದು ಒಳ್ಳೇದಾಯ್ತು. ಬೇರೆ
ಕಣ್ಣಿನಿಂದ ಜೆಂಟಲ್ಮನ್ ತರ ಆಡ್ತಿದ್ದಾನೆ. ಸರ್ ಏನ್ ಬೇಕು ಸರ್? ಎರಡರಲ್ಲಿ ನಾಲ್ಕು ಕಾಫಿ. ಓಕೆ ಸರ್. ನಿಮಗೆ? ನಮಗೂ 2x4 ಕಾಫಿ. ಏನ್ ಗುರು, ನೀನ್ 2x4 ಕಾಫಿ ಹೇಳಿದಕ್ಕೆ ಅವಳು 2x4 ಕಾಫಿ ಹೇಳ್ತಾ ಇದ್ದಾಳಲ್ಲ ಗುರು. ಫಾರ್ಮುಲಾ ಫಾರ್ಮುಲಾ. ಏ ಪೂಜಾ, ಸಾಗರ್ ಹೋಟ್ಲಲ್ಲಿ ಮಸಾಲ ದೋಸೆ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದು ಇಲ್ಲಿ ಬಂದು ಕಾಫಿ ಕೊಡಿಸ್ತಿದ್ಯಾಲೆ. ಯಾಕೋ ಹಸ್ವಾಗ್ತಿಲ್ವೇ? ದುಡ್ಡು ಹೀರೋ ಅನ್ಕೊಂಡ್ಬಿಟ್ಟಿದ್ದಾನೆ. ನಡೀರೋ ಹೋಗೋಣ. ಭಾರಿ ಕಲ್ತಿದ್ದಾನೆ ಇಡಿಯಟ್. ಅವ್ನ್ ಪೋಸ್ ನೋಡು. ಏ ಯಾಕೆ ಹೀಗೆ ಒದ್ದಾಡ್ತಾ ಇದ್ಯಾ? ನೋಡೆ, ಬೆಳಿಗ್ಗೆಯಿಂದ ಚಿನ್ನು ಮಾತಾಡ್ಸ್ಲಿಲ್ಲ ಅಂತ ಅವಳ ಹೃದಯ ಒಣಗಿದ ಗದ್ದೆ ತರ ಬತ್ತು ಹೋಗಿದೆ. ಶಟ್ ಅಪ್, ಬಂದ್ರೆ ಹೋಗೋಣ. ಏ ಇರೇಮ್ಮ, ಇನ್ನೂ ಸ್ವಲ್ಪ ಕಾಫಿ ಇದೆ, ಕುಡಿದು ಬಿಟ್ಟು ಹೋಗೋಣ. ಜಸ್ಟ್ ಶಟ್ ಅಪ್ ಅಂಡ್ ಲಿಸನ್ ಟು ಮೀ, ಕಮ್. ಏ ಚಿನ್ನು, ನೀನ್ ನನ್ ಹಿಂದೆ ಬಂದು ಕಾಡ್ತಿದ್ದಾಗ ನೀನ್ ನನಗ್ ಬೇಡ ಅನಿಸ್ತಿತ್ತು. ಆದ್ರೆ ಇವತ್ತು ನೀನ್ ಮಾತಾಡಿಸ್ದೇ ಇದ್ದಾಗ ನೀನೇ ಬೇಕು ಬೇಕು ಅಂತ ಹೇಳ್ತಿದೆ ಈ ನನ್ ಮನ್ಸು. ಏನೋ ಇದರ ಅರ್ಥ? I love you. ಓಹೋ, ಇದೇನಾ ಪ್ರೀತಿ? ಈಗ ನಾನು ನಿನ್ನ ನೋಡ್ಬೇಕು ಅನ್ನಿಸ್ತಾ ಇದೆ, ನಿನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತಾ ಇದೆ. ಎಲ್ಲಿದ್ಯಾ ಚಿನ್ನು? ವೇರ್ ಆರ್ ಯು? ಪೂಜಾ, I love you. ಪೂಜಾ, I love you. ಅಂತ ಕಿರ್ಚ್ಕೊಂಡ್ ಬಿಟ್ರೆ ಅವಳು ಪ್ರತ್ಯಕ್ಷ ಆಗ್ಬಿಡ್ತಾಳ? ಈ ನಿನ್ ಗೆಜ್ಜೆ ನನಗ್ ಸಿಕ್ತಾಗ್ಲಿಂದ ಆ ಗೆಜ್ಜೆನಾದ ನನ್ ಹೃದಯದಲ್ಲಿ ನಿನ್ನೆ ಪ್ರೀತ್ಸು ಅಂತ ಹೇಳಕ್ ಶುರು ಮಾಡ್ತು. ನಿನ್ನ ನೋಡಿದ ಮೊದಲನೇ ಕ್ಷಣದಿಂದಲೇ ನನ್ ಹೃದಯದಲ್ಲಿ ನಿನ್ ಪ್ರೀತಿಯ ಬೇರು ಚಿಗುರಕ್ ಶುರು ಆಯ್ತು. ಹರೆಯದ ಜೊತೆ ಅಳಿಯದ ಅಲೆಗಳ ಜೊತೆ ನನ್ನ ನಿನ್ನ ಈ ಪ್ರೀತಿಯ ಕಥೆ ಮನಸ್ಸುಗಳು ಮೂರ್ತಿಸುತ್ತಿವೆ ಬಯಕೆಗಳು ತಬ್ಬುತ್ತಾ ಇವೆ. ಲವ್ ಯು ಲವ್ ಯು ಐ ಲವ್ ಯು ಲವ್ ಯು ಐ ಲವ್ ಯು ಲವ್ ಯು ಐ ಲವ್ ಯು ತಂಗಾಣಿ ತನುವಿನ ಜೊತೆ ಹೊಂದಿಸಲು ಹರೆಯದ ಜೊತೆ ಅಳಿಯದ ಅಲೆಗಳ ಜೊತೆ ನನ್ನ ನಿನ್ನ ಈ ಪ್ರೀತಿಯ ಕಥೆ ಮನಸ್ಸುಗಳು ಮೂರ್ತಿಸುತ್ತಿವೆ ಬಯಕೆಗಳು ತಬ್ಬುತ್ತಾ ಇವೆ. ಮೇಲುರುಳಿ ಪ್ರಣಯ ತಾನರಳಿ ಹಾಡಾಗಿದೆ ಹಾಡಾಗಿದೆ ಬಿಸಿಯ ಉಸಿರಲ್ಲ ತುಟಿಯ ತೇನೆಲ್ಲ ತಂಪಾಗಿದೆ ತಂಪಾಗಿದೆ. ಒಂದೊಂದು ಮುತ್ತು ಹೃದಯಕ್ಕೆ ಜಾರಿ ನೆನಪಿನ ಚಿಪ್ಪಲ್ಲಿ ಸೇರಿ ಅಂತರಂಗಗಳ ಆಸೆ ಹಕ್ಕಿಗಳ ಬಣ್ಣದ ಕರಿಯು ಗೆಡಲಿ ಒಲವ ಬಾನಿನ ಬಾಳ ಬಯಲಿನ ಭಯದ ಮುಗಿಲೆಲ್ಲ ಚದುರಿ ತಂಗಾಡಿ ತನುವಿನ ಜೊತೆ ಹೊಂದಿಸಲು ಹರೆಯದ ಜೊತೆ ಅಳಿಯದ ಅಲೆಗಳ ಜೊತೆ ನನ್ನ ನಿನ್ನ ಈ ಪ್ರೀತಿಯ ಕಥೆ ಮನಸ್ಸುಗಳು ಮುಗಿಸುತ್ತಿವೆ ಬಯಕೆಗಳು ತಬ್ಬುತ್ತಾ ಇವೆ. ಲವ್ ಯು ಲವ್ ಯು ಐ ಲವ್ ಯು ಲವ್ ಯು ಐ ಲವ್ ಯು ಲವ್ ಯು ಐ ಲವ್ ಯು
ಋಷಿಯ ಪ್ರಣಯ ಕಾವ್ಯದ ಮುನ್ನುಡಿಗಿದು ಹೆಂಜರಿಗದು ನೀನೊಂದು ಹೂವು ನಾನೊಂದು ದುಂಬಿ ಅಂತರಂಗಗಳ ಆಸೆ ಹಕ್ಕಿಗಳ ಬಣ್ಣದಾಗಲಿಯುಗದರಿ ಬಲವ ಬಾನಿನ ಬಾಳ ಬಯಲಿನ ಭಯದಂತಿಲೆಲ್ಲ ಚದುರಿ ಪಂಗಾಣಿ ತನುವಿನ ಜೊತೆ ಹುಂಬಿಸಿಲು ಹರೆಯದ ಜೊತೆ ಅಳಿಯದ ಅಲೆಗಳ ಜೊತೆ ನನ್ನ ನಿನ್ನ ಈ ಪ್ರೀತಿಯ ಕಥೆ ಮನಸ್ಸುಗಳು ಮುಗಿಸುತ್ತಿವೆ ಬಯಕೆಗಳು ತಬ್ಬುತ್ತಾ ಇವೆ ಲವ್ ಯು ಲವ್ ಯು ಐ ಲವ್ ಯು ಲವ್ ಯು ಐ ಲವ್ ಯು ಲವ್ ಯು ಐ ಲವ್ ಯು ನಮ್ ಮಾವನ್ ಮಗಳ ಜೊತೆನೆ ಸರ್ಸ ಆಡ್ತೀಯಾ? ಅಷ್ಟೊಂದು ಕೆಪಾಸಿಟಿ ಇದೆಯಾ ನಿನಗೆ? ನೀನ್ ಇಲ್ಲೇ ಆರಾಮಾಗಿ ಕೂತ್ಕೋ, ಈ ಹರಾಮ್ಗಳಿಗೆ ನನ್ ಕೆಪಾಸಿಟಿ ಏನು ಅಂತ ತೋರಿಸ್ತೀನಿ. ಕೂತ್ಕೋ ಚಿನ್ನು. ಲಾರಿ ಮೇಲಿಂದ ಬೆಟ್ಟದ ಮೇಲಿಂದ ಬಿದ್ದು ನಿನ್ ಸಾಹಸ ತೋರಿಸಿದ್ಯಲ್ಲ, ಈಗ ಬೈಕ್ ಮೇಲೆ ಕೂತ್ಕೊಂಡು ನನ್ ಜೊತೆ ನಿನ್ ಸಾಹಸ ತೋರ್ಸು ರಾಜ. ರಾಹುಲ್, ನೀನ್ ಮಾಡಿದ್ ಸರಿ ಇಲ್ಲ. ಕೇಳಿದ್ರಾತ ನಿನ್ ಮಗಳ ಮಾತನ? ಅವನ್ ಯಾವನ ಥರ್ಡ್ ಕ್ಲಾಸ್ ನನ್ ಮಗ, ಇವ್ಳು ಹಿಂದೆ ಮುಂದೆ ಸುತ್ತ ಇದ್ರೆ ನಾನ್ ನೋಡ್ಕೊಂಡ್ ಸುಮ್ನೆ ಇರ್ಬೇಕಾ? ಹಾಗಂತ ರೌಡಿಗಳಿಗೆ ದುಡ್ಡು ಕೊಟ್ಟು ಅವ್ನ್ಗೆ ಹೊಡ್ಸಕ್ ಹೋಗಿದ್ಯಲ್ಲ, ನಾಳೆ ಅವನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಯಾರ್ ಜವಾಬ್ದಾರು? ಅವನ್ ಬಗ್ಗೆ ಇಷ್ಟೊಂದ್ ಕರುಣೆ ತೋರಿಸ್ತಾ ಇದ್ಯಲ್ಲ, ಅವನ್ಗೂ ನಿನ್ಗೂ ಏನ್ ಸಂಬಂಧ ಹೇಳು ಪೂಜಾ. ಅಣ್ಣ ಕೇಳ್ತಿರೋದು ಸರಿಯಾಗೇ ಇದೆ, ಅವನು ನನ್ ಸ್ನೇಹಿತ, ಫ್ಯಾಮಿಲಿ ಫ್ರೆಂಡ್, ಎಲ್ಲಾನು ಎಲ್ಲಾನು ಅಂತೆ. ಕೇಳಿದ್ರ, ನಾಳೆ ವಿಷಯ ಮಾವನಿಗೆ ಗೊತ್ತಾದ್ರೆ ಎಷ್ಟು ರಾದ್ದ ಅಂತ ಆಗುತ್ತೆ ಗೊತ್ತಾ? ಹೌದಮ್ಮ, ಭಾವ ಒಳ್ಳೆ ಪ್ರಿನ್ಸಿಪಲ್ ಮನುಷ್ಯ. ನಾಳೆ ಈ ವಿಷಯ ಅವ್ರಿಗೆ ಗೊತ್ತಾಗಿ ರಗಳೆ ಆಗೋದ್ ಬೇಡ ಅಂತ ನನ್ ಮಗ ಹೋಗಿ ಅವನಿಗೆ ಬುದ್ಧಿ ಕಲಿಸ್ದ. ಅದ್ರಲ್ಲಿ ಏನಾದ್ರೂ ತಪ್ಪಿದೆಯೇನಮ್ಮ? ಓಹೋ, ಬುದ್ಧಿ ಕಲಿಸ್ದ? ಮೊದಲು ಅವನಿಗೆ ಬುದ್ಧಿ ಇದೆಯಾ ಅಂತ ಸ್ವಲ್ಪ ಯೋಚನೆ ಮಾಡಿ. ರಾಹುಲ್, ಈಗೇನು ಮಾತಾಡೋದ್ ಬೇಡ. ಅವ್ರಿಗೆ ಗೊತ್ತಾದ್ರೆ ದೊಡ್ಡ ರಾಧ ಅಂತಾನೆ ಆಗುತ್ತೆ. ನಾವೆಲ್ಲ ಕುತ್ಕೊಂಡು ಮಾತಾಡಿ ಒಂದ್ ನಿರ್ಧಾರಕ್ಕೆ ಬರೋಣ. ಪೂಜಾ, ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ನನ್ ರೂಮಿಗೆ ಬಾಮ್ಮ. ಬಾ ಬಾಮ್ಮ ಪೂಜಾ. ಡ್ಯಾಡಿ, ನಾನ್ ನಿಮ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಮಾತಾಡ್ಬೇಕು ಅಂತ ಕರೆದಿದ್ದು ನಾನು. ಇಷ್ಟೊಂದ್ ಧೈರ್ಯವಾಗಿ ನೀನೇನೋ ಹೇಳ್ಬೇಕು ಅಂತಿರುವಾಗ ಅದ್ ಇಂಟ್ರೆಸ್ಟಿಂಗ್ ಆಗೇ ಇರುತ್ತೆ, ಹೇಳು. ಡ್ಯಾಡಿ, ನನ್ ದೃಷ್ಟಿಲಿ ನೀವೊಂದ್ ತಪ್ಪು ಮಾಡಿದೀರ. ನೀವು ಮಾಡಿದ ತಪ್ಪಿನಿಂದ ನಾನು ಒಂದ್ ತಪ್ಪು ಮಾಡೋ ಹಾಗಾಯ್ತು. ನನ್ ಬರ್ಡೇ ದಿವ್ಸ ಚಿನ್ನು ಮಾಡಿದ ಅರೇಂಜ್ಮೆಂಟ್ಸ್ ನೋಡಿ ನನ್ ಮನ್ಸ್ಗೆ ಖುಷಿ ತಂತು. ಅದನ್ ನಂತರ ಅವ್ನ ನನ್ ಪ್ರೀತಿಗೋಸ್ಕರ ನನ್ ಹಿಂದೆ ಸುತ್ತಾಡ್ದ. ಅವನ್ ಒಳ್ಳೆ ಮನ್ಸು, ನೇರವಾದ ನುಡಿ, ನಾನು ಅವನ್ನ ಪ್ರೀತಿಸೋ ಹಾಗಾಯ್ತು. ನಾನ್ ಬೇಡ ಅಂದ್ರು ನನ್ ಬರ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರಿ. ಅಷ್ಟೇ ಅಲ್ದೆ ಚಿನ್ನುನ ಅರೇಂಜ್ಮೆಂಟ್ ಮಾಡಕ್ ಬಿಟ್ಟಿದ್ದು ಎರಡನೇ ತಪ್ಪು. ಅವ್ನ್ ಮಾಡಿದ ಅರೇಂಜ್ಮೆಂಟ್ಸ್ ಮೆಚ್ಕೊಂಡು ನನ್ ಮುಂದೆ ಹೊಗಳದ್ರಲ್ಲ, ಅದು ನೀವ್ ಮಾಡಿದ ಮೂರನೇ ತಪ್ಪು. ಮಕ್ಳ ಸಂತೋಷಕ್ಕೆ ನಾವು ಮಾಡೋದೆಲ್ಲ ತಪ್ಪು. ಹಾಗಲ್ಲ ಡ್ಯಾಡಿ, ನಾನು ಒಂದ್ ವೇಳೆ ಈ ಮದ್ವೆಗ್ ನಾನು ಒಪ್ಪಲಿಲ್ಲ ಅಂದ್ರೆ? ನೀವ್ ಈ ರೀತಿ ಹೇಳಿದ್ರೆ ನಾನ್ ಏನ್ ಉತ್ತರ ಕೊಡ್ಲಿ ಡ್ಯಾಡಿ? ಅವ್ನ್ ನನ್ ಹಿಂದೆ ಬಂದು ತರ್ಲೆ ಮಾಡ್ದಾಗ್ಲೆಲ್ಲ ಅವನ್ನ ಬೈಬೇಕು, ದೂರ ಇಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಅವನ್ನ ದೂರ ಇಟ್ಟಷ್ಟು ನನ್ ಮನ್ಸು ಅವನ್ ಹತ್ರನೇ ಹೋಗ್ತಿತ್ತು. ಪ್ರೀತಿ ವಿಷಯ ಮುಚ್ಚಿಟ್ರೆ ಇಲ್ಲೇ ಇರೋ ಅನಾಹುತ ಆಗುತ್ತೆ ಅಂತ ನಾನ್ ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ.
ನಾನ್ ತಗೊಂಡಿರೋ ತೀರ್ಮಾನ ಒಳ್ಳೇದ ಕೆಟ್ಟದ ನನಗ್ ಗೊತ್ತಾಗ್ತಿಲ್ಲ ಡ್ಯಾಡಿ. ಇದಕ್ ಸರಿಯಾದ ತೀರ್ಪನ್ನ ನೀವೇ ಕೊಡಿ ಡ್ಯಾಡಿ. ಸಾಹೇಬ್ರೇ ನೀವು ಚಿನ್ನೋರ್, ನಾನು ಯಾರು ಅಂತ ನಿನಗೆ ಗೊತ್ತು ತಾನೆ? ಇಡೀ ರಾಜ್ಯಕ್ಕೆ ಗೊತ್ತು ನೀವು ಗೃಹಮಂತ್ರಿ ಅಂತ. ಅದಕ್ಕಿಂತ ಹೆಚ್ಚಾಗಿ ನಮ್ ತಂದೆ ಕೆಲಸ ಕೊಟ್ಟಿರೋ ಸಾಹೇಬ್ರು. ನನ್ನ ಕೆಪಾಸಿಟಿ ಗೊತ್ತಿದ್ದು ಪೋಲಿ ತರ ನನ್ನ ಮಗಳ ಹಿಂದೆ ಲಾಲಿ ಹಾಡ್ಕೊಂಡು ಪೀಡಿಸ್ತಿದ್ಯಂತೆ? ಪೀಡಿಸ್ತಿಲ್ಲ ಸರ್, ಪ್ರೀತಿಸ್ತಾ ಇದ್ದೀನಿ. ಸಾಹೇಬ್ರಿಗೆ ಎದುರುತ್ತರ ಕೊಡ್ತೀಯೇನೋ ಅಪ್ಪ. ದೊಡ್ಡವ್ರು ಬಂದು ಪ್ರಶ್ನೆ ಕೇಳೋವಾಗ ಉತ್ತರ ಕೊಡದೇ ಇದ್ರೆ ದುರಾಂಕಾರ ಅನ್ಕೋತಾರೆ. ನೀವ್ ಕೇಳಿ ಸರ್. ನೀನ್ ಮಾತಾಡ್ಬೇಡ. ಈ ಹೋಮ್ ಮನಸ್ ಮಾಡಿದ್ರೆ ಯಾವ್ಯಾವ ತರ ಗೇಮ್ ಮಾಡ್ತಾನೆ ನಿನಗ್ ಗೊತ್ತಲ್ಲ. ನಿಮ್ಗಿರೋ ನೇಮ್ಗೆ ಇನ್ನೇನ್ ಮಾಡ್ತೀರಾ? ಪೊಲೀಸ್ ತೋರ್ಕೆಲ್ಲ ಅರೆಸ್ಟ್ ಮಾಡಿಸಿ ಟಾರ್ಚರ್ ಕೊಡಿಸ್ತೀರಾ? ಇಲ್ಲಾಂದ್ರೆ ರೌಡಿಗಳ ಕೆಲ ಹೊಡಿಸಿ ಕೈ ಕಾಲೆತ್ತಿಸ್ತೀರಾ? ಅದು ಬಿಟ್ರೆ ನಿಮ್ ಮಗಳಿಗೆ ಬಲವಂತವಾಗಿ ಕೆಲ್ಸಕ್ ಬರ್ದಿರೋನು ಕೊಟ್ಟು ಮದುವೆ ಮಾಡ್ತೀರಾ? ನೀನ್ ಪ್ರೀತಿಸ್ಬಿಟ್ರೆ ಸಾಲ್ದು, ನನ್ನ ಮಗಳನ್ನ ಕಣ್ಣೆತ್ತಿ ನೋಡ್ಬೇಕಾದ್ರು ಅದಕ್ಕೂ ಯೋಗ್ಯತೆ ಬೇಕು. ಸರ್, 1000 ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡೋ ಕೂಲಿ ಅವನು ಕೂಡ ಅಂಗಡಿಯಲ್ಲಿ 5000 ರೂಪಾಯಿ ಶರ್ಟ್ ನೋಡ್ತಾನೆ. ಅದನ್ನ ಹಾಕೋಬೇಕು ಅಂತ ಆಸೆ ಪಡೋದು ತಪ್ಪೇನಲ್ವಲ್ಲ? ಅದನ್ನೇ ಹಾಕೋಬೇಕು ಅಂತ ತೀರ್ಮಾನ ಮಾಡಿದ್ರೆ ಸ್ವಲ್ಪ ಕಷ್ಟಪಟ್ಟು ಅದನ್ನ ಪಡೆಯುವಷ್ಟು ಸಂಪಾದನೆ ಮಾಡಬಹುದು. ಆಮ್ ಐ ರೈಟ್? ಮಾತು ಚೆನ್ನಾಗಿ ಆಡ್ತೀಯ, ಸೊ ಧೈರ್ಯನೂ ಇದೆ. ಆದ್ರೆ ಬಾಯಲ್ ಹೇಳಿದ್ದನ್ನ ಕೈಯಲ್ಲಿ ಮಾಡಕ್ಕಾಗಲ್ಲ. ಯು ಆರ್ 100% ಕರೆಕ್ಟ್. ಅದಕ್ಕೆ ನಾನು ಯಾವ್ದು ಮೊದಲೇ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಚಂದ್ರು, ನನ್ನ ಮಗಳನ್ನ ನಿನ್ನ ಮಗ ಮರಳು ಮಾಡಿದಾನೆ, ಅವಳ ಮನಸ್ಸಿನಲ್ಲಿ ಪ್ರೀತಿ ಗಾಳಿ ಎಪ್ಸಿದಾನೆ. ನನ್ನ ಎದುರು ನಿಂತ್ಕೊಂಡು ಧೈರ್ಯವಾಗಿ ಮಾತಾಡಕ್ಕೂ ಹೆದರ್ಕೋತಿದ್ದ ನನ್ನ ಮಗಳು ಇವತ್ತು ಅವನ್ನ ಪ್ರೀತಿಸ್ತೀನಿ ಅಂತ ಹೇಳೋ ಮಟ್ಟಕ್ಕೆ ತಗೊಂಬಂದಿದ್ದಾನೆ. ಕ್ಷಮಿಸಿ ಸಾಹೇಬ್ರೆ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಕ್ಷಮಿಸು ಅಂತ ತಪ್ಪ ಮಾಡಿದಾನೆ ನಿನ್ನ ಮಗ? ನನ್ನ ಮಗಳನ್ನ ಪ್ರೀತಿಸ್ಬೇಕಾದ್ರೆ 7 ಗುಂಡಿಗೆ ಇರುವಂತ ಗಂಡಾಗ್ಬೇಕು. ಅಂತ ಗಂಡು ತಾನು ಪ್ರೀತಿಸಿದ ಹೆಣ್ಣನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾನೆ. ಸೊ ಅಂಥ ಗಂಡು ನನಗೆ ಲಾಯಕ್ಕಾದ ಅಳಿಯ ನೀನೇಪ್ಪ, ನೀನೇ. ನಾವು ಈ ಸಂಬಂಧ ಸಾಧ್ಯ ಇಲ್ಲ. ನಿಮಗೆ ಆಸ್ತಿ ಅಂತಸ್ತಿದ್ರೆ ನನಗೆ ನನ್ನ ಮಗನೇ ಆಸ್ತಿ. ಅವನು ಮದುವೆ ವಿಷಯ ತೀರ್ಮಾನ ಮಾಡೋದು ನಾನು. ಸರ್, ಕೆಲಸದ ವಿಷಯದಲ್ಲಿ ನಿಮ್ಮ ಮಾತನ್ನ ಪಾಲಿಸೋ ಸೇವಕ, ಆದರೆ ನನ್ನ ಸಂಸಾರದ ವಿಷಯದಲ್ಲಿ, ನನ್ನ ಮಗನ ಮದುವೆ ವಿಷಯದಲ್ಲಿ ತೀರ್ಮಾನ ತಗೊಳ್ಳೋದು ನಾನೇ. ದಯವಿಟ್ಟು ತಾವೇನು ಹೊರಡ್ಬೋದು. ಮೂರು ಕಾಫಿ ಕೊಡಿ. ನನ್ನ ಮಕ್ಕಳ ಅವತ್ತು ಟ್ರಾಫಿಕ್ ನ ಜಾಮ್ ಮಾಡಿ ನನ್ನ ಸಸ್ಪೆಂಡ್ ಆಗೋಗ್ ಮಾಡಕ್ ಬಿಟ್ರಿ. ಛತ್ರದಲ್ಲಿ ನನ್ನ ಹೆಂಡತಿಗೆ ಫಿಟ್ಟಿಂಗ್ ಇಟ್ಬಿಟ್ಟು ನನ್ನ ಸಂಸಾರ ಸೆಟಪ್ ನೆಸ್ ಬಾಯ್ಲ್ ಮಾಡಕ್ ಬಿಟ್ರಿ. ಇವತ್ ನಿನ್ ಬೇಡ ಪೊಲೀಸ್ ಅಣ್ಣ, ನಿಮ್ ಸಾಹೇಬ್ರು ಸಾಹೇಬ್ರು ಬಂದ್ರು. ಕಾಫಿ ಕೊಡು. ಪೊಲೀಸ್ ಅಣ್ಣ, ನೀನೀಗ ಸಸ್ಪೆಂಡ್ ಆಗಿದ್ಯಾ? ನೀನ್ ಯಾಕೆ ಅವನು ನೋಡಿ ಹೆದರ್ಕೊಳ್ತಾ ಇದ್ಯಾ? ತೋರ್ಸು ನಿನ್ ದೌಲತ್ನ, ಕೂತ್ಕೊಂಡು 1990 ಕಾಫಿ ಹೊಡಿಯೋಣ. ಆರ್ಡರ್ ಮಾಡ್ಕೊಳ್ಳೋ ಕಾಫಿ ತಗೊಂಬಾ. ಪೊಲೀಸ್ ಅಣ್ಣ ಅವ್ನು ಕೊಡ್ತಾರ ಪೋಸ್ ನೋಡು. ನೀನ್ಯಾರ ಕಮ್ಮಿ, ತಗೋ ಪೇಪರು, ನೀನು ಕೊಡು ಪೋಸು. ನಾನೇನ್ ಕಮ್ಮಿ ಅಲ್ಲೇ ಸರಿ ನಾನು ಮಾಡ. ಎಸ್ಕೇಪ್. ಹೋಮ್ ಮಿನಿಸ್ಟರ್ ಮಗಳ ಸಂಬಂಧ ಬೇಡ ಅಂದ್ರೆ ದಾನಶೂರು ಕರ್ಣ ಅಂತ ಕಿರೀಟ ಕೊಡ್ತಾರೆ ಅನ್ಕೊಂಡ್ರ? ನನಗೆ ಯಾವ ಕಿರೀಟನೂ ಬೇಕಾಗಿಲ್ಲ. ಕಿರೀಟ ತೊಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಯಾವ ಪೀಠನೂ ಬೇಕಾಗಿಲ್ಲ. ನನಗೆ ನನ್ನ ಮನಸ್ಸಾಕ್ಷಿ ಒಪ್ಪಿದ್ರೆ ಸಾಕು. ಮಾಡಿದ ಅನ್ಯಾಯನ ಧಿಕ್ಕರ್ಸ್ ನಿಂತಾಗ ಹೇಳಕ್ ಸಿಗೋದು ಇದೊಂದೇ ಪದ. ಓದ್ತಾ ಇರೋ ಮಕ್ಕಳು ಪ್ರೀತಿಸ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಏನೋ ಪಾಪ ಮಾಡಿರೋ ಹಾಗೆ ಅವ್ರ ಪ್ರೇಮಕ್ಕೆ ಧೂಪ ಹಾಕ್ತಿರೋ ಹೊರತು ಒಂದ್ ಒಳ್ಳೆ ರೂಪ ಕೊಡಕ್ ಪ್ರಯತ್ನ ಪಡಲ್ಲ. ನಿನ್ನ ಪ್ರಶ್ನೆಗಳಿಗೆ ಒಂದೇ ಉತ್ತರ. ಆಸ್ತಿ ಅಂತ ವಿಷಯದಲ್ಲಿ ನಮ್ಮನ್ ಮೀರಿ ನಿಂತಿರೋ ಸವಾಸ ನಮಗ್ ಬೇಕಾಗಿಲ್ಲ. ಅಪ್ಪ,
ನನ್ ಮಾತು ಸ್ವಲ್ಪ ಕೇಳಿ ಚಿನ್ನು. ಇಂತ ವಿಷಯದಲ್ಲಿ ಹೆತ್ತವ್ರ ಮಾತು ಸ್ವಲ್ಪ ಕೇಳು. ಸರಿಯಾದ ಮಾತಾಗಿದ್ರೆ ಕೇಳ್ಬೋದಾಗಿತ್ತು. ಮುಚ್ಚ ಬಾಯಿ. ಇವತ್ತು ಕಾಲ್ ತೊಳೆದು ಅಳಿಯ ಅಂತ ಬರ್ಮಾಡ್ಕೊಂಡು ನಾಳೆ ಅದೇ ಕಾಲಿಂದ ಒದೇ ಜನಗಳ ಸವಾಸ ನನಗೆ ಬೇಕಾಗಿಲ್ಲ. ಹೋಮ್ ಮಿನಿಸ್ಟರ್ ಅಂತವ್ರಾಗಿದ್ದಿದ್ರೆ ಅವರಾಗ ಅವರೇ ಬಂದು ನನ್ನ ಅಳಿಯ ಮಾಡ್ಕೋತೀನಿ ಅಂತ ಹೇಳ್ತಾ ಇರ್ಲಿಲ್ಲ. ನನ್ನ ಬಾವ ಶ್ರೀನಿವಾಸ್ಗೆ ಅವನ ಮಗಳನ್ನ ಈ ಮನೆ ಸೊಸೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಾನು ಕೆಲಸ ಇಲ್ಲದೆ ಹಳ್ಳಿಲಿ ಬಿದ್ದಿದ್ದಾಗ ನನಗೆ ಕೆಲಸ ಕೊಡಿಸಿ ನನ್ನ ತುತ್ತು ಅನ್ನಕ್ಕೆ ದಾರಿ ಮಾಡ್ಕೊಟ್ಟಿದ್ದು ಅವನೇ. ಇರೋಕ್ಕೊಂದು ಸೂರಿಲ್ದೆ ಊರೂರು ಅಳಿತಾ ಇದ್ದಿದ್ ನಿಮ್ಮ ಅಪ್ಪನಿಗೆ ನನ್ನ ಮದುವೆ ಮಾಡ್ಕೊಟ್ಟು ಅವ್ರಿಗೆ ಇರೋಕ್ಕೊಂದು ನೆಲೆ ಕೊಟ್ಟಿದ್ದೆ ನಮ್ಮಣ್ಣ ಕಣೋ. ಅವನಿರೋದು ಇದೊಂದೇ ದಾರಿ, ಅವನ ಮಗಳನ್ನ ಈ ಮನೆ ಸೊಸೆ ಮಾಡ್ಕೊಳ್ಳೋದು ಅವನ ಮಹದಾಸೆ ಕೂಡ. ಇದಾ ನಿಮ್ ಒಳಗುಟ್ಟು ಸಂಬಂಧ ಇಲ್ದಿರೋ ವಿಷಯಕ್ಕೆ ಅನುಬಂಧ ತಂದು ಋಣಾನುಬಂಧ ಕಲ್ಪಿಸ್ತಾ ಇದ್ರಲ್ಲ, ಇದ್ಯಾವ ನ್ಯಾಯ? ನ್ಯಾಯ ಅನ್ಯಾಯ ನಿನ್ ಹತ್ರ ಕಲಿಯೋ ಅವಶ್ಯಕತೆ ಇಲ್ಲ. ಅವ್ರು ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೆ, ನಿನ್ ಮರ್ಯಾದಿಗೆ, ನಿನ್ ಸಂತೋಷಕ್ಕೆ. ಯಾರು ಏನೇ ಕೂಗಾಡಿದ್ರು ನನ್ನ ಭಾವ ಶ್ರೀನಿವಾಸ್ ಮಗಳು ಐಶ್ವರ್ಯನೇ ಈ ಮನೆ ಸೊಸೆ. ಅಲ್ಲಪ್ಪ, ತೊಟ್ಲಲ್ಲಿ ಇದ್ದಾಗ್ಲೇ ಅವರು ನನಗೂ ಪೂಜಾಗೂ ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳಿ ನಮ್ಮಅಮ್ಮ ಸತ್ತಾಗ್ಲಿಂದ ಇವತ್ತಿನವರೆಗೂ ಇವ್ರ ಮನೆಯಲ್ಲೇ ಚಾಕ್ರಿ ಮಾಡ್ಕೊಂಡು ಇಲ್ಲೇ ಬಿದ್ದಿದೀವಿ. ಈಗ ನೋಡಿದ್ರೆ ಮಾವ ಆ ಪಿ ಎ ಮಗನ ಮನೆ ಹಾಳಿನಾಗ ಮಾಡ್ಕೊಳಕ್ ಹೋಗಿ ಅವ್ರ ಸಂಬಂಧ ಸಾಧ್ಯವಿಲ್ಲ ಅಂತ ಗೊತ್ತಾದ್ಮೇಲೆ ಈಗ ಬೇರೆ ಗಂಡು ನೋಡ್ತಾ ಇದಾರೆ. ಹೌದಪ್ಪ, ಆವತ್ತು ನಿನ್ನ ಮಾವ ಬರೇ ಉಪ್ಪಿನಕಾಯಿ ಇಟ್ಕೊಂಡು ಜೀವನ ಮಾಡ್ತಿದ್ದ. 106 ಎಕರೆ ಜಮೀನಿದ್ದ ನಾನು ಅವನಿಗಿಂತೂ ಸಾಹುಕಾರನಾಗಿದ್ದೆ. ಇವತ್ತು ಹೋಮ್ ಮಿನಿಸ್ಟರ್, ಅಂತಸ್ತು ಬದಲಾಗಿದೆ, ನಾವು ಅವನ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಆ ಪಿ ಎ ಮಗನಿಗಿಂತ ನಾನ್ ಕಡೆ ಆಗೋದ್ನ? ಏನ್ ಮಾಡ್ಲಪ್ಪ, ಈಗ ನಾವು ಅವನ್ನ ಎದುರಾಕೊಳ್ಳೋ ಆಗಿಲ್ಲ, ಗಾಳಿ ಬಂದ ಕಡೆ ತೂರ್ಕೋಬೇಕು, ಅದೇ ಜೀವನ. ಪೂಜಾ, ಏನ್ ಮಾಡ್ಲಿ, ನನ್ನಿಂದ ನೋಡಕ್ಕಾಗಲ್ಲಮ್ಮ. ಅಲ್ಲ, ಇಷ್ಟೆಲ್ಲ ಆಸ್ತಿ ಅಂತಸ್ತು ಸಂಪಾದನೆ ಮಾಡಿದ್ದು ನೀ ಕಣ್ಣೀರ್ ಹಾಕೊಂಡು ಕೂತ್ಕೊಳ್ಳೋದಕ್ಕಮ್ಮ? ಆಸ್ತಿ ಅಂತಸ್ತಿನಿಂದ ಎಲ್ಲಾನು ಸಿಗುತ್ತೆ ಅನ್ನೋ ಹಾಗಿದ್ರೆ ನಿಮ್ ಕಾಲಕ್ ಬಿದ್ದು ಅವ್ರು ನನ್ನ ಸೊಸೆ ಮಾಡ್ಕೋತಿದ್ರು. ನೋಡ, ಅದಕ್ಕೆ ದೊಡ್ಡವ್ರು ಹೇಳೋದು, ನಾವ್ ಯಾವಾಗ್ಲೂ ನಮ್ಮ ಆಸ್ತಿ ಅಂತಸ್ತಿಗೆ ತಕ್ಕವ್ರ ಜೊತೆಲಿ ಸಂಬಂಧ ಬೆಳೆಸ್ಬೇಕು ಅಂತ. ಈ ಸಂಬಂಧ ತಪ್ಪು ಹೋಗಿದ್ದು ಒಳ್ಳೇದೇ ಆಯ್ತು. ಪಾರ್ವತಿ, ಪೂಜಾ, ನೀನ್ ಯಾವಾಗ್ಲೂ ನಗ್ನಗ್ತಾ ಇರೋದನ್ನ ಕಲಿ. ಪಾರ್ವತಿ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯ, ಮಗು ಈಗಾಗ್ಲೇ ನೊಂದಿದೆ. ಪೂಜಾ ನೋಡಮ್ಮ, ಈಗ್ಲೂ ಅವನ್ ಮನೆಗೆ ಬಂದು ನಿನ್ನ ಸೊಸೆಯಾಗಿ ಮಾಡ್ಕೋತೀನಿ ಅಂತ ಹೇಳಿದ್ರೆ ನಿನಗೋಸ್ಕರ, ನಿನಗೋಸ್ಕರ ನನಗಾಗಿರೋ ಅವಮಾನ ಮರೆತು ನಿನ್ನ ಅವನ್ ಮಗನ್ ಧಾರೆ ಏರ್ಕೊಡ್ತೀನಮ್ಮ. ನೀನ್ ಮಾತ್ರ ಕಣ್ಣಲ್ಲಿ ನೀರ್ ಹಾಕ್ಬಾರ್ದು, ನಮ್ಮನೆ ಭಾಗ್ಯಲಕ್ಷ್ಮಿಮ್ಮ ನೀನು. ಪೂಜಾ, ನಾನು ಮದುವೆ ಆದಾಗಿಂದ ನೋಡ್ತಾ ಇದ್ದೀನಿ ನಿಮ್ ತಂದೆ ಆಸ್ತಿ ಅಂತಸ್ತು ಶ್ರೀಮಂತಿಕೆಗೆ ಮಾತ್ರ ಬೆಲೆ ಕೊಡ್ತಾ ಇದ್ರು. ಆದ್ರೆ ನಿನ್ ಮನ್ಸಿಗೆ ನೋವಾಗ್ಬಾರ್ದು ಅಂತ ನಮ್ ಶ್ರೀಮಂತಿಕೆನ ಮರ್ತು ತನ್ನ ಹತ್ರ ಕೆಲಸ ಮಾಡೋ ಒಬ್ಬ ಕೆಲಸಗಾರನ ಮಗನ್ನ ಅಳಿಯ ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಆಯ್ತು. ಆದ್ರೆ ನಮ್ಮ ಅಂತಸ್ತಿನ ತಿರಸ್ಕರಿಸಿ ನಿಮ್ಮಿಬ್ಬರು ಪ್ರೀತಿಗೆ ಕೊಳ್ಳಿ ಇಟ್ನಲ್ಲ, ಆ ದೇವ್ರು ಖಂಡಿತ ಅವನ್ ಒಳ್ಳೇದ್ ಮಾಡೋದಿಲ್ಲಮ್ಮ. ಮಗಳೇ, ನಿಮ್ ಕಣ್ಣಲ್ಲಿ ನೀರ್ ಹಾಕಿಸ್ದವ್ರ ಎದುರಿಗೆ ನಾವ್ ಏನು ಅನ್ನೋದನ್ನ ತೋರಿಸ್ಬೇಕಮ್ಮ. ನೀವ್ ಒಪ್ಪೋದಾದ್ರೆ ನಮ್ಮ ಅಂತಸ್ತಕ್ಕೆ ತಕ್ಕನಾದ ಹುಡುಗನ್ನ ಹುಡುಕಿ ನಿನಗ್ ಮದುವೆ ಮಾಡ್ತೀನಿ. ಚೀರಪ್ಪ ಮಗಳೇ, ಚೀರಪ್ಪ. ಸಾವಿತ್ರಿ, ಕರೀದೆ ನೆಂಟ ಬರೀದೆ ಬಂದ ಅಂತ ಹೋಮ್ ಮಿನಿಸ್ಟರ್ ಮಗಳು ಈ ಸುಡುಬಿಸಿಲಿನಲ್ಲಿ ನಮ್ಮ ಮನೆಗೆ ಬಂದಿದ್ದಾಳೆ, ಏನಾದ್ರೂ ತಣ್ಣ ಕೊಟ್ಟು ಕಳಿಸು. ಅಂಕಲ್, ಪ್ರೀತಿಯಿಂದ ಒಂದ್ ಲೋಟ ನೀರ್ ಕೊಟ್ರು ತಣ್ಣಗೆ ಇರುತ್ತೆ, ಕಾಟಾಚಾರಕ್ಕೆ ಐಸ್ ಕೊಟ್ರು ಅದು ಸುಡ್ತಾ ಇರುತ್ತೆ. ಪೂಜಾ, ಪ್ರೀತಿಯ ಅರ್ಥನೇ ಗೊತ್ತಿಲ್ದಿರೋರ್ ಹತ್ರ ಎಷ್ಟ್ ಹೇಳಿದ್ರು ಅಷ್ಟೇ. ಚಿನ್ನು, ನೀನ್ ಮಾತಾಡ್ಬೇಡ. ಅಂಕಲ್, ನನ್ ಚಿಕ್ಕವಳಿದ್ದಾಗ ಹಾಲ್ ಕುಡಿಯೋಕೆ ಹಠ ಮಾಡಿದಾಗ ಮುದ್ದಾಡಿ ಹಾಲ್ ಕುಡಿಸ್ತಿದ್ರಿ. ನಾನ್ ಸ್ವಲ್ಪ ದಿವ್ಸ ಪರದೇಶಕ್ಕೆ ಹೋಗಿದ ತಕ್ಷಣ ನಾನು ಪರದೇಶಿ ಆಗ್ಬಿಟ್ನ ಅಂಕಲ್. ನಾನ್ ಹತ್ರ ಸಾಕು ಆನೆ ಅಂಬಾರಿ ಜಂಬೂ ಸವಾರಿ ಅಂತ ಬೆನ್ಮೇಲ್ ಕೂರ್ಸ್ಕೊಂಡು ಆಟ ಆಡಿಸ್ತಿದ್ರಿ, ಮಣ್ ತಿಂದ್ರೆ ಹೊಡೆದು ಬುದ್ಧಿ ಹೇಳ್ತಿದ್ರಿ.
ಪ್ರೀತಿ ವಿಶ್ವಾಸ ಎಲ್ಲ ಮರ್ತ್ಬಿಟ್ರ ಅಂಕಲ್. ಆಗ ನೀನು ತಿಳಿದೆ ಮಣ್ಣು ತಿಂತ ಇದ್ದೆ, ಈಗ ತಿಳಿದು ಮಣ್ಣು ತಿಂತ ಇದ್ಯಾ? ಏನಂತ ಹೇಳಿ ನಿನ್ ಬುದ್ಧಿಗೆ? ನಾವು ಮಾಡ್ತಾ ಇರೋದು ಮಣ್ಣು ತಿನ್ನೋ ಕೆಲಸ, ನೀವು ಮಾಡ್ತಾ ಇರೋದು. ನೋಡಮ್ಮ, ನಾವು ಶಾಂತಿಯಿಂದ ಬಾಳ್ತಾ ಇದ್ದೀವಿ, ದಯವಿಟ್ಟು ನಮ್ಮನೆ ನೆಮ್ಮದಿನ ಹಾಳು ಮಾಡ್ಬೇಡ ಪ್ಲೀಸ್. ತನಗೆ ಯಾವುದೇ ಸಂಬಂಧ ಇಲ್ದಿರೋ ಹುಡುಗಿ ಒಬ್ಬ ಹುಡುಗನ ಮನೆಗೆ ಅವಳೇ ಹುಡುಕೊಂಡು ಹೋದ್ರೆ ಅವಳಿಗೆ ನಡತೆ ಮಾನ ಮರ್ಯಾದೆ ಇಲ್ಲ ಅಂತಾರೆ, ಗೊತ್ತಿದ್ಯಾ? ನೋಡು, ಈ ಮನೆಗೆ ಬರೋ ವ್ಯವಹಾರಗಳೆಲ್ಲ ಇಟ್ಕೋಬೇಡ, ನನಗೆ ನಂದೇ ಆದ ಸಿದ್ಧಾಂತಗಳಿದ್ದಾವೆ, ಪ್ಲೀಸ್ ಗೆಟ್ ಔಟ್. ನೀನು ತುಂಡು ಜಡ ಬಿಟ್ಕೊಂಡು ಲಂಗ ಹಾಕೊಂಡು ಓಡಾಡ್ತಾ ಇದ್ದೆ, ಈಗ ನೋಡು ಪ್ಯಾಂಟ್ ಹಾಕೊಂಡು ದೊಡ್ಡೋಳಾಗ್ಬಿಟ್ಟಿದ್ಯಾ, ಅದಕ್ಕೆ ನನಗೂ ಕೂದಲು ಬೆಳಗಾಗಿದೆ. ಅತ್ತೆ, ನಾನು ನೋಡಕ್ ಒಂದ್ ದಿವ್ಸನಾದ್ರೂ ಬಂದಿದ್ದೀರಾ? ಅಲ್ಲ ಕಂದ, ನೀನೇನ್ ಹತ್ರ ಇದ್ಯಾ? ಡೆಲ್ಲಿಲ್ ಹೋಗಿ ಅಜ್ಜಿ ಹತ್ರ ಕೂತ್ಕೊಂಡ್ರೆ ನಿನ್ನ ನೋಡಕ್ ಹೇಗ್ ಬರ್ಲಿ? ಹೋಗ್ಲಿ ಬಿಡಿ ಅತ್ತೆ. ಅಚ್ಚರಿ, ಚಿನ್ನಿ ಎಲ್ಲಿ? ಅವ್ನು ಈಗ ತಾನೆ ಬಂದು ಅವ್ನ ರೂಮ್ ಅಲ್ಲಿ ಮಲ್ಗಿ. ಹೌದಾ? ಬನ್ನಿ, ಎಲ್ಲ ಒಳಗ್ ಹೋಗೋಣ. ಚಂದ್ರ, ಈ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಸಹಜ. ಅವರು ತಪ್ಪದಾರಿಲಿ ಹೋಗ್ತಾ ಇರೋವಾಗ ನಾವು ಎಚ್ಚೆತ್ಕೊಂಡು ತಿದ್ದುಬಿಟ್ರೆ ಸರಿ ಹೋಗತ್ತೆ. ಅದಕ್ಕೆ ಬಾವಾ, ಆವಾಗ ಹೇಳಿದ್ನಲ್ಲ ನಿನ್ ಹೆಂಡತಿ ಸತ್ತಾಗ ಐಶ್ವರ್ಯನ ತಂದು ಇಲ್ಲೇ ಬಿಟ್ಬಿಡು ಅಂತ, ಈಗ ಅರ್ಥ ಆಯ್ತಾ? ಚಂದ್ರು, ಆ ಹುಡುಗಿಗೆ ಅವರಮ್ಮ ಸತ್ತಾಗ ಇನ್ನೂ 6 ವರ್ಷ ಕಣು, ಅಮ್ಮ ಅಮ್ಮ ಅಂತ ಅಳ್ತಾ ಇರ್ಬೇಕಾದ್ರೆ ಸಮಾಧಾನ ಮಾಡೋದಿಕ್ಕೆ ಅವ್ರ ಅಜ್ಜಿನ ಬಿಟ್ರೆ ಬೇರೆ ಯಾರೂ ಇರ್ಲಿಲ್ಲ, ಅದ್ ನಿನಗೂ ಗೊತ್ತು. ಅದಕ್ಕೇನೆ ಅಲ್ಲೇ ಓದ್ಕೊಂಡಿರ್ಲಿ ಅಂತ ಅವ್ರ ಅಜ್ಜಿ ಜೊತೆ ಡೆಲ್ಲಿಲ್ ಬಿಟ್ಟಿದ್ದು. ನೀನ್ ತಗೊಂಡಿರೋ ತೀರ್ಮಾನ ಏನೋ ಸರಿನೇ ಬಾವ, ಆದ್ರೆ ಏನ್ ಮಾಡ್ಲಿ ಹೇಳು, ಈ ನನ್ನ ಮಗ ಇದಾನಲ್ಲ. ಅಚ್ಚೇ ಚಂದ್ರ, ಆವೇಶ ಪಡ್ಬೇಡ ಕಣು, ನನ್ ಮಗಳು ಒಳ್ಳೆ ಗುಣ ನಡತೆ ನೋಡಿ ನಿನ್ ಮಗ ಖಂಡಿತ ಚೇಂಜ್ ಆಗ್ತಾನೆ. ಮಕ್ಕಳನ್ನ ಪ್ರೀತಿಯಿಂದ ಗೆಲ್ಬೇಕೆ ವಿನಃ ರೋಷದಿಂದ ಅಲ್ಲ ಕಣೋ. ಚಿನ್ನು ಚಿನ್ನು, ಏನ್ ನಿದ್ದೆ ಮಾಡ್ತಾನೋ ಕುಂಭಕರ್ಣನ್ ತರ. ಹೋಳಿಯ ಗಾಲದಂಥ ಗೆಳೆಯ ಚಿನ್ನದಂಥ ಮೀನು ನಿಂದೆ ನನ್ನ ಹೃದಯ. ಓ ಮತ್ಸ್ಯ ಓ ಮತ್ಸ್ಯ ಓ ಮತ್ಸ್ಯ, ಓ ಮತ್ಸ್ಯ ಓ ಮತ್ಸ್ಯ ಓ ಮತ್ಸ್ಯ. ಬಿದ್ದು ಬಿದ್ದೆ ಬಿದ್ದು ಬಿದ್ದೆ ಗಾಲದಲ್ಲಿ ಸಿಕ್ಕಿಬಿದ್ದೆ ಯಬ್ಬನದ ಹೋಳೆ ಗೆಳೆಯ ಚಿನ್ನದಂಥ ಮೀನು ಅನ್ನ
ಆನಂದದಂತ ಮೀನು ನಿಂದ ನನ್ನ ಹೃದಯ ಇಲ್ಲೇನ್ ಮಾಡ್ತಾ ಇದ್ಯಾ? ಊಟ ಮಾಡ್ದೆ ಮಲ್ಗಿದ್ಯಂತೆ, ಅತ್ತೆ ಕರಿತಿದ್ದಾರೆ. ನಾನ್ ಬರ್ತೀನಿ, ನೀನ್ ಹೋಗು. ಮೂಗ್ ಮೇಲೆ ಕೋಪ ಗನ್ಪಿಲ್ಲಪ್ಪ. ಅಲ್ಲಮ್ಮ, 18 ವರ್ಷ ನಿನ್ನನ್ನು ಹೆಗ್ಲ ಮೇಲೆ ಹೊತ್ತು ಸಾಕಿದ ನಿನ್ ತಂದೆ ತಾಯಿಗಿಂತ ಹೆಚ್ಚಿನ ಸಂಬಂಧದವನ ಅವನು. ಅವನಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ನಿಜ. ಆದ್ರೆ ಯಾವನು ಗುರುತು ಪರಿಚಯ ಇಲ್ದೇ ಇರೋವನ್ನ ಕರ್ಕೊಂಡ್ ಬಂದು 7 ಜನ್ಮದ ಅನುಬಂಧ ಅಂತ 3 ಗಂಟು ಹಾಕ್ಸಿದ ತಕ್ಷಣ ನಾನು ಅವನನ್ನ ನನ್ನ ಗಂಡ ಅಂತ ಒಪ್ಕೋಬೇಕು ಅಲ್ವಾ? ಎಲ್ಲ ಸಂಬಂಧಗಳಿಗಿಂತ ಒಂದು ಹೆಣ್ಣಿನ ಆಂತರಿಕ ಭಾವನೆಗಳಿಗೆ ಅವಳು ಮುತ್ತೈದೆ ಆಗಿರೋವರೆಗೂ ಸ್ಪಂದಿಸೋನು ಗಂಡ ಆದವನು. ಮುಚ್ಚೆ ಬಾಯಿ. ನಿಮ್ಮಪ್ಪ ನಿನ್ನ ಕಾಲೇಜಿಗೆ ಕಳಿಸಿದ್ದು, ನೀನ್ ಪದವಿ ಪಡೆದು ಹೆತ್ತವ್ರ ಮಾನ ಉಳಿಸಿ ಸಮಾಜದಲ್ಲಿ ಅಭಿಮಾನ ಗಳಿಸ್ಲಿ ಅಂತ ಪ್ರೀತಿ ಅನ್ನೋ ಸಿಂಹಾಸನ ಹತ್ತಿ ಹೆತ್ತವ್ರ ಮರ್ಯಾದಿನ ಬೀದಿ ಪಾಲ್ ಮಾಡೋ ಅಂತಲ್ಲ. ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಮಗ್ ಸೋಬಾನೆ ಹಾಡಕ್ಕೆ ಮಂಚ ಸಿದ್ಧ ಮಾಡ್ತಿರಲ್ಲ. ಯಾಕೆ ಓದ್ತಾ ಕಾಲೇಜ್ ಲೈಫ್ ನಲ್ಲಿ ಲವ್ ಮಾಡಬಾರ್ದು ಅಂತ ರೂಲ್ಸ್ ಇದ್ಯಾ? ರೂಲ್ಸ್ ಏನಿಲ್ಲಮ್ಮ, ಆದ್ರೆ ನೀನ್ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಸೀಮಂತರಾಗ ಹಾಡ್ಕೊಂಡು ತೊಟ್ಲು ಕಟ್ಟಿ ಅಂತ ಹೊಸ್ಲಲ್ ಬಂದ್ ನಿಂತ್ಕೋತಿಯೇನೋ ಅಂತ ಭಯ. ಪ್ರೀತಿ ರಾಗ ಹಾಡ್ಕೊಂಡು ಸಿಕ್ಕಿದ ಕಡೆ ರೊಮ್ಯಾನ್ಸ್ ಮಾಡ್ತಿದ್ರೆ ನಿಮ್ ಮಾತು ನಿಜ ಆಗ್ತಿತ್ತು. ಆದ್ರೆ ಪ್ರೀತಿ ಅನ್ನೋದು ಎಲ್ಲಾರ ಮೇಲೂ ಬರುವಂತದ್ದಲ್ಲ, ಹೊಸ ಸಂಬಂಧದ ಅನುಬಂಧ. ಪೂಜಾ, ರಾಜಕೀಯದಲ್ಲಿರೋ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಯಾವುದೇ ವಿಷಯ ಆಗ್ಲಿ ಅದಕ್ಕೆ ತುಂಬಾ ಪ್ರಚಾರ ಸಿಗತ್ತಮ್ಮ. ನಾನು ಮಾತ್ರ ನನಗೆ ಅವಮಾನ ಮಾಡಿದವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಆದ್ರೆ ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ನನಗೆ ನಿನ್ ಸಂತೋಷ ಮುಖ್ಯ ಅಮ್ಮ. ಈಗ್ಲೂ ಅವ್ರು ಬಂದು ನಿನ್ನ ಸೊಸೆಯಾಗಿ ಮಾಡ್ಕೋತೀನಿ ಅಂತ ಹೇಳಿದ್ರೆ ನಿನ್ನ ಧಾರೆ ಏರ್ಕೊಳ್ಳೋದಕ್ಕೆ ನಾನು ಸಿದ್ಧ ಅಮ್ಮ. ಆದ್ರೆ ನನ್ನ ಗೌರವ ಬೀದಿ ಪಾಲಾಗೋ ಹಾಗೆ ಯಾವುದೇ ಆತರದ ನಿರ್ಧಾರ ತಗೋಬೇಡಮ್ಮ. ನಿನಗೆ ಕೈ ಮುಗಿದ್ ಕೇಳ್ಕೋತೀನಿ. ನೋಡಿ ಸ್ವಾಮಿ, ಈ ಅಂಜನ ಬರೀ 10 ರೂಪಾಯಿ. ನಿಮ್ಮ ಮನೆಯಾಗ ಕಳ್ತನ ಆದ್ರು ಯಾರಾದ್ರೂ ಊರು ಬಿಟ್ಟು ಹೋದ್ರು ಈ ಅಂಜನಾದಾಗ ಕಂಡಿಡಿಬಹುದು. ಮನಿಗೆ ಹೋಗಂದ ನೋಡಿ ಸ್ವಾಮಿ, ಈ ಅಂಜನ ಮಗುಗ್ ಹಡೆಗ್ ಹಾಕಿ ಏನ್ ಕೇಳಿದ್ರು ಹೇಳ್ತೈತೆ. ಇವ್ರದ್ ಯಾವ ಊರು? ಕನಕ್ಪುರ ಪಕ್ಕ ಮಳವಳ್ಳಿ. ಏನ್ ಹೆಸರು? ಕೃಷ್ಣಮೂರ್ತಿ. ಕುಳ್ಳನ ಮಗ ಇವತ್ ಸಿಕ್ತ್ಯಾ? ಏನಪ್ಪ ಮಾಡೋದು? ಅಯ್ಯೋ, ಬರೀ 10 ರೂಪಾಯಿ ನೋಡಿ, ನಿಮ್ ಕಷ್ಟ ಎಲ್ಲ ಪರಿಹಾರ ಮಾಡ್ಕೋಬಹುದು. ಬರೀ 10 ರೂಪಾಯಿ ನೋಡಿ ಸ್ವಾಮಿ, ತಗೊಳ್ಳಿ ತಗೊಳ್ಳಿ, ನೀವು ತಗೊಳ್ಳಿ. ಇವ್ರೆ ಮಗು ನೋಡಿ, ತಗೊಳ್ಳಿ 10 ರೂಪಾಯಿ, 10 ರೂಪಾಯಿ ಬರೀ 10 ರೂಪಾಯಿ. ಎಲ್ಲೋ ನಿಂತಿದ್ನಲ್ಲ, ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಬರೀ ಇಲ್ಲಿ ತಗೊಳ್ಳಿ ಸ್ವಾಮಿ. ಯಾಕ್ ಸ್ವಾಮಿ? ಇದು ಸೆಂಟ್ರಲ್ ಗವರ್ಮೆಂಟ್ ಏರಿಯಾ, ಇಲ್ಲೆಲ್ಲ ಹಾವು ಆಡ್ಸ್ಬಾರ್ದು ಅಂತ ಗೊತ್ತಿಲ್ಲ ನಿಮ್ಗೆ? ಹಾ
ಮಾವ ಅಲಿ ದೇವ್ರು ಅಂತ ನನ್ ಪಾದ ಪೂಜೆ ನೀವೇ ಮಾಡ್ಬೇಕು ಅಂತ ಆ ಬ್ರಹ್ಮ ನನ್ ಪಾದದ ಮೇಲೆ ಅಚ್ಚೆ ಹಾಕಿದಾನೆ. ಅಷ್ಟೇ ಅಲ್ಲ, ನಿಮ್ ಮಗಳೇ ನಮ್ ಮನೆ ಸೊಸೆ ಆಗಿ ನಮ್ ಮನೆ ಹೊಸಲ್ ಮೆಟ್ಬೇಕು ಅಂತ ಮೊಳೆನೂ ಹೊಡೆದಿದ್ದಾನೆ. ಇಷ್ಟೆಲ್ಲ ಗೊತ್ತಿದ್ದು ಯಾಕೆ ಈ ವ್ಯರ್ಥ ಪ್ರಯತ್ನ? ದೊಡ್ಡ ಮನೆ ಹೆಣ್ಮಕ್ಳ ಹಿಂದೆ ಜೊಲ್ ಸುಸ್ಕೊಂಡು ನಾಯಿ ತರ ಅಲಿತಿದ್ಯಲ್ಲ, ನಾಚೆ ಆಗಲ್ಲ ನಿನ್ಗೆ? ಅತ್ತೆ ಒಂದ್ ನಿಮಿಷ ಪೂಜಾ, ನೀನ್ ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ನಿಂತಿರೋದು ನಿನ್ ಮನಸ್ಸಾಕ್ಷಿಗೆ ವಿರುದ್ಧವಾಗ್ತಾನೆ? ನಿನ್ ಹೃದಯದಲ್ಲಿ ಸ್ಥಾನ ಇರೋದು ನನಗೆ ತಾನೆ? ಇಲ್ಲ, ನೀನ್ ಹೇಳಲ್ಲ. ಯಾಕೆಂದ್ರೆ ನಮ್ ದೇಶದ ಹೆಣ್ಮಕ್ಳು ಸೆಂಟಿಮೆಂಟ್ಗೆ ಬೆಂಡಾಗ್ತಾರೆ, ಅದನ್ನೇ ಈ ದೊಡ್ಡ ಮನುಷ್ಯರು ಅಸ್ತ್ರ ಮಾಡ್ಕೊಂಡು ನಮ್ನೆಲ್ಲ ಮೆಂಟಲ್ ಮಾಡ್ತಾರೆ. ಲೋಕವೇ ಪ್ರೀತಿಗೆ ಸಮರ್ಪಣೆ, ಲೋಕವೇ ಪ್ರೀತಿಗೆ ಸಮರ್ಪಣೆ, ಲೋಕವೇ ಪ್ರೀತಿಗೆ ಸಮರ್ಪಣೆ. ಪ್ರೇಮ ಪ್ರೇಮ ನಮಃ, ಪ್ರೇಮ ಪ್ರೇಮ ನಮಃ. ಈಗ ನಿನ್ ಕಣ್ಗೆ ಯಾರು ಕಾಣಿಸ್ತಾ ಇಲ್ಲ, ಯಾಕೆಂದ್ರೆ ಪ್ರೇಮಿಗಳು ಕತ್ಲೆ ಲೋಕಕ್ಕೆ ಹೋದಾಗ ಅವ್ರ ಕಣ್ಣಿಗೆ ಕಾಣಿಸೋದು ಅವ್ರ ಪ್ರೇಮಿ ಮಾತ್ರ. ಈಗ ಧೈರ್ಯವಾಗಿ ಹೇಳು, ನಿನ್ನನ್ನು ಪ್ರೀತಿಸ್ತಾ ಇದೆಯಾ ಇಲ್ವಾ? ಹೌದು. ಪ್ರೀತಿ ಅನ್ನೋ ಪಾಶದಲ್ಲಿ ಬಿದ್ದಾಕ್ಷಣ ಎಲ್ಲ ದಾರಿ ತಪ್ಪಿದ್ರು ಅಂತಾರೆ. ಆದ್ರೆ ನಮ್ ಪ್ರೀತಿಲಿರೋದು ಕಾಮ ಅನ್ನೋ ಕಲ್ಮಶ ಅಲ್ಲ, ಪ್ರೇಮ ಅನ್ನೋ ಕಲಶ ಮಾತ್ರ. ನೋಡಿ, ಹೋಮ್ ಮಿನಿಸ್ಟರ್ ದೇವರಂತವ್ರು ತನ್ನ ಕೈ ಕೆಳಗೆ ಕೆಲಸ ಮಾಡೋ ಪಿ ಎ ಮಗನ್ನೇ ಅಳಿಯನ್ ಮಾಡ್ಕೊಳಕ್ ಒಪ್ಕೊಂಡವ್ರು. ಒಂದ್ ಸ್ಮಾಲ್ ಪ್ರಾಬ್ಲಮ್, ಅದಿಷ್ಟಲ್ಲೇ ಸಾಲ್ವ್ ಆಗತ್ತೆ, ನೀವಿನ್ ಹೊರಡ್ಬೋದು. ಏಯ್ ಕೆಳಗಿಳಿ. ಇವತ್ತು ಚಿನ್ನು ಬರ್ಡೇ, ಸೊ ಇವನ್ ಜೊತೆ ಎರಡ್ ಮೂರ್ ಗಂಟೆ ಸಂತೋಷ ಕಾಲ ಕಳಿಬೇಕು ಅಂತ ಆಸೆ ಅಲ್ವಾ? ನಿನ್ನ ಆಸೆ ತಕ್ಕಾಗೆ ನಿಮ್ ತಂದೆ ತಾಯಿ ಒಂದ್ ಫಂಕ್ಷನ್ಗೂ ನಾನು ನೀನು ಒಂದ್ ಫಂಕ್ಷನ್ಗೂ ಅಟೆಂಡ್ ಮಾಡಬೇಕಾಯ್ತು. ಇದರಿಂದ ನಾನ್ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ಸಂದರ್ಭ ಸಿಕ್ತು. ನಿಮ್ಮಿಬ್ಬರು ಪ್ರೇಮ ಶಕ್ತಿ ನನ್ನ ದುಷ್ಟ ಶಕ್ತಿನ ಅಳಸಾಕ್ತು. ನಿನ್ ಇಷ್ಟದ ಹಾಗೆ ನೀನ್ ಜೊತೆ ಹೋಗುಟ್ಪಾ. ನಿಮ್ ಅಪ್ಪ ಫೋನ್ ಮಾಡಿದ್ರೆ ನಾನ್ ಮ್ಯಾನೇಜ್ ಮಾಡ್ತೀನಿ, ಅದಕ್ಕೆ ನಾನೇ ಚಿನ್ನಕ್ ಫೋನ್ ಮಾಡಿ ಇಲ್ಲಿಗೆ ಬರಕ್ ಹೇಳಿದೆ. ಆದ್ರೆ ಎರಡ್ ಗಂಟೆ ಒಳಗಡೆ ಸರೋಜಾಂಟಿ ಮನೆಗೆ ಬರ್ಲೇಬೇಕು. ಈಗ ಹೋಗಿ, ಟೈಮ್ ವೇಸ್ಟ್ ಮಾಡಬೇಡಿ. ಗಾಡಿ ಆಫ್ ಆಗೋಯ್ತು, ನೋಡ್ತೀನಿ. ಇಳಿ. ಚಿನ್ನು ಎಲ್ಲ ಹೋಗ್ತಿದ್ಯಾ? ಟೈಮ್ ಸೆನ್ಸೇ ಇಲ್ಲ ಚಿನ್ನು. ಏ ಚಿನ್ನು, ಎರಡ್ ಗಂಟೆ ಆಯ್ತು, ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಇಲ್ಲಿ ಆರಾಮ ಕೂತಿದ್ಯಾ? ಸಮಾಧಾನ ಸಮಾಧಾನ, ಗಾಡಿ ಕೆಟ್ಟೋಗಿದೆ, ಸ್ಟಾರ್ಟ್ ಆಗ್ತಿಲ್ಲ, ಇಲ್ಲಿ ಸುತ್ತಮುತ್ತಲು ಯಾವ ಗ್ಯಾರೇಜು ಇಲ್ಲ ರಿಪೇರ್ ಮಾಡ್ಸೋದಿಕ್ಕೆ, ಅದಕ್ಕೆ ಏನ್ ಮಾಡೋದು ಅಂತ ಯೋಚಿಸ್ತಾ ಇದೀನಿ. ಗಾಡಿ ಸ್ಟಾರ್ಟ್ ಆಗ್ತಿಲ್ವಾ? ನಾವ್ ಕರೆಕ್ಟ್ ಟೈಮ್ಗೆ ಹೋಗ್ದಿದ್ರೆ ರಾಹುಲ್ ಕಷ್ಟದಲ್ಲಿ ಸಿಕ್ಕಾಕುತ್ತಾನೆ. ಆಮೇಲೆ ನನ್ ಗತಿ? ದೇವ್ರೇ ಗತಿ. ಚಿನ್ನು ಚಿನ್ನು ಮರಿ, ನಮ್ಮಪ್ಪ ಎರಡ್ ಗಂಟೆಗೆಲ್ಲ ಬಂದ್ಬಿಡ್ತಾರೆ ಕಣು. ನಾನೇನಾದ್ರೂ ನಿನ್ ಜೊತೆ ಇರೋದ್ ಗೊತ್ತಾದ್ರೆ ಅಷ್ಟೇ, ಪ್ಲೀಸ್ ಬಾರೋ ರಾಜಾ. ನೋಡು, ಐ ಆಮ್ ಹೆಲ್ಪ್ಲೆಸ್,
ಇಲ್ಲಿ ಹತ್ರ ಯಾವ ಗ್ಯಾರೇಜ್ ಇಲ್ಲ. ಹುಡ್ಕೊಂಡು ಹೋಗೋಣ ಬಾರೋ. ಪ್ಲೀಸ್ ಕಮ್ಡ, ಪ್ಲೀಸ್ ಹನಿ, ಪ್ಲೀಸ್ ಚಿನ್ನು, ಪ್ಲೀಸ್ ಬಾರೋ, ನನ್ಗೋಸ್ಕರ ಬಾರೋ. ಈಗೇನಾಯ್ತೆ ಚಿನ್ನು? ಹೊಟ್ಟೆ ಹಸಿತಿದ್ದೆ ಕಣು, ತುಂಬಾ ಹಸಿತಿದ್ದೆ. ಅಲ್ಲ ಹೋಟ್ಲ್ ನೋಡ್ತಿದಂಗೆ ನಿಂಗೆ ಹೊಟ್ಟೆ ಹಸಿದ್ ಬಿಡ್ತಾ? ಇಷ್ಟೊತ್ತು ಮನೆಗೆ ಹೋಗ್ಬೇಕು, ಲೇಟ್ ಆಗತ್ತೆ, ನಮ್ಮ ಅಪ್ಪ ಬೈತಾನೆ ಅಂತ ಹೇಳ್ತಿದ್ದೆ. ಏನೇ ನಿನ್ ಗೋಳು? ಹಾಗಾದ್ರೆ ಇಷ್ಟ ದಿವಸ ಪ್ರೀತಿ ಮಾಡಿದ್ದೆಲ್ಲ ಓಳು, ಇಡಿಯಟ್. ನನಗೆ ಹೊಟ್ಟೆ ಹಸಿತಿದೆ ಅಂದ್ರೆ ಅಲ್ಲ, ಪೂಜಾ ಪೂಜಾ ಇನ್ನು ನಾ ಎಲ್ಲಿ ಬಚ್ಚಿದ್ರ ಬಗ್ಗೆ ನಿಮ್ಮೆಲ್ಲರೂ ನಟ್ಟು ಬಟ್ಟು ಲೂಸ್ ಮಾಡ್ಬಿಡ್ತೀನಿ ಬಗಡೋ. ಬಾಡಿ ಎಲ್ಲ ಪಂಚರ್ ಆಗ್ಬಿಟ್ಟಿದೆ. ರಾಮೇಶ್ವರಕ್ ಹೋದ್ರು ಶನೇಶ್ವರನ್ ಕಾಟ ತಪ್ಪಲಿಲ್ಲ ಅಂದಂಗೆ ರಾಹು ಕೇತುಗಳ ತರ ಇಲ್ಲೂ ಒಕ್ಕರ್ಸ್ಕೊಂಡಿದ್ದೀರಲ್ರಯ್ಯ. ಬಿದ್ಗಟ್ ಸಾಯ್ರಿ ಅಪ್ಪ. ಇದೇನ್ ಶ್ರೀದೇವಿ, ಮೂರ್ ಗಂಟೆಗೆ ಊಟ ತಗೊಂಡ್ ಬರ್ತಿದ್ದೀರಾ? ಅದ ನಾನು ಇವರಿಗೆ ಟಿಫನ್ ಕೊಟ್ಟೆ, ಮನಕ್ಕೆ ಹೋದಾಗ ಒಂದು ಗಂಡ ಆಯ್ತು. ನಾನು ಚೋರ್ ಮಾಡಿ ರೆಡಿ ಆಗುವಾಗ ಎರಡು ಗಂಡ ಬಂತು. ನಾನು ಟ್ರಾಫಿಕ್ನಲ್ಲಿ ಇಲ್ಲಿಗೆ ಬರುವಾಗ ಮೂರು ಗಂಡ ಆಯ್ತು. ನಿನ್ನ ಸೈದು ಹಾಗಾದ್ರೆ ನಿನ್ ನಾಲ್ಕನೇ ಗಂಡನ? ಅದಾಗಲ್ಲಯ್ಯ, ಅವಳು ಮಲಯಾಳದವಳು, ನಂದು ಲವ್ ಕೇಸು. ಅವಳು ಒಂದ್ ಗಂಡ, ಎರಡ್ ಗಂಡ, ಮೂರ್ ಗಂಡ. ಅದು ಕನ್ನಡದಲ್ಲಿ ಒಂದ್ ಗಂಟೆ, ಎರಡ್ ಗಂಟೆ, ಮೂರ್ ಗಂಟೆ ಅಂತ. ನೀವ್ ಹೇಗ್ ರಾವು ಕೇತುಗಳು, ಅವಳು ನನಗ್ ಶನಿ ಇದ್ದಂಗೆ. ಏಯ್ ಸುಮ್ಮನ್ ಬೆದಗಳ. ಮಾವ ಒಂದ್ ನಿಮಿಷ. ಏನಾಯ್ತು ನಿಮ್ಗೆ? ಬರ್ತ್ಡೇ ದಿವಸ ನೀನು ಪೂಜಾ ಆಚೆ ಹೋಗಿದ್ರಲ್ಲ, ಇನ್ಸ್ಪೆಕ್ಟರ್ ಹೇಳಿ ನಮ್ಮನ್ನ ಹೊಡೆಸಿದ್ರು. ಅವರಿಬ್ರು ಎಲ್ಲಿ ಓಡೋಗಿದ್ದಾರೆ ಅಂತ ನಿಮಗ್ ಚೆನ್ನಾಗ್ ಗೊತ್ತು ಹೇಳಿ ಅಂತ ಸಖತ ಕೊಡ್ದು ಟಾರ್ಚರ್ ಕೊಟ್ರು. ಯಾರೋ ನಿಮ್ಗೆ ಹೊಡೆಸಿದ್ದು? ನಿಮ್ಮ ಅಪ್ಪ. ನಮಸ್ಕಾರ. ನಮಸ್ಕಾರ. ನೀವು ಹೋಮ್ ಮಿನಿಸ್ಟರ್ ಮಗಳನ್ನ ಪ್ರೀತಿಸ್ತಾ ಇದ್ದೀರಂತೆ? ಯಾಕೆ ಪ್ರೀತಿಸ್ಬಾರ್ದ? ಹಾಗಲ್ಲ, ಭಾಷಣದಲ್ಲಿ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇರಬಾರ್ದು ಅಂತ ವೇದಾಂತನೇ ಹೇಳಿದ್ದಾರೆ. ಆದ್ರೆ ನಿಮ್ಮಪ್ಪ ಅವ್ರ ಕೈ ಕೆಳ ಕೆಲಸ ಮಾಡೋ ಪಿ ಎ ಮಗ ಅಂತ ಹೇಳಿ ನಿಮ್ಮಿಬ್ರಿಗೂ ಮದುವೆ ಮಾಡ್ಸಕ್ ಒಪ್ತಿಲ್ಲ ಅಂತ ಕಾಣಿಸುತ್ತೆ. ಹಾಗಂತ ನಿಮ್ಗೆ ಯಾರು ಹೇಳಿದ್ದು? ಅವ್ರಿಗೆ ಇಷ್ಟ ಇದ್ದಿದ್ರೆ ಹೋಮ್ ಮಿನಿಸ್ಟರ್ ನಿಮ್ಮನ್ಯಾ ಕಳೆಯ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಕಾರಣ ನನ್ ತಂದೆ. ನಾನ್ ತೊಟ್ಲಲ್ಲಿದ್ದಾಗ ನಮ್ಮ ಮಾವನ್ ಮಗಳನ್ನ ಸೊಸೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ರಂತೆ.
ಭೀಷ್ಮ ಪ್ರತಿಜ್ಞೆ ತರ ಅದನ್ನೇ ಪಾಲಿಸ್ಬೇಕು ಅನ್ನೋದು ನಮ್ ತಂದೆ ಹಠ. ಯಾರ ಮನಸ್ಸನ್ನು ನೋಯಿಸ್ಲಿಕ್ಕೆ ಹೋಮ್ ಮಿನಿಸ್ಟರ್ಗೆ ಇಷ್ಟ ಇಲ್ಲ. ಎರಡು ಕುಟುಂಬನು ಸೇರಿ ನಗನಗ್ತಾ ಆಡಂಬರದಿಂದ ಮದುವೆ ಮಾಡಬೇಕು ಅನ್ನೋದೇ ಅವ್ರ ಆಸೆ. ನನ್ನನ್ನು ಅಳಿಯ ಮಾಡ್ಕೊಂಡ್ರೆ ತಂದೆ ಮಗನ್ನ ಬೇರೆ ಮಾಡ್ದಾಗತ್ತೆ ಅನ್ನೋದೇ ಹೋಮ್ ಮಿನಿಸ್ಟರ್ ಭಾವನೆ. ನಮ್ ತಂದೆ ಈಗ್ಲೂ ಹೂ ಅಂದ್ರೆ ನಾಳೆನೆ ನಮ್ಮಿಬ್ಬರು ಮದುವೆ. ಪೂಜಾ, ನೀ ತುಂಬಾ ಪ್ರೀತಿಸೋ ನಿನ್ ಚಿನ್ನು ಆಡಿದ ಮಾತು ಕೇಳಿದ್ಮೇಲೆ ನಿಮ್ಮಪ್ಪ ಎಷ್ಟು ಒಳ್ಳೆಯವನು ಅಂತ ಗೊತ್ತಾಗಿರ್ಬೇಕಲ್ವಾ? ನಾನ್ ಮನಸ್ ಮಾಡಿದ್ರೆ ಆ ಚಿನ್ನು ಎಳ್ಕೊಂಬಂದು ನಿನ್ ಕಾಲ್ ಮೇಲೆ ಬಿಸಾಡಿ ನಿನ್ ಕುದಕೆ ತಾಳಿ ಕಟ್ಟಿಸ್ಬಲ್ಲೆ. ಆದ್ರೆ ನನ್ನ ಉದ್ದೇಶ ಅದಲ್ಲ. ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಆನಂದವಾಗಿ ಕೂತ್ಕೊಂಡು ಮದುವೆ ಮಾಡಿ ಎಲ್ಲರೂ ಸಂತೋಷವಾಗಿರ್ಬೇಕು, ಈ ಮದುವೆ ಊರ್ ಹಬ್ಬ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಪೂಜಾ, ಒಂದು ವೇಳೆ ಚಿನ್ನುನ ಕರ್ಕೊಂಬಂದು ನಾನು ನಿನಗೆ ಮದುವೆ ಮಾಡಿಸಿದ್ದಿದ್ರೆ ಅವನ ಹೆತ್ತ ಅಪ್ಪ ಅಮ್ಮ ಇಬ್ರು ನನ್ನ ಮಗನ ಕಿತ್ಕೊಂಡು ಹೋದ್ರು ಅಂತ ನಮ್ಮ ವಂಶದ ಮೇಲೆ ನಿನ್ನ ಮೇಲೆ ಶಾಪ ಹಾಕಿರೋರು. ಆ ಶಾಪ ನಮಗೆ ಜೀವನದಲ್ಲಿ ನೆಮ್ಮದಿಯಾಗಿರೋಕ್ ಬಿಡಲ್ಲಮ್ಮ. ನೀವ್ ಯಾಕೆ ಅದನ್ನೆಲ್ಲ ಅವಳ ಮುಂದೆ ಓದ್ತಾ ಇದ್ದೀರಾ? ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿ ಅವಳಿಗೆ ಇದ್ದಿದ್ರೆ ಕೆಲವೇ ದಿನಗಳಿಂದ ಪರಿಚಯ ಆದವನ್ನ ನೆನೆಸ್ಕೊಂಡು ಈ ಮನೆ ನೆಮ್ಮದಿನ ಹಾಳು ಮಾಡ್ತಾ ಇದ್ಲಾ. ಪೂಜಾ, ನಾನು ಹೋಮ್ ಮಿನಿಸ್ಟರ್ ಪದವಿಯಲ್ಲಿ ಇರೋದೇ ಒಂದು ದೊಡ್ಡ ತಪ್ಪಾಗೋಗಿದೆ ಅಮ್ಮ. ನಮ್ಮ ವಿರೋಧ ಪಕ್ಷದವರು ನಿನ್ನ ಪ್ರೇಮದ ವಿಷಯನ ಜಾಲಾಡಿ ನನ್ನ ಘನತೆ ಗೌರವಕ್ಕೆ ಕುಂದು ತರ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದು ಅಂತ್ಯ ಹಾಡಲೇಬೇಕು ಮಗು. ಅಂತಿಂಥವ್ರ ಜೊತೆ ನಿನ್ನ ಮದುವೆ ಮಾಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ಕೋತಾರೆ. ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ರಾಹುಲ್ ಜೊತೆ ನಿನ್ನ ಮದುವೆ ಫಿಕ್ಸ್ ಮಾಡಿದ್ದೀನಿ. ರಾಹುಲ್, ನಮ್ಮ ಪ್ಲಾನ್ ಕೊನೆಗೂ ವರ್ಕೌಟ್ ಆಯ್ತು. ಅಪ್ಪ, ಹೋಮ್ ಮಿನಿಸ್ಟರ್ ಮಗಳು ಒಬ್ಬ ಪಿ ಎ ಮಗನ ಜೊತೆ ಓಡೋದ್ಲು ಅನ್ನೋ ಕೆಟ್ಟ ಹೆಸರು ಬಂದ್ರೆ ಅವಳನ್ನ ಮದುವೆ ಆಗೋದಕ್ಕೆ ಯಾರು ಮುಂದೆ ಬರೋದಿಲ್ಲ ಅಂತ ನಾನೇ ಆ ಪ್ಲಾನ್ ಮಾಡಿದ್ದು. ಅದಕ್ಕೆ ಆ ಚಿನ್ನು ಬರ್ಡೇ ದಿವಸ ನಾನೇ ಅವಳನ್ನ ಕಳ್ಸ್ಕೊಟ್ಟೆ. ನಮ್ಮ ಅದೃಷ್ಟಕ್ಕೆ ಅವನ್ ಗಾಡಿ ಕೆಡ್ತು. ಅವಳು ಓಡೋದವಳು ಅಂತ ಎಲ್ಲ ತಿಳ್ಕೊಂಡು ಅವಳನ್ನ ಯಾರು ಮದುವೆ ಆಗ್ಲಿಕ್ಕೆ ಮುಂದೆ ಬರ್ಲಿಲ್ಲ. ಕೊನೆಗೂ ನಿನ್ ಕಾಲ ಹಿಡಿಬೇಕಾಗ್ ಬಂತು. ಅಪ್ಪ, ಅವಳ ಕುತ್ತಿಗೆಗೆ ತಾಳಿ ಅನ್ನೋ ಮೂರು ಗಂಟೆ ಬೀಳಿ ಅವ್ರ ಆಸ್ತಿನೆಲ್ಲ ನನ್ ಕೈವಶ ಮಾಡ್ಕೊಂಡು ಅವ್ರು ನಮ್ಮನ್ನ ಎಷ್ಟು ಕೇವಲವಾಗಿ ನೋಡ್ತಿದ್ರು ಅದೇ ರೀತಿ ಹೋಮ್ ಮಿನಿಸ್ಟರ್ ಮೇಲೂ ಅವ್ರ ಮಗಳ ಮೇಲೂ ನಾನು ಅಧಿಕಾರ ಚಲಾಯಿಸ್ತೀನಿ ನೋಡ್ತಾ ಇಲ್ಲ. ಮೊದ್ಲು ಅವನ ಅಳಿಯಾಗದನ್ನ ನೋಡು. ಮುಂದಿನ ಇಲೆಕ್ಷನ್ ಅಲ್ಲಿ ಅವನ್ ಜಾಗದಲ್ಲಿ ನಾನಿರ್ಬೇಕು, ಅದೇ ನನ್ನ ಆಸೆ. ಒಂದೇ ಒಂದ್ ಮಾತು, ನಡ್ಸ್ಕೊಡಕ್ ಆಗತ್ತಾ ನಿಮ್ಮಿಂದ? ಕೇಳು ಮಗಳೇ, ಏನಾಗ್ಬೇಕು? ಇನ್ನೊಂದ್ಸಾರಿ ನಾವೇ ಚಿನ್ನು ಮನೆಗೆ ಹೋಗಿ ಮದ್ವೆ ವಿಷಯ ಕೇಳ್ಕೊಂಡ್ ಬರೋಣ. ಒಂದೇ ಕ್ಷಣದಲ್ಲಿ ಒಳ್ಳೆಯವನು ಕೆಟ್ಟವನಾಗ್ತಾನೆ, ಕೊಲೆಗಾರ ಒಳ್ಳೆಯವನಾಗ್ತಾನೆ. ಆಯ್ತು ಮಗಳೇ, ನಿನ್ನ ಆಸೆ ನೆರವೇರಿಸೋದಕ್ ಪ್ರಯತ್ನ ಪಡ್ತೀನಿ. ಅಲ್ಲ, ಕೊನೆಯ ಸಲ ಪ್ರಯತ್ನ ಮಾಡೋಣ. ನಾವು ಒಳಗ್ ಬರ್ಬೋದಾ? ನನ್ನ ಉಸಿರಿರೋವರೆಗೂ ನಿನ್ನ ವಂಶಸ್ಥರ ನೆರಳು ಕೂಡ ನನ್ನ ಮನೆ ಹೊಸಲ ಮೇಲೆ ಬೀಳಲ್ಲ ಅಂತ ಹೇಳಿದ್ರಿ. ಹೇಳದ್ನಪ್ಪ, ಆದ್ರೆ ಏನ್ ಮಾಡ್ಲಿ, ನನ್ನ ಮಗಳೇ ನನಗ್ ದೊಡ್ಡ ಆಸ್ತಿ. ಅವಳ ಸಂತೋಷಕ್ಕೋಸ್ಕರ ನಾ ಎಂಥವ್ರ ಕಾಲ್ ಬೇಕಾದ್ರೂ ಹಿಡಿಯಕ್ ಸಿದ್ಧ.
ಅದು ಅಲ್ದೆ ನಾವ್ ಹೆಣ್ಣು ಹೆತ್ತವರು ಗಣ್ಣೋರಕ್ ತಲೆ ಬಾಗ್ಲೇಬೇಕಲ್ವಾ? ಈ ಸಂಬಂಧ ಸಾಧ್ಯ ಇಲ್ಲ ಅಂತ ನಾನು ಯಾವತ್ತೋ ಹೇಳಾಯ್ತು. ನಾನು ನನ್ ಮಗಳಿಗೆ ಎಷ್ಟೋ ಬುದ್ಧಿ ಹೇಳ್ದೆಪ್ಪ, ಮದ್ವೆನೂ ಫಿಕ್ಸ್ ಮಾಡಿ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ದೆ. ಆದ್ರೆ ಅವಳು ಕಳೆಯ ಸಲ ಒಂದ್ಸಲ ಪ್ರಯತ್ನ ಮಾಡಿಪ್ಪ ಅಂದ್ರು. ಮಗಳ ಸಂತೋಷಕ್ಕಿಂತ ಇನ್ನೇನಿದೆ? ಅದಕ್ಕೆ ನಿಮ್ಮನೆ ಬಾಗ್ಲಕ್ ಬಂದಿದ್ದೀನಪ್ಪ. ನೀವೆಷ್ಟೇ ಹೇಳಿದ್ರು ನಂದು ಒಂದೇ ಮಾತು, ನನ್ ಜೀವ ಇರೋವರೆಗೂ ಈ ಸಂಬಂಧ ಸಾಧ್ಯ ಇಲ್ಲ. ಅಪ್ಪ, ನಿಮ್ಗೇನ್ ಮನುಷ್ಯತ್ವ ಅನ್ನೋದೇ ಇಲ್ವಾ? ಅಟ್ಲೀಸ್ಟ್ ಮನೆ ಬಾಗ್ಲಕ್ ಬಂದವ್ರನ್ನ ಹೇಗ್ ಮಾತಾಡಿಸ್ಬೇಕು ಅಂತಾನೆ ಗೊತ್ತಿಲ್ವಾ? ಪ್ರಾಣಿಗಳಿಗಾದ್ರೂ ದಯೆ ಕರುಣೆ ಅನ್ನೋದಿರತ್ತೆ. ನೀವು ಛೇ, ನಿಮಗ್ ಮನುಷ್ಯ ಜನ್ಮ ಕೊಟ್ನಲ್ಲ, ಆ ದೇವ್ರಿಗ್ ಬುದ್ಧಿ ಇಲ್ಲ. ಏನೋ ಬೊಗಳದೆ ಮುಚ್ಚೋ ಬಾಯಿ. ನನ್ನ ಗಂಡನ್ ಬಗ್ಗೆ ಇನ್ನೊಂದು ಮಾತಾಡಿದ್ರು ಮಗ ಅನ್ನೋ ಮಮತೆನು ಮರ್ತು ಕೊಂದ್ ಹಾಕ್ಬಿಡ್ತೀನಿ ರಾಸ್ಕಲ್. ಸಾವಿತ್ರಿ, ನೀನೇನು ಮಾತಾಡ್ಬೇಡ. ಯಾಕೋ ಯಾಕೋ ಮಾತಾಡ್ಬಾರ್ದು? ನೀ ಈ ರೀತಿ ಬಾಯಿ ಮುಚ್ಕೊಂಡು ಇದ್ದಿದ್ದಕ್ಕೇನೆ ಹೆತ್ತ ಮಗ ನಿನ್ನ ದ್ವೇಷ ಆಗಾಯ್ತು. ಚಿನ್ನು, ನೀನ್ ಸುಖವಾಗಿರ್ಲಿ ಅಂತ ಹಗಲು ರಾತ್ರಿ ದುಡಿತಾ ಇರೋ ಈ ನಿನ್ ತಂದೆನ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ವಲ್ಲಪ್ಪ ನಿನ್ ಕೈಲಿ. ನಿಯತ್ತು ನಿಯತ್ತು ಅಂತ 20 ವರ್ಷ ಈ ಮನುಷ್ಯನ ಹತ್ರ ದುಡ್ದಿದ್ದಕ್ಕೆ ತಂದೆ ಮಗನ ಮಧ್ಯೆ ಬಿರುಕು ತಂದಿಟ್ಟು ಸಮಾಜದಲ್ಲಿ ತಾನೊಬ್ಬ ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡು ಕಿರೀಟ ಧರ್ಸಕ್ ಹೊರಟಿದ್ದಾನೆ. ಸಾವಿತ್ರಿ, ಇದುವರೆಗೂ ಗುಟ್ಟಾಗಿರೋದನ್ನ ನಿನ್ ಮಗನ ಹತ್ರ ಹೇಳಿ ದೇವ್ರಂತ ನಿನ್ ಗಂಡನ್ ಮೇಲೆ ಬಂದಿರೋ ಅಂತ ಆ ಕಳಂಕನ ತೆಗೆದು ಹಾಕು. ಚಿನ್ನು, ನಿಮ್ಮಪ್ಪ ತುಂಬಾ ಕಟ್ಟುನಿಟ್ಟಿನ ಮನುಷ್ಯ ಆಗಿರ್ಬಹುದು. ಅವ್ರ ಮುಖ ನೋಡಿದ್ರೆ ಕಟುಕ ಅಂತಾನು ಅನ್ನಿಸ್ಬಹುದು. ಆದ್ರೆ ತನ್ ಮಗನ್ ಸಂತೋಷನೇ ಸಾಯಿಸೋ ಅಷ್ಟು ಕೆಟ್ಟ ತಂದೆ ಅಲ್ಲಪ್ಪ. ಆದ್ರೆ ತಾನ್ ತುಂಬಾ ಧಾರಾಳಿ, ಆಸ್ತಿ ಅಂತಸ್ತ ಮೇಲೆ ತನಗೆ ಯಾವ ಆಸಕ್ತಿನೂ ಇಲ್ಲ ಅಂತ ಹೇಳ್ಕೋತಾ ತನ್ ಮುಖದ ಮೇಲೆ ನಗುವಿನ ಮುಖವಾಡ ಹೊತ್ತಿರೋ ಈ ದೊಡ್ಡ ಮನುಷ್ಯ ನಿನ್ನ ಅಳಿಯ ಮಾಡ್ಕೋತೀನಿ ಅಂತ ಹೇಳೋದಕ್ಕಿಂತ ಮುಂಚೆ ನನ್ನ ನಿಮ್ಮಪ್ಪನ ಒಂದ್ ಜಾಗ ಕರೆಸಿದ್ದ. ನನ್ನ ಮುಂದೆ ಕೂತ್ಕೊಳ್ಳೋಷ್ಟು ಯೋಗ್ಯತೆನೂ ಇಲ್ಲ ಅಂತ ನಿನ್ನ ನನ್ನ ಬೀಗ ಅಂತ ಹೇಳ್ಕೊಂಡು ನಿನ್ ಹೆಗಲ್ ಮೇಲೆ ಕೈ ಹಾಕೊಂಡು ನಡ್ಕೊಂಡು ಓಡಾಡಕ್ಕಾಗತ್ತ? ನಿಮ್ ಮಾತಿನ ಅರ್ಥ ಗೊತ್ತಾಗ್ಲಿಲ್ಲ ಸರ್. ಜೀವಮಾನ ಪೂರ ಕಷ್ಟಪಟ್ರು ನನ್ ಲೆವೆಲ್ ಬರಕ್ಕಾಗತ್ತ ನಿಮ್ಗೆ? ನನ್ನಷ್ಟು ಹಣ ಆಸ್ತಿ ಸಂಪತ್ತು ಸಂಪಾದನೆ ಮಾಡಕ್ಕಾಗತ್ತ? ಅದಕ್ಕೆ ನಿನ್ನ ಮಗನ್ನ ನನ್ನ ಮಗಳ ಮೇಲೆ ಛೂ ಬಿಟ್ಟು ಪ್ರೀತಿಯನ್ನು ನಾಟಕ ಆಡಿಸಿ ಪೂಜಾನ ನಿಮ್ಮನೆ ಸೊಸೆಯಾಗಿ ಮಾಡಿಕೊಂಡು ನನ್ನ ಆಸ್ತಿ ಅಂತಸ್ತನ್ನ ಹೊಡ್ಕೊಂಡು ಆದಷ್ಟು ಬೇಗ ಶ್ರೀಮಂತನಾಗಬೇಕು ಅನ್ಕೊಂಡಿದೀಯಾ? ಎಮ್ಮೆ ತಮ್ಮಣ್ಣಾಗ ಹಳ್ಳಿಲಿ ಬಿದ್ದಿದ್ದ ನಿನ್ನ ನನ್ನ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿ ಮಾಡ್ಕೊಂಡೆ. ನನಗೆ ಅದೃಷ್ಟ ಇತ್ತು, ನಾನು ಹೋಮ್ ಮಿನಿಸ್ಟರ್ ಆದೆ. ನೀ ಎತ್ತಾಗಿ ದುಡಿತಿಯಲ್ಲ ಅಂತ ನಿನ್ನ ನನ್ನ ಪಿ ಎ ಆಗಿ ಮಾಡ್ಕೊಂಡೆ. ನಿನಗೂ ಒಂದು ಸ್ಥಾನ ಮಾನ ಕೊಟ್ಟೆ. ಪ್ರತಿಯಾಗಿ ನೀನು ನಿನ್ನ ಮಗಂಗೆ ನನ್ನ ಮಗಳನ್ನ ಒಲಿಸ್ಕೊಳ್ಳೋದಕ್ಕೆ ಕುಮ್ಮಕ್ಕೆ ಕೊಡ್ತಾ ಇದೀಯಾ? ಸಾಹೇಬ್ರೆ, ನಾನು ನಿಮ್ಮನ್ನ ನನ್ನ ಮನೇಲಿ ಪೂಜೆ ಮಾಡೋ ದೇವ್ರ ತರ ಪೂಜಿಸ್ತಾ ಇದ್ದೀನಿ. ನೀವು ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ. ನನ್ನ ಮಗ ಈ ರೀತಿ ತಪ್ಪು ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸಾಹೇಬ್ರೆ. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಹೇಳಲೇಬೇಕು, ಇಲ್ಲ ಅಂದ್ರೆ ನನ್ನ ರಾಜಕೀಯ ಬುದ್ಧಿ ಗೊತ್ತಲ್ಲ. ಕೃಷ್ಣ ಪರಮಾತ್ಮನ ತರ ನಗನಗ್ತಾ ಇರ್ತೀನಿ. ನನ್ನ ದಾರಿಗೆ ಅಡ್ಡವಾಗಿ ಬಂದವ್ರನ್ನ ಕಣ್ಣು ಮುಚ್ಚಿ ತೆಗೆಯೋಷ್ಟರಲ್ಲಿ ಮುಗಿಸ್ಬಿಡ್ತೀನಿ. ನಿನಗೂ ಒಬ್ಬನೇ ಮಗ, ಅವನಿಗೂ ಮದುವೆ ಮಾಡಬೇಕು, ಮೊಮ್ಮಗನ್ ನೋಡಬೇಕು, ಅದನ್ನ ಎತ್ತಿ ಆಡಿಸ್ಬೇಕು ಅನ್ನೋ ಆಸೆ ಇದೆ ಅಲ್ವಾ? ಆ ಆಸೆ ನೆರವೇರ್ಬೇಕಾದ್ರೆ ನಾನು ಹೇಳ್ದ ಹಾಗೆ ಕೇಳಬೇಕು. ಅರ್ಧ ಗಂಟೆಯಲ್ಲಿ ನನ್ನ ಮಗಳನ್ನ ಕರ್ಕೊಂಡು ನಾನು ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ಮಗನ್ನ ನನ್ನ ಅಳಿಯನ್ನಾಗಿ ಮಾಡ್ಕೋತೀನಿ ಅಂತಾನೂ ನಾನು ಹೇಳ್ತೀನಿ. ಅದಕ್ಕೆ ನೀನು ಈ ಸಂಬಂಧನೇ ಇಷ್ಟ ಇಲ್ಲ ಅಂತ ಹೇಳ್ಬೇಕು. ಆಮೇಲೆ ನನ್ನ ಪದವಿ ಅಂತಸ್ತು ಗೌರವಕ್ಕೆ ತಕ್ಕ ಹಾಗೆ ಒಬ್ಬ ಹುಡುಗನ್ನ ಹುಡುಕಿ ನನ್ನ ಮಗಳ ಮದುವೆ ಮಾಡಿ ನಾನು ಸಂತೋಷವಾಗಿರ್ತೀನಿ. ಇದಕ್ಕೆ ನೀವು ಒಪ್ಪಲಿಲ್ಲ ಅಂದ್ರೆ ನಿನ್ನ ಮಗನ್ನ ಒಂದೇ ಸಲ ಸಾಯಿಸಲ್ಲ. ನನ್ನ ಮಗನ ಮೇಲೆ ನಾನು ಪ್ರಾಣನೇ ಇಟ್ಟಿದ್ದೀನಿ. ಅವನು ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದ್ರು ನನ್ನಿಂದ ಸಹಿಸೋಕಾಗೋದಿಲ್ಲ. ಅವನು ಚೆನ್ನಾಗಿ ಓದಿ ಸಮಾಜದಲ್ಲಿ ಒಳ್ಳೆ ಹೆಸರು ತಗೋಬೇಕು ಅನ್ನೋದೇ ನನ್ನ ಆಸೆ ಸಾಹೇಬ್ರೆ. ನಿಮ್ಮ ಮಗನ ದಯವಿಟ್ಟು ಏನು ತೊಂದರೆ ಕೊಡ್ಬೇಡ. ನಿಮ್ಮ ಮಗನ ಕಣ್ಣೆತ್ತು ನೋಡದಿರೋ ತರ ಕಂಡೀಷನ್ ಮಾಡ್ತೀವಿ. ನೀವು ಹೇಳ್ದಾಗೆ ಕೇಳ್ತೀವಿ ಸಾಹೇಬ್ರೆ.
ಚಂದ್ರು ಚಂದ್ರು, ಅದಕ್ಕೆ ಅದಕ್ಕೆ ನಿನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ಆಯ್ತು, ನೀವಿನ್ ಹೊರಡಿ, 10 ನಿಮಿಷದಲ್ಲಿ ನನ್ನ ಮಗನ ಕರ್ಕೊಂಡು ನಿಮ್ ಮನೆಗೆ ಬರ್ತೀನಿ. ಅಷ್ಟೇ ಅಲ್ಲ, ನೀವಿಬ್ರು ಮನೆ ಬಿಟ್ಟು ಹೋದಾಗ ನಿನ್ನ ಚೆನ್ನಾಗಿ ಹೊಡೆದಾಕಿ ಅವ್ರ ಮಗಳನ್ನ ಮನೆ ಕರ್ಕೊಂಡ್ ಬರಕ್ ಹೇಳಿದ್ದೆ ಈ ಪುಣ್ಯಾತ್ಮ. ನೀವ್ ಎಲ್ಲಿದ್ದೀರಾ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ ಸ್ನೇಹಿತರನ್ನ ಅರೆಸ್ಟ್ ಮಾಡಿಸಿ, ನಿಮ್ಮ ಅಪ್ಪನ ಹೆಸರಲ್ಲಿ ಅವ್ರನ್ನ ಹೊಡಿಸಿ, ಜೊತೆಗೆ ನಿನ್ನನ್ನು ಹೊಡಿಸಿ, ಆಮೇಲೆ ಅಯ್ಯೋ ನನಗೆ ಗೊತ್ತಿಲ್ಲದೆ ಇದೆಲ್ಲ ನಡೆದೋಯ್ತಲ್ಲ ಅಂತ ಇಲ್ಲಿ ಬಂದು ನಿಂತ್ಕೊಂಡು ನಾಟಕ ಆಡಿದ್ದು ಈ ಧರ್ಮಾತ್ಮನೇ. ಚಾನೆಲ್ನವರು ಪೇಪರ್ನವರು ನಿನ್ನ ಕೇಳಿದಾಗ ಅವ್ರ ಬಗ್ಗೆ ನೀನು ಒಳ್ಳೆ ಅಭಿಪ್ರಾಯನೇ ಹೇಳ್ತೀಯಾ, ಆದ್ರಿಂದ ಅವ್ರ ಮಗಳನ್ನ ಇನ್ನೊಂದು ಮದುವೆಗೆ ಸುಲಭವಾಗಿ ಒಪ್ಪಿಸ್ಬೋದು ಅಂತ ಪ್ಲಾನ್ ಮಾಡಿದ್ದೆ ಈ ದಾನಶೂರಕರ್ಣ. ನಿಮಗ್ ಯಾಕ್ರಿ ಬಂತು ಇಂಥ ದುರ್ಬುದ್ಧಿ? ಕಡೆಗೂ ನಮ್ಮ ಮಗಳ ಜೀವನದ ವಿಷಯದಲ್ಲೂ ನಿಮ್ ರಾಜಕೀಯದ ಬುದ್ಧಿನ ತೋರಿಸ್ಬಿಡ್ತು. ಬಾಯ್, ಪ್ರತಿಯೊಬ್ಬ ಮನುಷ್ಯನಿಗೂ ಆಸ್ತಿ ಅಂತಸ್ತು ಮುಖ್ಯ. ನಾವು ನಮ್ಮ ಸರಿಸಮನಾದವ್ರ ಜೊತೆ ಸಂಬಂಧ ಬೆಳೆಸ್ಬೇಕು. ಹಾಗಾದ್ರೆ ನಮ್ಮನೆಯಲ್ಲಿ ಡ್ರೈವರ್ ಆಗಿರೋದಕ್ಕೂ ಲಾಯಕಿಲ್ಲ ಅಂತ ಹೇಳ್ತಿದ್ರಲ್ಲ ನಮ್ಮ ಅಣ್ಣನ ಮಗ, ಅವನ್ಗೆ ಇವ್ನ ಕೊಟ್ಟು ಮದುವೆ ಮಾಡ್ತಾ ಇದ್ದೀರಾ? ನೋಡು, ನನ್ನ ಮಗಳನ್ನ ತಮ್ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನಾ ಮುಂದು ತಾ ಮುಂದು ಅಂತ ನನ್ನ ಮುಂದೆ ಕೈ ಕಟ್ಕೊಂಡು ನಿಂತಿದ್ದ ಜನ ಎಲ್ಲ ನನ್ನ ಬೆನ್ನ ಹಿಂದೆ ನನ್ನ ಮಗಳು ಓಡ್ ಹೋದವಳು ಅಂತ ಮಾತಾಡೋ ಹಾಗೆ ಮಾಡ್ದವನು ಇವನೇ. ನನ್ನ ಮಾನ ಮರ್ಯಾದೆ ಘನತೆ ಗೌರವನ ಬೀದಿ ಪಾಲ್ ಮಾಡ್ದವನು ಇವನು. ನನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಡೊಗ್ಗೆ ಸಲಾಂ ಹೊಡಿತಿದ್ದೆ ಇವನ್ನ ನನ್ನ ಬೀಗನ್ನಾಗಿ ಮಾಡ್ಕೋಬೇಕಾ? ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಣ್ಣನ ಮಗ ರಾಹುಲೇ ಎಷ್ಟೋ ವಾಸಿ. ಅವ್ರ ಅಪ್ಪಂಗೆ 100 ಎಕರೆ ಜಮೀನಿದೆ, ಮಗ ಫ್ಯಾಕ್ಟರಿ ಓನರ್. ನನ್ನ ತೀರ್ಮಾನ ಅಂದ್ರೆ ಬ್ರಹ್ಮನ ಬರಹ ಇದ್ದಾಗೆ, ಅದನ್ನ ಯಾರ ಕೈಯಲ್ಲೂ ಬದಲಾಯಿಸಕ್ ಸಾಧ್ಯ ಇಲ್ಲ. ನಾಡಿಯೇ ನಾಡಿ ಅಂದ್ರೆ ಪ್ರೀತಿ ಸೋಲೋದೆ ಇಲ್ಲ, ಇಲ್ಲ ಸೋಲೋದಿಲ್ಲ. ಪ್ರೀತಿ ಸೋಲೋದೆ ಇಲ್ಲ, ಇಲ್ಲ ಸೋಲೋದಿಲ್ಲ. ಹೇಳಿಕೊಂಡರೇನು ಹೊಂಗಿರಣ ಹೊಮ್ಮದೇನು? ಆ ಸೂರ್ಯನಂತೆ ಈ ಪ್ರೀತಿಯಂತೆ ಪ್ರೀತಿ ಸೋಲೋದೆ ಇಲ್ಲ, ಇಲ್ಲ ಸೋಲೋದಿಲ್ಲ. ಹೇಳಿಕೊಂಡರೇನು ಹೊಂಗಿರಣ ಹೊಮ್ಮದೇನು? ಆ ಸೂರ್ಯನಂತೆ ಈ ಪ್ರೀತಿಯಂತೆ ಪ್ರೀತಿ ಸೋಲೋದೇ ಇಲ್ಲ.
ಸೋಲೋದಿಲ್ಲ. ಗರ ಗರ ರೆ ಗಣಿ ಗರೆ ಗರೆ ರೆ ಗಣಿ ಗಣಿ ದ ಗರೆ ರೆ ಗಣಿ ದ ಪಮ ಗ ಮ ಗರೆ ರೆ ಗರೆ ರೆ ಗಣಿ ದ ರೆ ಗಮ ಪದ ಹುಷಾರಾಗಿರ್ಬೇಕ್ರಿ. ಆಯ್ತು ಸರ್. ಚಿನ್ನು ಕಡೆಯವ್ರು ಯಾರೇ ಬಂದ್ರು ಸರಿ, ಹೊಡೆದ್ ಬಿಸಾಕಿ. ಓಕೆ ಸರ್. ನೀನ್ ಮಾತ್ರ ಒಳಗಡೆ ಹೋಗೋ ಹಾಗಿಲ್ಲ. ಯಾಕೆ? ಯಾಕೆ ಅಂದ್ರೆ ಈ ಮದ್ವೆಗೆ ಬಾ ಅಂತ ನಿನ್ನ ಯಾರು ವೀಳ್ಯ ಕೊಟ್ಟು ಕರೆದಿಲ್ಲ. ಯಾರೋ ಕರೆದಿದ್ದಾರೆ ಅಂತ ನಾನು ಇಲ್ಲಿಗೆ ಬಂದಿಲ್ಲ. ನನಗೆ ಬೇಕಾದವ್ರನ್ನ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ನನಗೋಸ್ಕರ ಜೀವ ಕೊಡಕ್ ಸಿದ್ಧವಾಗಿರೋ ಇನ್ನೊಂದು ಜೀವ ಬಲವಂತವಾಗಿ ಹಸೆ ಮಣೆ ಮೇಲೆ ಕೂಡಿಸಿರೋ ಮದುವೆ ಹೆಣ್ಣು. ಬಲವಂತವಾಗಿ ಕೂರಿಸಿದೀವಿ ಅಂತ ನಿನ್ಗ್ಯಾರೋ ಹೇಳಿದ್ರು? ಸರ್, ಬೇಕಾರೆ ನೀವೇ ಕೇಳಿ. ಅವಳು ನನ್ನ ಮಗಳು, ನಾನ್ ಹೆತ್ತ ಮಗಳು. ಅವಳನ್ನ ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡ್ತೀನಿ, ಇಲ್ಲ ಕತ್ ಹಿಡಿದು ಸಾಯಿಸ್ತೀನಿ. ನೀನ್ ಯಾರೋ ಕೇಳಕ್ಕೆ? ಸರ್, ನಿಮ್ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡಿ. ಆತರ ಪಟ್ಟು ಅವಳ ಜೀವನ ಹಾಳು ಮಾಡ್ಬೇಡಿ. ಗೃಹ ಮಂತ್ರಿ ಅನ್ನಿಸ್ಕೊಂಡು ರಾಜ್ಯಕ್ಕೆ ಬುದ್ಧಿ ಹೇಳೋ ಒಳ್ಳೆ ಸ್ಥಾನದಲ್ಲಿದ್ದೀರಾ. ಇವ್ರಿಗೆ ಬುದ್ಧಿ ಹೇಳೋದಕ್ಕೆ ನಿಮ್ಗೇನು ಯೋಗ್ಯತೆ ಇದೆ? ಇವ್ರ ಜಾಗಕ್ಕೆ ಬಂದು ಇವರಿಗೆ ಬುದ್ಧಿ ಹೇಳ್ತೀಯಾ? ಒಬ್ಬನೇ ಬಂದ್ ನಿಂತಿದ್ದಾನೆ, ಹೊಡೆದ್ ಬಿಸಾಕ್ರಿ. ನಾನು ಒಬ್ನೇ ಇರ್ಬೋದು. ನೀವ್ ಏಕಾಂಗಿ ಅನ್ಕೊಂಡಿರೋ ಈ ಹೃದಯವಂತ ಜೀವಿಗೆ ಎಷ್ಟು ಜನ ಜೀವ ಕೊಡಕ್ ಸಿದ್ಧ ಇದ್ದಾರೆ ಅಂತ ತಲೆ ಎತ್ತು ನೋಡಿ. ನಮ್ಮ ಈ ವಿದ್ಯಾರ್ಥಿಗಳ ಶಕ್ತಿ ಮುಂದೆ ನಿಮ್ಮ ರಾಜಕೀಯ ಶಕ್ತಿ ಏನು ನಡೆಯಲ್ಲ. ನಮ್ಮನ್ನ ಎದುರಾಕೊಂಡ್ರೆ ಪರಿಣಾಮ ಏನಾಗತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಕಮಿಷನರ್, ಒಂದ್ 4 ಜನ ಮೇಲೆ ಆಕ್ಷನ್ ತಗೊಳ್ರಿ. ಏ ಸುಡಯ್ಯ, ನನ್ನ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಟ್ಟೆ ಅಂತ ಸಂತೋಷವಾಗಿ ಸಾಯ್ತೀನಿ ಸುಡಯ್ಯ. ನೋಡಿ ಸ್ವಾಮಿ, ನಿಮ್ಮ ಹತ್ರ ಎಷ್ಟು ಪೊಲೀಸ್ ರೈಫಲ್ಗಳಿವೆ, ಅದರಲ್ಲಿ ಎಷ್ಟು ಗುಂಡುಗಳಿವೆ, ಅದರಿಂದ ಎಷ್ಟು ಜನ ಸಾಯಿಸ್ಬೋದು ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಏನ್ ಸರ್ ಅಷ್ಟೊಂದು ಈಸಿಯಾಗಿ ಹೇಳ್ಬಿಟ್ರಿ. ಇದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್. ನಾಳೆ ಸಿಎಂಗೆ ಗೊತ್ತಾದ್ರೆ ಇನ್ನು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅಷ್ಟೇ ಅಲ್ಲದೆ ಚಿನ್ನು ಪ್ರೆಸ್ನವರೆಲ್ಲ ಕರೆದಿದ್ದಾನೆ. ಸರ್, ನಿಮ್ ಮಗಳು ಮೇಜರ್, ಅವಳು ಇಷ್ಟಪಟ್ಟವನ ಜೊತೆ ಮದುವೆ ಹಕ್ಕು ಅವಳಿಗಿದೆ. ಅದು ಅಲ್ಲದೆ ನ್ಯಾಯ ಪಾಲನೆ ಮಾಡೋ ನಾವೇ, ಅದನ್ನ ಪಾಲಿಸದೆ ಹೋದ್ರೆ ಹೇಗೆ ಸರ್? ಇದು ನಿಮ್ ಫ್ಯಾಮಿಲಿ ಪ್ರಾಬ್ಲಮ್. ಇದು ನಮ್ಮ ಮಧ್ಯೆ ತಂದು ನಾ ಮಾಡೋ ಊಟಕ್ಕೆ ಕಲ್ಲು ಹಾಕ್ಬೇಡಿ. ಐ ಆಮ್ ಸಾರಿ ಸರ್. ಏನಮ್ಮ, ನೀನು ಆ ಹುಡುಗನ ಇಷ್ಟಪಟ್ಟಿದೀಯಾ? ಹೌದು. ಚಿನ್ನು, ಬಿ ಕೇರ್ಫುಲ್, ಇಲ್ಲಿ ಯಾವುದೇ ರೀತಿಯ ಗಲಾಟೆ ಹಾಕ್ಕೊಡ್ದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮಾವ, ಈಗ್ಲಾದ್ರೂ ಗೊತ್ತಾಯ್ತಾ, ನಾನು ಯಾವುದು ಮೊದಲೇ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಬಾಯ್.
ನಮ್ಮವ್ರನ್ನೆಲ್ಲ ರೆಡಿಯಾಗಿರಕ್ ಹೇಳು. ಯಾವುದೇ ಕಾರಣಕ್ಕೂ ಈ ಮದುವೆ ನಡೀಕೊಡ್ತು. ಹೋಗು. ಇಬ್ಬರು ಪ್ರೇಮಿಗಳು ತಮ್ಮ ಕನಸನ್ನ ನನಸು ಮಾಡಿಕೊಂಡು ಎರಡು ಹೃದಯಗಳು ಒಂದಾಗ್ತಿರೋ ಇಂಥ ಪವಿತ್ರವಾದ ಜಾಗದಲ್ಲಿ ನಿಮ್ಮಂಥವ್ರು ಹೆಜ್ಜೆ ಇಡಬಾರ್ದು. ನಿಮ್ಮ ಸುತ್ತಮುತ್ತ ಇರೋ ಜನ ನೀವಿರೋ ಅಧಿಕಾರಕ್ಕೆ ಬೆಲೆ ಕೊಡ್ತಾರೆ, ನಿಮ್ಮ ಪದವಿಗೆ ತಲೆ ಬಾಗ್ತಾರೆ, ನಿಮ್ಮಿಂದ ಏನೇನು ಲಾಭ ಪಡಿಬೋದು ಅನ್ನೋ ಸ್ವಾರ್ಥದಿಂದ ನಿಮ್ಮನ್ನ ಗೌರವಿಸ್ತಾರೆ. ಆದರೆ ನಮ್ಮ ಚಿನ್ನು ಈ ವಿದ್ಯಾರ್ಥಿಗಳ ಮನಸ್ಸನ್ನು ಗೆದ್ದಿದ್ದು ಪ್ರೀತಿಯಿಂದ. ನಾವು ಹುಡುಗರು, ಚಿನ್ನು ಯಾವುದೋ ದೊಡ್ಡ ಅಧಿಕಾರದಲ್ಲಿದ್ದಾನೆ ಅನ್ನೋ ಸ್ವಾರ್ಥಕ್ಕೋಸ್ಕರ ಅವನು ಬೆನ್ನೆಲ್ ಬಾಗ್ ನಿಂತಿಲ್ಲ, ಅವನಲ್ಲಿರೋ ಒಳ್ಳೆ ಗುಣಕ್ಕೆ. ಈಗ ನಿಮಗೆ ಸಮಾಧಾನ ಆಯ್ತಾ? ಹಣ ಅಧಿಕಾರ ಇದ್ರೆ ಸಾಕು, ಇಡೀ ಪ್ರಪಂಚನೆ ಗೆಲ್ಬಹುದು ಅನ್ಕೊಂಡಿದ್ರಲ್ಲ, ಕಡೆ ಪಕ್ಷ ಹೆತ್ತ ಮಗಳ ಮನಸ್ಸನ್ನು ಗೆಲ್ಲೋಕ್ ಆಗ್ಲಿಲ್ವಲ್ಲ ರೀ ನಿಮ್ಗೆ. ನಿಮ್ಮ ಆಸ್ತಿ ಅಂತಸ್ತಿಗೆ ಸರಿಸಮನಾಗಿ ಇರೋ ಹುಡುಗನ ಹುಡುಕಿ ಆಡಂಬರವಾಗಿ ನಿಮ್ ಮಗಳ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆದ್ರೆ ಇವತ್ತು ನಿನ್ನ ಮಗಳ ಕುತ್ತಿಗೆಗೆ ತಾಳಿ ಅನ್ನೋ ಮೂರು ಗಂಟು ಬಿದ್ದಿರೋದು ನೀನು ಕನ್ಸಲ್ಲೂ ಅನ್ಕೊಳ್ದೇ ಇರೋ ಅಂತ ದೇವಸ್ಥಾನದಲ್ಲಿ. ಹಣ ಇಲ್ದೆ ಇರೋರು ಕೀಳ್ಮಟ್ಟದವರು ಅಂತ ತಿರಸ್ಕಾರದಿಂದ ನೋಡ್ತಿರಲ್ಲ, ನಿಮಗ್ ಓಟ್ ಕೊಟ್ಟು ಗೆಲ್ಸಿರೋರು ಅದೇ ಹಣ ಇಲ್ದಿರೋ ಜನ ತಾನೆ. ಶ್ರೀಮಂತ ಅಂತ ನಮ್ಮ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ರೆ ಅವಳನ್ನ ಹಿಂಸಿಸ್ತಾ ದ್ವೇಷಿಸ್ತಾ ಕಡೆವರೆಗೂ ಕಣ್ಣೀರಲ್ಲಿ ಅವಳು ಕೈ ತೊಳಿಬೇಕಾಗಿತ್ತು. ಡ್ಯಾಡಿ, ತಂದೆಯಾಗಿ ನೀವು ಕೊಟ್ಟಿರೋ ಸಂತೋಷನ ನಾನು ಏಳೇಳು ಜನ್ಮಕ್ಕೂ ತೀರ್ಸೋಕ್ಕಾಗೋದಿಲ್ಲ. ಅದೇ ರೀತಿ ನಮ್ಮೇಲಿರೋ ದ್ವೇಷನ ಬಿಟ್ಟು ಹೆಣ್ಣಿಗೆ ಬೇಕಾಗಿರೋ ತವ್ರ ಮನೆ ಸುಖನ ನನ್ನಿಂದ ಕಿತ್ಕೋಬೇಡಿ. ಮಾವ, ಹಾಗನ್ಬೋದೋ ಇಲ್ವೋ ನನಗೆ ಗೊತ್ತಾಗ್ತಿಲ್ಲ, ನನಗೆ ನಿಮ್ಮ ಆಸ್ತಿ ಅಂತಸ್ತು ಹಣ ಯಾವುದೂ ಬೇಡ. ಮನಸಾರೆ ನಮ್ಮಿಬ್ಬರನ್ನ ಆಶೀರ್ವಾದ ಮಾಡಿದ್ರೆ ಸಾಕು, ನಿಮ್ಮ ಮಗಳನ್ನ ಅಂದರೆ ನನ್ನ ಹೆಂಡತಿನ
ಸುಖವಾಗಿ ಕಾಪಾಡ್ತೀನಿ. ಆಶೀರ್ವಾದ ಮಾಡಿ ಮಾವ. ಚಿನ್ನು, ನೀನೇ ಗೆದ್ದೆಪ್ಪ. ನಾ ಸೋತೆ. ಚೆನ್ನಾಗಿರಪ್ಪ. ಪ್ರೀತಿ ಸೋಲೋ. ಸೋಲೋದೇ ಇಲ್ಲ, ಸೋಲೋದಿಲ್ಲ.